ಪರಲೋಕ ತಂದೆ, ಈ ರಾತ್ರಿ ವೇಳೆಗಾಗಿ ಸ್ತೋತ್ರ. ಇದುವರೆಗೂ ತಂದೆ ನೀನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನಮ್ಮ ನಡೆಸಿದೆ, ಅದಕ್ಕಾಗಿ ಕೃತಜ್ಞತೆ. ವಿಶೇಷವಾಗಿ ಸ್ವಾಮಿ, ಈ ದಿನ ರಾತ್ರಿ ನಾವು ಮೀಟಿಂಗ್ ಈ ರೀತಿಯಾಗಿ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಮುಖಾಂತರ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ, ನಾವೆಲ್ಲರೂ ಒಟ್ಟಿಗೆ ಸೇರುವಂತೆ ಸಹಾಯ ಮಾಡಿದ್ದೀರಿ, ಅದಕ್ಕಾಗಿ ಕೃತಜ್ಞತೆ. ವಿಶೇಷವಾಗಿ ಈತ ಪ್ರಶ್ನೆ ಉತ್ತರಗಳನ್ನು ತಿಳ್ಕೊಳ್ಳುವಂತೆ, ಅದರಲ್ಲಿ ಅರ್ಥಗಳನ್ನು ಗ್ರಹಿಸ್ಕೊಳ್ಳಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿರಿ. ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಇರ್ತದೆ ಸ್ವಾಮಿ, ಈ ಪ್ರಶ್ನೆಗೆ ಉತ್ತರಗಳ ಮುಖಾಂತರ ನಾವು ಅರ್ಥ ಮಾಡ್ಕೊಳಕ್ಕೆ ಸಹಾಯ ಮಾಡಿರಿ. ನಮ್ಮೆಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ರಿ ಅಂತ ನಾವು ನಿಮ್ಮನ್ನು ಪ್ರಾರ್ಥಿಸ್ಕೊಳ್ತೇವೆ. ವಿಶೇಷವಾಗಿ ಆಶೀರ್ವದಿಸಿ ಕೇಳಿಸಿಕೊಳ್ಳುವಂತ ಎಲ್ಲಾ ಮಕ್ಕಳನ್ನ ಬಲಪಡಿಸಿರಿ. ತಂದೆ ನೀವೇ ಮಹಿಮೆ ಹೊಂದ್ರಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆ ರಕ್ಷಕನಾದ ಯೇಸು ನಾಮದಲ್ಲಿ ತಂದೆ ಆಮೆನ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕರನ್ನ ಒಡೆಯನಾಗಂತ ಚೆನ್ನಾಗಿದ್ದೀನಿ. ನಿಮ್ಮತ್ತೆಲ್ಲ ಒಂದು ರಿಕ್ವೆಸ್ಟ್, ದಯವಿಟ್ಟು ನಿಮ್ಮ ಆಡಿಯೋ ಮತ್ತೆ ವಿಡಿಯೋನ ಮ್ಯೂಟ್ ಮಾಡಿಕೊಂಡ್ರೆ ನಿಮ್ಗೆ ಕ್ಲಾರಿಟಿ ಚೆನ್ನಾಗಿ ಸಿಗ್ತದೆ, ಆಮೇಲೆ ಇಲ್ಲಿಂದ ಕೂಡ ನಾವು ಬ್ರಾಡ್ಕಾಸ್ಟ್ ಮಾಡೋಕೆ ನಮ್ಗೆ ಅನುಕೂಲ ಆಗ್ತದೆ. ಸೊ ನೋಡಿ, ಆಡಿಯೋ ಮತ್ತೆ ವಿಡಿಯೋನ ನೀವು ಮ್ಯೂಟ್ ಮಾಡಿದ್ರೆ ತುಂಬಾ ಇದೆ. ಇವತ್ತಿನ ಒಂದು ನಾವು ಕ್ವಶನ್ ಬುಕ್ ಸ್ಟಡಿ ನಾವೇನ್ ಮಾಡೋಣ, ನಾವು ಆರಂಭ ಮಾಡೋಣ ಅಲ್ವಾ. ಅದಕ್ಕೆ ನೋಡ್ಬೇಕ್ರೆ, ಕಳೆದ ಒಂದು ತಿಂಗಳು ನಾವೇನ್ ಮಾಡಿದ್ರಿ ಅಂದ್ರೆ, ಬ್ರದರ್ ರಸಲ್ ಬರೆದಂತ ಒಂದು ಕ್ವಶನ್ ಪುಸ್ತಕದಲ್ಲಿ ನೋಡಿದ್ರಿ, ಅನೇಕ ಕ್ವಶನ್ ಸ್ಟಡಿ ಮಾಡಕ್ಕೆ ನಾವು ಶುರು ಮಾಡಿದ್ರಿ. ಯಾರನ್ನ ನಾವು ಚೂಸ್ ಮಾಡ್ಕೊಂಡ್ರಿ ಟಾಪಿಕ್ ಅಂತ ನೋಡ್ಬೇಕ್ರೆ, ಯಾರ ಗ್ಯಾಪ್ನ ಇದೆಯಾ, ನಾವು ಯಾವ ಟಾಪಿಕ್ ನ ಚೂಸ್ ಮಾಡ್ಕೊಂಡ್ರಿ ಅಂತ. ನಾವು ಚೂಸ್ ಮಾಡಿದ ಟಾಪಿಕ್ ಯಾವ್ದು ಕ್ವಶನ್ ಬುಕ್ ಅಲ್ಲಿ, ನಮ್ ಟಾಪಿಕ್ ಯಾವ್ದು ಗೊತ್ತಿದೆ ಯಾರ್ಗಾರ? ಕ್ಯಾರೆಕ್ಟರ್. ವೆರಿ ಗುಡ್ ಅದರ. ಸೊ ನಾವು ಏನಕ್ಕೆ ಕ್ಯಾರೆಕ್ಟರ್ನ ಆದ್ಕೊಂಡ್ರಿ ಅಂತ ನೋಡ್ಬೇಕ್ರೆ, ನಮ್ಮೆಲ್ಲರೂ ಒಂದು ಪ್ರಶ್ನೆ ಇರ್ತದೆ ಅದರ. ನಾವೆಲ್ಲರೂ ಯೋಗ್ಯ ವಾಲ್ಯೂಮ್ ಸ್ವಲ್ಪ ಇನ್ಕ್ರೀಸ್ ಮಾಡಿ, ವಾಲ್ಯೂಮ್ ಕೇಳಿಸ್ತಾ ಇಲ್ಲ, ಸ್ವಲ್ಪ ಇನ್ಕ್ರೀಸ್ ಮಾಡಿ. ಸರಿ ಬ್ರದರ್, ಇವಾಗ ಕೇಳಿಸಿದ್ಯಾ? ಹಾ, ಓಕೆ ಓಕೆ. ಸೊ ಇದೆ ಮ್ಯಾಕ್ಸಿಮಮ್. ಸರಿ, ಅದಕ್ಕೆ ನೋಡ್ಬೇಕ್ರೆ ನಮ್ಗೆ ಏನ್ರಿ ದೇವ್ರ ಒಂದು ಮೈಂಡ್ ಏನಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಏನಪ್ಪ ದೇವ್ರ ಮೈಂಡ್ ಅಂತಂದ್ರೆ, ದೇವ್ರ ನಮ್ಮನ್ನ ಜಡ್ಜ್ ಮಾಡೋದು ಅಲ್ಟಿಮೇಟ್ ಆಗಿ ನಾವು ಎಷ್ಟು ಕ್ರಿಸ್ತನ ಸ್ವರೂಪಕ್ಕೆ ಏನಾಗಿದ್ರಿ ಬೆಳೆದಿದ್ರಿ ಅಂತ, ಅದ್ರ ಮೇಲೆ ದೇವ್ರ ಮಾಡೋದು ನಮ್ಗೆ ಒಂದು ಕಿರೀಟನ ಮಾಡೋದು, ನಮ್ಗೆ ದಯಪಾಲಿಸೋದು. ಅದಕ್ಕೆ ನಾವು ಆದ್ಕೊಂಡಿರೋ ಒಂದು ಇಲ್ಲಿ ಒಂದು ಟಾಪಿಕ್ ಅಂದ್ರೆ ಕ್ಯಾರೆಕ್ಟರ್ ಅಂತ ಆದ್ಕೊಂಡಿದ್ವಿ. ಏನಕ್ಕೆ ಕ್ಯಾರೆಕ್ಟರ್ ಅಂತ ಆದ್ಕೊಂಡ್ರಿ ಅಂತಂದ್ರೆ, ಇವಾಗ ನಮ್ಮೆಲ್ಲರಿಗೂ ಮನ್ಸಲ್ಲಿ ನಾವು ಪ್ರಶ್ನೆ ಹಾಕೊಂಡ್ರೆ, ನಾನು ಕ್ಯಾರೆಕ್ಟರ್ ಅಲ್ಲಿ ಚೆನ್ನಾಗಿದ್ದೀನಾ ಅಂತ ನಮ್ಗೆ ಮನ್ಸಲ್ಲಿ ಪ್ರಶ್ನೆ ಹಾಕೊಂಡ್ರೆ, ನಮಗ್ ಬರಂತ ಉತ್ತರ ಏನ್ ಬರ್ಬೋದು? ಎಸ್ ಅಂತ ಬರ್ತದ, ನೋ ಅಂತ ಬರ್ತದ? ನೋ ಅಂತ ಬರ್ತೀನಿ. ಆದ್ರೆ ಎಷ್ಟೇ ವರ್ಷ ಸತ್ಯಲ್ಲಿ ಇರ್ಲಿ, ವೆರಿ ಗುಡ್. ನಮ್ಗೆ ಮನ್ಸಲ್ಲಿ ಬರೋಂತ ಉತ್ತರ ಏನು ಅಂತಂದ್ರೆ ನೋ. ಎಷ್ಟೇ ವರ್ಷ ಸತ್ಯಲ್ಲಿ ಬೆಳೆದಿರ್ಲಿ, ನಮ್ಗೆ ಈ ನೋ ಅಂತಂದ್ಬಿಟ್ಟು ಯಾವತ್ತೇನಾಗ್ತದೆ ಸದಾಕಾಲ ಮನ್ಸಲ್ಲಿ ಇರ್ತಾರೆ. ಆದ್ರೆ ಅವಾಗ ಇದನ್ ಹೆಂಗೆ ನಾವು ಅಂದ್ರೆ ನಾವು ದೇವ್ರು ಹೆಂಗೆ ನಮ್ನ ತೀರ್ಪು ಮಾಡ್ತಾರೆ, ದೇವ್ರು ನಮ್ನ ಹೆಂಗೆ ಒಂದು ಜಡ್ಜ್ ಮಾಡ್ತಾರೆ, ಯಾವ ತರ ಒಂದು ಇದ್ರಲ್ಲಿ ದೇವ್ರು ನಮ್ನ ಕಾನ್ಸಿಕ್ರೇಷನ್ ಎಣಿಸ್ತಾರೆ ಅಂತಂದ್ಬಿಟ್ಟು ನೋಡ್ಬೇಕಾದ್ರೆ, ಇದನ್ನ ನಾವೇನ್ ಮಾಡ್ಬೇಕು ಕೂತ್ಕೊಂಡು ಸತ್ಯವೇದದಲ್ಲಿ ಮಾಡಕ್ ನಾವು ಓದ್ಬಿಟ್ಟು ನಾವು ಸರಿಯಾಗಿ ತಿಳ್ಕೊಂಡು ತುಂಬಾ ಇಂಪಾರ್ಟೆಂಟ್. ಅದರ ಏನಕ್ಕೆ ಇಂಪಾರ್ಟೆಂಟ್ ಅಂತ ನೋಡ್ಬೇಕಾದ್ರೆ, ಏನ್ರಿ ನಮ್ಮ ಒಂದು ಸತ್ಯವೇದದಲ್ಲಿ ಏನ್ರಿ ಕ್ಯಾರೆಕ್ಟರ್ನ ಏನ್ರಿ ಯಾವ ಒಂದು ರೀತಿಯಲ್ಲಿ ಅನಲೈಸ್ ಮಾಡ್ತಾರೆ, ಯಾವ ರೀತಿ ತಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರೆ ನಮ್ಮ ಒಂದು ಕ್ಯಾರೆಕ್ಟರ್ನ ನಿರ್ಧಾರ ಮಾಡ್ತಾರೆ ಅಂತಂದ್ಬಿಟ್ಟು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾವು ನೋಡ್ಬೇಕ್ರೆ ಏನ್ರಿ ನಾವು ಏನಂತ ನೋಡಿದ್ರೆ ಅಂದ್ರೆ, ಕಳೆದ ಒಂದು ಸತಿಗೆ ನೋಡ್ಬೇಕ್ರೆ ನಾವೇನಪ್ಪ ನೋಡಿದ್ರಿ ಅಂತ ನೋಡ್ಬೇಕಾದ್ರೆ, ಈ ಕ್ಯಾರೆಕ್ಟರ್ನ ದೇವ್ರು ಯಾವ ತರ ಒಂದು ತೀರ್ಪು ಮಾಡ್ತಾರೆ ಅಂತ ಏನ್ ಮಾಡಿದ್ರಿ ನಾವು ನೋಡಿದ್ರಿ ಅಂದ್ರ ಏನಪ್ಪ ನೋಡಿದ್ರಿ ಅಂತ ನೋಡ್ಬೇಕಾದ್ರೆ, ಅದ್ರಲ್ಲಿ ಎರಡು ಅಂಶಗಳು ನೋಡಿದ್ರಿ ಅಂದ್ರ ಏನಂತ, ಡೆವಲಪ್ಮೆಂಟ್ ಬಿಫೋರ್ ದ ಸ್ಪಿರಿಟ್ ಬಿಗೆಟಿಂಗ್. ಅಂದ್ರ ನಾವು ಕಾನ್ಸಂಟ್ರೇಷನ್ ಮಾಡೋದಕ್ಕಿಂತ ಮುಂಚೆ ಅಂದ್ರ ದೇವ್ರು ಬಂದ್ಬಿಟ್ಟು ನಮ್ಮ ಒಂದು ಕ್ಯಾರೆಕ್ಟರ್ನ ಎಣಿಕೆ ಮಾಡ್ತಾರ, ಅದನ್ನ ದೇವ್ರ ದೃಷ್ಟಿಯಲ್ಲಿ ಎಣಿಕೆ ಆಗಿರ್ತದ ಅಂತ ನೋಡ್ಬೇಕು. ಆ ಪ್ರಶ್ನೆ ನೋಡಿದ್ರಿ ಅವಾಗ ಏನ್ ಹೇಳ್ತಾರೆ ಅಂದ್ರೆ, ಏನ್ರಿ ಖಂಡಿತವಾಗೂ ಅದು ಆಡ್ ಆಗ್ಬೋದು, ಆದ್ರೆ ಅದು ದೇವ್ರ ದೃಷ್ಟಿಯಲ್ಲಿ ಆಗೋದಿಲ್ಲ. ಸೊ ನಮ್ಮ ಅನೇಕ ಒಂದು ನಾವು ಲೋಕದಲ್ಲಿ ನಾವು ನಾಲೆಜ್ ಪಡಿತೀರಿ, ಅದರ ಡಿಗ್ರಿ ಓದಿರ್ತೀರಿ, ಎಜುಕೇಶನ್ ಪಡ್ಕೊಂಡಿರ್ತೀರಿ, ಇದು ಕ್ರಿಸ್ತನ ಮಾರ್ಗದಲ್ಲಿ ಉಪಯೋಗಕ್ಕೆ ಆಗ್ತಾರೆ ಹೊರತು, ಅದೇ ದೇವ್ರ ಅದನ್ನೇ ಏನ್ ಮಾಡಕ್ ಹೋಗಲ್ಲ ಎಣಿಸೋದಕ್ಕಲ್ಲ. ಇದರ ಸಿಮಿಲರ್ ಟು ಕ್ಯಾರೆಕ್ಟರ್, ನಾವು ಚಿಕ್ಕ ವಯಸ್ಸಿನ ಅನೇಕ ಒಂದು ಕ್ಯಾರೆಕ್ಟರ್ಗಳನ್ನ ಬೆಳೆಸ್ಕೊಂಡಿರ್ಬೋದು, ಆದ್ರೆ ಇದು ಬೆನಿಫಿಟ್ ಆಗ್ತದೆ ಕಾನ್ಸಿಕ್ರೇಷನ್ ಮಾಡಿದ ಮೇಲೆ ಕ್ರಿಶ್ಚಿಯನ್ ಹತ್ರ ಬರೋಕೆ ತುಂಬಾ ತುಂಬಾ ಪ್ರಯೋಜನ ಆಗ್ತದೆ.
ಅದೇ ತರ ಕಾನ್ಸಿಕ್ರೇಷನ್ ಮಾಡ್ಕೊಳೋದಕ್ಕಿಂತ ಮುಂಚೆ ಅನೇಕ ಒಂದು ಕೆಟ್ಟ ಗುಣಗಳನ್ನ ಅಭ್ಯಾಸಗಳನ್ನ ಬೆಳೆಸ್ಕೊಂಡಿದ್ದೀರಿ. ಇದು ಕ್ರಿಸ್ತನ ಒಂದು ಕಾನ್ಸಿಕ್ರೇಷನ್ ಬಂದಿದ್ಮೇಲೆ ಏನಾಗ್ತಂದ್ರೆ ನಮ್ಗೆ ತುಂಬಾ ಏನಾಗ್ಬೋದು ಅನಾನುಕೂಲ ಕೂಡ ಉಂಟು ಮಾಡ್ಬೋದು. ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪ ಹೇಳ್ತಾರೆ ಅಂತಂತಂದ್ರೆ ನಮ್ಮನ್ನ ದೇವ್ರು ಡಿಸೈಡ್ ಮಾಡೋದು ಯಾರ ಮೇಲೆ ಅಂದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಇದ್ವಿ ಮೇಡಗೆ. ಏನ್ ಕ್ವಶನ್ ಕೇಳ್ತಂದ್ರೆ ಔಟ್ವರ್ಡ್ ಪಾಲಿಶ್ ವರ್ಸಸ್ ಇನ್ವರ್ಡ್ ಗ್ರೇಸ್. ದೇವ್ರು ನಮ್ಮನ್ನ ನಿರ್ಧಾರ ಮಾಡೋದು ಯಾವ ತರಪ್ಪ, ನಮ್ಮಲ್ಲಿರೋಂತ ಒಂದು ಔಟ್ವರ್ಡ್ ಆಗಿರೋಂತ ಗುಣಗಳನ್ನ ಒಂದು 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 ಒಳ್ಳೆ ತೋರಿಕೆಯ ಮೇಲೆ ದೇವ್ರು ನಮ್ಮ ಕ್ಯಾರೆಕ್ಟರ್ನ ಜಜ್ ಮಾಡ್ತಾರ, ಅಥವಾ ಒಳಗೆ ಮನ್ಸನ್ ಆ ಒಂದು ಇದ್ರ ಮೇಲೆ ನಮ್ಮ ಕ್ಯಾರೆಕ್ಟರ್ ಜಜ್ ಮಾಡ್ತಾರ ಅಂತ ಹೇಳ್ಬೇಕ್ರೆ ದಾವಿದ್ಗೆ ದೇವ್ರ ಮನುಷ್ಯ ಹೃದಯ ನೋಡ್ತಾನೆ. ಅವರ ದೇವ್ರ ಏನ್ ಮಾಡ್ತಾರೆ ಹೃದಯಗಳನ್ನ ನೋಡ್ತಾರೆ ಅಂತ. ಅವರ ಹೃದಯಗಳನ್ನ ನೋಡ್ಬಿಟ್ಟು ದೇವ್ರ ಏನ್ ಮಾಡ್ತಾರೆ ನಮ್ಮ ತೀರ್ಪು ಮಾಡ್ತಾರೆ ಹೊರತು ಔಟ್ವರ್ಡ್ ಪಾಲಿಶ್ ಒಂದು ಯೂಸ್ ಆಗಿರೋಂತ ಒಂದು ಕ್ಯಾರೆಕ್ಟರ್ ಗಳನ್ನ ಮನುಷ್ಯನ ದೃಷ್ಟಿಯಲ್ಲಿ ಏನಾಗ್ಬೋದು ಅದು ಪ್ರಯೋಜನ ಆಗ್ಬೋದು, ಅದು ಖಂಡಿತವಾಗ್ಲು ದೇವ್ರ ದೃಷ್ಟಿಯಲ್ಲಿ ಆಗೋದಿಲ್ಲ, ಇದು ಲೆಕ್ಕಕ್ಕೆ ಬರಲ್ಲ ಅಂತ ಮಟ್ಟ ನಮ್ಗೆ ಹೇಳ್ತಾರೆ. ಅಂದ್ರೆ ಅದರಿಂದ ನಾವು ನಮ್ಮ ಒಂದು ಗುಣಗಳನ್ನ ರಿಫೈನ್ ಮಾಡ್ಕೊಬೇಕಾದ್ರೆ ಎಲ್ಲಪ್ಪ ರಿಫೈನ್ ಮಾಡ್ಕೊಬೇಕು, ಎಲ್ಲಿ ನಾವು ಮೊದಲು ನಾವು ತಿದ್ದದಕ್ಕೆ ಮತ್ತೆ ಎಲ್ಲಿ ಬೆಳೆಸ್ಕೊಳಕ್ಕೆ ಮೊದಲು ಆರಾಮ ಮಾಡ್ಬೇಕು ಅಂತಂದ್ರೆ ನಮ್ಮ ಒಂದು ಏನ್ರಿ ಒಂದು ಹೃದಯಗಳಲ್ಲಿ ನಮ್ಮ ಆಲೋಚನೆಗಳಲ್ಲಿ ಏನಂತ ನಮ್ಮ ಕ್ರಿಸ್ತಂತ ಇದಕ್ಕೆ ನಾವೇನ್ ಮಾಡ್ಬೇಕು ಮನಸ್ಸು ಮಾಡೋಕೆ ಫಸ್ಟ್ ಅದನ್ನ ಪ್ರೈಮರಿ ಇಂಪಾರ್ಟೆಂಟ್ ಅಂತ ಮಾಡ್ತೀವಿ ನಾವು ನಾವು ಅದ್ ನೋಡ್ತೀರಿ. ಅದರ ನಾವೇನ್ ಮಾಡಿದ್ರಿ ಅಂತಂದ್ರೆ ಕಳೆದ ಸತಿ ಏನ್ರಿ ನಾವು ಇಲ್ಲಿವರೆಗೂ ನಾವೇನ್ ಮಾಡಿದ್ರಿ ನಾವು ಓದಿದ್ರಿ ಅಂದ್ರೆ ಇದೇ ಕ್ವಶನ್ ಬುಕ್ ಅಲ್ಲಿ ನೆಕ್ಸ್ಟ್ ಬರೋಂತ ಒಂದಿದೆ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ಇನ್ನೂ ಒಂದ್ ಕೆಲವೊಂದು ಕ್ವಶನ್ಸ್ ಇದೆ, ಆ ಕ್ವಶನ್ಸ್ ನಾವೇನ್ ಮಾಡೋಣ ನಾವು ಅದನ್ನ ಓದೋಣ. ಅದರ ಅದ್ ನೋಡ್ಬೇಕ್ರೆ ಕ್ವಶನ್ ಬುಕ್ ಅಲ್ಲಿ ಪೇಜ್ ನಂಬರ್ 50 ಅಲ್ಲಿ ಕ್ವಶನ್ ನಂಬರ್ 1 ಅದರ 1910 ರಸಲ್ಗೆ ಕ್ವಶನ್ ಕೇಳ್ತಾರೆ. ಏನಪ್ಪ ಕ್ವಶನ್ ಕೇಳ್ತಾರೆ ಅಂದ್ರೆ ಯಾವಾಗ ನಾವು ಈ ಕಿರೀಟ ನಮ್ದಾಗಿದೆ ಅಂತ ನಾವು ನಾವು ಮನ್ಸಲ್ಲಿ ಭಾವಿಸ್ಕೊಬಹುದು ಅಂತ ಏನ್ ಮಾಡ್ತಾರೆ ಒಂದು ಕ್ವಶನ್ ಹಾಕ್ತಾರೆ ಅದರ. ಯಾಕಂದ್ರೆ ಬೈಬಲ್ ಏನ್ ಹೇಳ್ತಾರೆ ಯಾರೋ ನಿಮ್ಮ ಕಿರೀಟನ ನಿಮ್ಮ ಹಾಗಂದ್ರೆ ನಮ್ಮ ಕಿರೀಟಗಳನ್ನ ಏನ್ರಿ ದೇವರು ನಮ್ಮಿಂದ ತೆಗೆದು ಬೇರೆಯವ್ರಿಗೆ ಕೊಡೋದಕ್ಕೆ ಏನಾಗ್ತಾರೆ ತುಂಬಾ ತುಂಬಾ ಸರತೆಗಳೇನೇ ಇದೆ ಅಲ್ಲಿದೆ. ಅದನ್ನ ನೋಡ್ಬೇಕ್ರೆ ದೇವರು ಆರಾಮಾಗಿ ಏನ್ ಮಾಡ್ತಾರೆ ನಮ್ ಕಿರೀಟ ತಗೊಂಡ್ಬಿಡ್ತಾರ, ಅಥವಾ ನಮಗೆ ಕಿರೀಟ ದೊರಕಿದೆ ಅಂತಂದ್ಬಿಟ್ಟು ನಮ್ಗೆ ಯಾವಾಗ ಗೊತ್ತಾಗೋದು ಅಂತಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಕ್ವಶನ್ ನೋಡಿ. ಈ ಕ್ವಶನ್ಗೆ ಏನ್ರಿ ಬಡದ ರಸಲ್ಲಿ ಏನು ಉತ್ತರ ಕೊಡ್ತಾರ ನೋಡೋಣ. ಅಂದ್ರೆ ನಮ್ಗೆಲ್ಲರಿಗೂ ಕ್ವಶನ್ ಇದೆ ಅಲ್ವಾ, ನಮಗೆ ಏನ್ರಿ ದೇವ್ರ ಕಿರೀಟ ಕೊಡ್ತಾ ಇದಾರ, ನಾವು ಮಾರ್ಗದಲ್ಲಿ ಕೆಟ್ಟದ ಮಾರ್ಗದಲ್ಲಿ ಹೋಗ್ತಾ ಇದ್ರ, ದೇವ್ರು ನಮ್ಗೆ ಪ್ರೈಸ್ ಕೊಡ್ತಾ ಇದ್ರ, ನಾವು ಆರ್ ವಿ ರನ್ನಿಂಗ್ ಫಾರ್ ದ ಕ್ರೌನ್, ಈಸ್ ದೇರ್ ಎ ಕ್ರೌನ್ ಫಾರ್ ಅಸ್, ಪ್ರೈಸ್ ನಮ್ಗೆ ಅಂತಂದ್ಬಿಟ್ಟು ಒಂದು ಇಟ್ಟಿದ್ದಾರ ಅಂತಂದ್ಬಿಟ್ಟು ಈ ಕ್ವಶನ್ಗೆ ಬ್ರದರ್ ಅಸಲ್ ಸೂಪರ್ ಆಗಿ ಮಾಡ್ತಾರ ಅಲ್ಲಿ ಅಲ್ಲೇ ಉತ್ತರ ಕೊಡ್ತಾರ. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಓದೋಣ ನೋಡಿ. ಆ ಕ್ವಶನ್ ಏನಂದ್ರೆ ಕ್ವಶನ್ ಏನ್ರಿ ಅಟ್ ವಾಟ್ ಪಾಯಿಂಟ್ ಆಫ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಕ್ಯಾನ್ ವಿ ಸೇ ದ ಕ್ರೌನ್ ಈಸ್ ಅವರ್ಸ್ ಅಂಡ್ ದಟ್ ವಿ ಆರ್ ಓವರ್ ಕಮರ್ಸ್. ನಮ್ಮ ಗುಣಲಕ್ಷಣಗಳಲ್ಲಿ ನಾವು ಬೆಳವಣಿಗೆ ನಾವು ಆಗ್ತಾ ಆಗ್ತಾ ಇರ್ಬೇಕಾದ್ರೆ ಕಿರೀಟ ನಮ್ಮದು ಅಂತಂದ್ಬಿಟ್ಟು ಯಾವ ಒಂದು ಹಂತದಲ್ಲಿ ನಾವು ಹೇಳ್ಬೋದು, ಯಾವ ಹಂತದಲ್ಲಿ ನಾವು ಬಂದ್ಬಿಟ್ಟು ಏನಾಗಿದ್ರಿ ನಾವು ಜಯಶಾಲಿಗಳಾಗಿದ್ರಿ ಪೂರ್ಣ ಜಯಶಾಲಿಗಳು ಅಂತ ನಾವು ಕಂಡಿಡ್ಕೊಬಹುದು ಅಂತಂದ್ಬಿಟ್ಟು ಇವನು ಪ್ರಶ್ನೆ ಮಾಡ್ತಾರೆ ಅಲ್ಲಿ ಹಾಕ್ತಾರೆ. ಅದು ಬಿಡದ ರಸ ನೋಡಿ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂದ್ರೆ ನೋಡಿ ಅದು ಓದನ ಉತ್ತರ ಏನು ಅಂತ. ಐ ಥಿಂಕ್ ಡಿಯರ್ ಫ್ರೆಂಡ್ಸ್ ದಟ್ ದ ಪ್ರಾಪರ್ ಪಾಯಿಂಟ್ ಐ ವಿ ಕುಡ್ ಸೇ ದಟ್ ವುಡ್ ಬಿ ವೆನ್ ವಿ ರೀಚ್ ದ ಮಾರ್ಕ್ ಆಫ್ ಪರ್ಫೆಕ್ಟ್ ಲವ್. ಫಾರ್ ಇನ್ಸ್ಟೆನ್ಸ್ ಯು ಕೇಮ್ ಟು ದ ಲಾರ್ಡ್ ಅಂಡ್ ಮೇಡ್ ಯುವರ್ ಕಾನ್ಸೆಕ್ರೇಷನ್. You entered the school of Christ and began to learn of him. That was about the time you found out how short you were of the proper measure. ಸರಿ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಐ ಥಿಂಕ್ ಡಿಯರ್ ಫ್ರೆಂಡ್ಸ್ ದ ಪ್ರಾಪರ್ ಪಾಯಿಂಟ್ ಅಟ್ ವಿಚ್ ವಿ ಕುಡ್ ಸೇ ದಟ್ ವಿ ವೆನ್ ವಿ ರೀಚ್ ದ ಮಾರ್ಕ್ ಆಫ್ ಪರ್ಫೆಕ್ಟ್ ಲವ್. ಯಾವಾಗಪ್ಪ ಕಿರೀಟ ನಮ್ದು ಅಂತಂದ್ಬಿಟ್ಟು ನಾವು ಕರೆಂಟ್ ಆಗಿ ಸ್ಪಷ್ಟವಾಗಿ ಹೇಳ್ಬೋದು ಅಂದ್ರೆ ಯಾವಾಗ ಒಂದು ಪರಿಪೂರ್ಣವಂತ ಒಂದು ಪ್ರೀತಿ ನಾವು ಬೆಳೆಸ್ಕೊಂಡಿದಿರೋ ಅವಾಗ ನಾವೇನ್ ಮಾಡ್ಬೋದು ಅಂದ್ರೆ ಇದು ಸ್ಪಷ್ಟವಾಗಿ ಏನಪ್ಪ ಹೇಳ್ಬೋದು ಅಂತಂದ್ರೆ ನಾವು ಖಂಡಿತವಾಗೂ ನಾವೇನ ಕಿರೀಟಕ್ಕೆ ಕಿರೀಟ ನಮ್ಗಾಗಿ ದೇವ್ರು ಇಟ್ಟಿದ್ದಾರೆ ಅಂತಂದ್ರೆ ಉದಾಹರಣೆ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ. ಫಾರ್ ಇನ್ಸ್ಟೆನ್ಸ್ ಅದರ ನಾವು ಒಂದು ಎಕ್ಸಾಂಪಲ್ ಕೊಡ್ತಾರೆ ಯು ಕೇಮ್ ಟು ದ ಲಾರ್ಡ್ ಅಂಡ್ ಮೇಡ್ ಯುವರ್ ಕಾನ್ಸೆಕ್ರೇಷನ್ ಯು ಎಂಟರ್ ದ ಸ್ಕೂಲ್ ಆಫ್ ಕ್ರೈಸ್ಟ್ ಅಂಡ್ ಬಿಗನ್ ಟು ಲರ್ನ್ ಆಫ್ ಹಿಮ್. ನೀವು ಕಾನ್ಸೆಕ್ರೇಷನ್ ಮಾಡ್ಕೊಂಡಿದ್ರೆ ಸತ್ಯಕ್ಕೆ ಬಂದಿದ್ದೀರ, ನೀವು ಯೇಸು ಕ್ರಿಸ್ತನ ಒಂದು ಸ್ಕೂಲಲ್ಲಿ ಏನ್ ಮಾಡಿದ್ರೆ ನೀವು ಇವಾಗ ತಾನೇ ಏನ್ ಮಾಡಿದ್ರೆ ನೀವು ಸೇರ್ಕೊಂಡಿದ್ರ ತುಂಬಾ ಸಂತೋಷ. ದಟ್ ವಾಸ್ ಅಬೌಟ್ ದ ಟೈಮ್ ಯು ಫೌಂಡ್ ಹೌ ಶಾರ್ಟ್ ಯು ವೇರ್ ಟು ಯು ಆರ್ ಆಫ್ ದ ಪ್ರಾಪರ್ ಮೆಷರ್ ಅಂತ ಹೇಳ್ತಾರೆ. ಅವಾಗ ನಾವು ಏನಪ್ಪ ತಿಳ್ಕೊಂಡ್ರಿ ಅಂತಂದ್ರೆ ಯೇಸು ಕ್ರಿಸ್ತನ ಪರಿಪೂರ್ಣವಂತ ಹಂತನೇನೋ ಪರಿಪೂರ್ಣವಾಗಿರೋಂತ ಒಂದು ಕಂಡೀಷನ್ ಏನೋ ಅಂತಂದ್ಬಿಟ್ಟು ಅವಾಗ ನಾವೇನ್ ಮಾಡಂತೆ ಕರೆಕ್ಟ್ ಆಗಿ ನಾವೇನ್ ಮಾಡಂತೆ ಅಲ್ಲಿ ತಿಳ್ಕೊಂಡ್ರಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅವಾಗ ಇವಾಗ ನೋಡಿ ನಾವು ಸತ್ಯಕ್ಕೆ ಬಂದಿದ್ದೀರಿ, ಸತ್ಯಕ್ಕೆ ಬಂದ್ಮೇಲೆ ನಾವ್ ಏನಾಗಿದೆ ಸತ್ಯದ ಆಸಕ್ತಿನ ನಾವೇನ್ ಮಾಡ್ತೀವಿ ದೇವ್ರಿಗೆ ಮುಂದೆ ನುಗ್ಗಿ ನಮ್ಮ ಜೀವನ ದೇವ್ರಿಗೆ ಒಪ್ಪಿಸ್ಕೊಡ್ತೀರಿ ಅದ್ರ. ಆದ್ರೆ ನಾವು ದೇವ್ರಿಗೆ ಒಪ್ಪಿಸ್ಕೊಡ್ತೀವಿ ನಾವು ಸತ್ಯದಲ್ಲಿ ಬೆಳೀತಾ 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 ನಮ್ಗೆ ಏನಾಗ್ತದೆ ಇನ್ನ ಒಂದು ಏನಂತ ಪರಿಪೂರ್ಣ ಜ್ಞಾನ ಆಗ್ತದೆ ಅಲ್ಲಿ ಬೆಳೀತಾ ಹೋಗ್ತದೆ.
ಅಲ್ಲ ಪರಿಪೂರ್ಣವಂತ ಜ್ಞಾನ ಬೆಳೀತಾ ಹೋಗ್ತಾ 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 ನಮ್ಗೆ ಏನಾಗ್ತದೆ ಏನ್ರಿ ನಮ್ಮಲ್ಲಿರುವಂತ ಕೊರತೆಗಳೇನಾಗ್ತದೆ ಇನ್ನ ಜಾಸ್ತಿ ಗೊತ್ತಾಗದೆ ಶುದ್ಧ ಅವಾಗ ಏನಾಗ್ತದೆ ಅವಾಗ ನಮ್ಗೆಲ್ಲರಿಗೂ ಒಂದು ಡೌಟ್ ಬರ್ತಾರೆ ಏನ್ ಡೌಟ್ ಬರ್ತಾರೆ ಏನಪ್ಪ ನಾನು ಕರೆಕ್ಟಾಗಿ ಓಡ್ತಾ ಇದ್ದೀನ ಅವ್ರ ನಾನು ದೇವ್ರಿಗೆ ಯೋಗ್ಯವಾಗಿ ಬಾಳ್ತಾ ಇದ್ದೀನ ಒಂದು ಪಕ್ಷ ಏನೋ ಬಿದ್ದೋಗ್ಬಿಟ್ಟಿದೀನವಾ ಅಥವಾ ಒಂದು ಪಕ್ಷ ನಾನು ಏನಂದ್ರಿ ದೊಡ್ಡ ಸಮೂಹಕ್ಕೆ ಹೋಗ್ಬಿಟ್ಟಿದೀನ ಅಥವಾ ನಾನು ಎರಡನೇ ಮಣಿಕೆ ಹೋಗ್ತಾ ಇದ್ದೀನ ಅಂತ ಏನನ್ಸ್ಬಿಡ್ತಾರೆ ನಮ್ಮ ಬಲಹೀನತೆಗಳು ನೋಡ್ದಾಗ ನಮ್ಗೆ ಏನನ್ಸ್ಬಿಟ್ಟು ಮನ್ಸಿಗೆ ಈ ತರ ಒಂದು ಪ್ರಶ್ನೆ ಏನಾಗ್ಬೋದು ನಮ್ಗೆ ಬರ್ಬೋದು ಅಲ್ವರ ಅದಕ್ಕೆ ಹೇಳ್ತಾರೆ ರಸಲ್ ದಟ್ ವಾಸ್ ಅಬೌಟ್ ದ ಟೈಮ್ ಯು ಫೌಂಡ್ ಔಟ್ ಹೌ ಶಾರ್ಟ್ ಯು ವೇರ್ ಆಫ್ ದ ಪ್ರಾಪರ್ ಮೆಷರ್ ಸೊ ಅವ್ರು ನಮ್ಗೆ ದೇವ್ರು ಏನ್ ಮಾಡ್ತಾರೆ ಏನ್ ನಿರ್ಧಾರ ಮಾಡ್ತಾರೆ ವಿಲ್ ದ ಲಾರ್ಡ್ ಎವರ್ ಬಿ ಏಬಲ್ ಟು ಮೇಕ್ ಎನಿಥಿಂಗ್ ಔಟ್ ಆಫ್ ಮೀ ಅದರ ನೌ ದ ಲಾರ್ಡ್ ಇಸ್ ಗೋಯಿಂಗ್ ಟು ಮೆಷರ್ ಯು ಅಕಾರ್ಡಿಂಗ್ ಟು ಯುವರ್ ಮೈಂಡ್ ಅಂಡ್ ಇಸ್ ವೇಟಿಂಗ್ ಫಾರ್ ಯು ಟು ಗೆಟ್ ಟು ದ ಮಾರ್ಕ್ ಆಫ್ ಪರ್ಫೆಕ್ಟ್ ಲವ್ ವಿಚ್ ಇಸ್ ದ ಸ್ಟ್ಯಾಂಡರ್ಡ್ ಆಫ್ ಪರ್ಫೆಕ್ಟ್ ಕ್ಯಾರೆಕ್ಟರ್ ಫಾರ್ ನನ್ ವಿಲ್ ಬಿ ವರ್ತಿ ಆಫ್ ಎ ಪ್ಲೇಸ್ ಇನ್ ದ ಕಿಂಗ್ಡಮ್ ಆಫ್ ಅವರ್ ಇಟರ್ನಲ್ ಲೈಫ್ ಎಕ್ಸೆಪ್ಟ್ ದೋಸ್ ದಟ್ ರೀಚ್ ದಿಸ್ ಮಾರ್ಕ್ ಐದರ್ ಟು ಆರ್ ಇನ್ ದ ಮಿಲಿಯನ್ ಏಜ್ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕ್ರೆ ದೇವ್ರು ನಮ್ನ ಯಾವ ತರ ನಿರ್ಧಾರ ಮಾಡ್ತಾರೆ ಅಯ್ಯೋ ನಾನು ಈ ತರ ನಾನು ನೆನ್ಸ್ಕೊಂಡ್ಬಿಟ್ಟೆ ಅಯ್ಯೋ ನನ್ನಲ್ಲಿ ಏನು ಇಲ್ಲ ನಾನು ಖಂಡಿತವಾಗೂ ದೇವರಲ್ಲಿ ಯೋಗ್ಯವಾಗಿ ಇಳಕ್ಕೆ ಸಾಧ್ಯ ಇಲ್ಲ ನನ್ನಲ್ಲಿ ಏನೂ ಒಳ್ಳೇದಿಲ್ಲ ನಾನು ಖಂಡಿತವಾಗೂ ದೇವ್ರು ನಾನು ಏನು ಒಳ್ಳೇದು ಮಾಡೋಕ್ಕೆ ಸಾಧ್ಯ ಅಂತ ಥಿಂಕ್ ಮಾಡಿದ ತಕ್ಷಣ ದೇವ್ರು ನನ್ನ ದೂರ ತಳ್ಬಿಡ್ತಾರ ಅಂತಂದ್ರೆ ಇಲ್ಲ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಒಂದು ಮೈಂಡ್ ಏನ್ರಿ ನಮ್ಮ ಮೈಂಡ್ ಅನ್ನೇನ್ರಿ ನಮ್ಮ ಮನಸ್ಸು ನಮ್ಮ ಮನಸ್ಸಿನ ಒಂದು ಆಧಾರದ ಮೇಲೆ ದೇವ್ರು ನಿರ್ಧಾರ ಮಾಡ್ತಾರೆ ಅಂತ ಅದಕ್ಕೆ ಪರಿಪೂರ್ಣವಂತ ಒಂದು ಪ್ರೀತಿಗೆ ಬೆಳೆಯ ತನಕ ದೇವ್ರು ಏನ್ ಮಾಡ್ತಾರೆ ಸೂಪರ್ ಚಾನ್ಸ್ ಕೊಡ್ತಾರಂತೆ ಟೈಮ್ ಕೊಡ್ತಾರೆ ಕೃಪೆ ಕೊಡ್ತಾರೆ ಅದ್ರ ಅದಕ್ಕೆ ನೋಡ್ಬೇಕಂತ ಹೇಳ್ತಾರೆ ಎಫಿಷಿಯನ್ಸಿ ಬರೆದಂತ ಪತ್ರಿಕೆ ಆರನೇ ಅಧ್ಯಾಯದಲ್ಲಿ ಹೇಳ್ತಾರೆ ನೀವು ಸರ್ವಾಯುಧಗಳನ್ನ ನೀವು ಮಾಡಿ ನಿಮ್ಮ ಒಂದು ಕೆಟ್ಟ ಒಂದು ದಿನಗಳು ಎದುರು ಬರೋದ್ರಿಂದ ನಿಮ್ಮ ಶತ್ರುಗಳನ್ನ ಜಯಿಸುವಂತ ರೀತಿಯಲ್ಲಿ ನಿಮ್ಗೆ ಸರ್ವಾಯುಧಗಳನ್ನ ಧರ್ಸ್ಕೊಳ್ಳಿ ಅಂತ ಸರ್ವಾಯುಧಗಳು ಧರ್ಸ್ಕೊಳಕ್ಕೆ ದೇವ್ರೇ ಮಾಡ್ತಾರೆ ನಮ್ಗೆ ಟೈಮ್ ಕೊಡ್ತಾರೆ ಅದಲ್ಲಿ ಏನಪ್ಪ ಒನ್ ಆಫ್ ದ ಕ್ಯಾರೆಕ್ಟರ್ ಅಂತಂದ್ರೆ ಏನಪ್ಪ ಮೀನಿಂಗ್ ಅಂತಂದ್ರೆ ದ ಕ್ಯಾರೆಕ್ಟರ್ ಆಫ್ ಪರ್ಫೆಕ್ಟ್ ಲವ್ ಅದಕ್ಕೆ ಬರೋದ್ರ ಅಸಲು ಹೇಳ್ತಾರೆ ಈ ಪ್ರೀತಿಯಲ್ಲಿ ಪರಿಪೂರ್ಣವಾಗಿ ಏನ್ರಿ ಒಬ್ಬ ವ್ಯಕ್ತಿ ಬರಲೇ ಇಲ್ಲ ಅಂತಂದ್ರೆ ಅವನು ದೇವರಾಜ್ಯದಲ್ಲಿ ಸೇರಕ್ಕೆ ಸಾಧ್ಯನೇ ಇಲ್ಲ ಯಾವ ದೇವರಾಜ್ಯ ಇವಾಗ ಪರಲೋಕದ ರಾಜ್ಯದಲ್ಲಿ ಸೇರ್ತಂತ 144,000 ಯಾರು ಇರಕ್ಕೆ ಸಾಧ್ಯ ಇಲ್ಲ ಅದು ಮಾತ್ರ ಅಲ್ಲ ಕ್ರಿಸ್ತರ ರಾಜ್ಯದಲ್ಲಿ ಭೂಲೋಕದಲ್ಲಿ ಎದ್ದು ಬರ್ತಿದ್ರು ಕೂಡ ಅವಾಗ ಕೂಡ ಇದೇ ಕಂಡೀಷನ್ ಯಾರು ಬರಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಎಷ್ಟೋ ಜನ ಏನ್ ಮಾಡ್ತಾರೆ ಇವಾಗ ಎಷ್ಟೋ ಸತ್ಯ ಹೇಳ್ಕೊಡ್ತೀರಿ ಈ ಸತ್ಯ ಅಲ್ಲ ಯಾರ ಲೈಫಲ್ಲಿ ಕೇಳಿರಲ್ಲ ಬಿಡಿ ಅಂತೀರಿ ಅಂತ ಸತ್ಯ ಎಲ್ಲ ಹೇಳ್ಕೊಟ್ಟಿದ ಮೇಲೆ ಕೊನೆಯಲ್ಲಿ ಬರಪ್ಪ ನಿಮ್ ದೇಹಗಳನ್ನ ದೇವ್ರಿಗೆ ಸಜ್ಜಿಬೇಕು ನಮಗೆ ಅರ್ಪಿಸ್ರಿ ಅಂತ ಹೇಳ್ಬೇಕಂದ್ರೆ ಎಷ್ಟು ಜನ ಮುಂದಕ್ಕೆ ಬರ್ತಾರೆ ಅಯ್ಯೋ ನಾನು ಮುಂದೆ ಬರ್ಲಪ್ಪ ನಾನ್ ಬಂದ್ರೆ ದೇವ್ರನ್ನ ನಾಶ ಮಾಡಕ್ ಕೊಡ್ತಾರೆ ನನ್ನಲ್ಲಿ ಯಾವ ಗುಣಗಳು ಇಲ್ಲ ನಾನೋ ಕಾನ್ಸಂಟ್ರೇಷನ್ ಮಾಡ್ಕೊಂಡ್ರೆ ನನ್ಗೆ ಓಡಕ್ ಆಗೋದಿಲ್ಲ ನಾ ಹಿಂದಕ್ಕೆ ಹೋಗ್ಬಿಡ್ತೀನಿ ನನ್ ಕೈಲಿ ಅವ ಏನ್ ನಂಬಿಕೆ ಏನಾಗಿಲ್ಲ ಇಲ್ಲ ನನ್ನ ಹತ್ರ ಸಾಮರ್ಥ್ಯ ಇಲ್ಲ ನಾನ್ ಜಯಿಸೋದಕ್ ಆಗಲ್ಲ ಅಂತ ಅನ್ಸಲ್ಲ ಎಲ್ಲಾರ್ಗೂ ಇದೇ ಕ್ವಶನ್ಸ್ ಇರೋದು ನಾವೆಲ್ಲ ಕಾನ್ಸಂಟ್ರೇಷನ್ ಮಾಡೋ ಟೈಮಲ್ಲಿ ನಮ್ಗೆ ಇದ್ದಂತ ಮೈಂಡ್ ಫಸ್ಟ್ ಟೈಮ್ ಅಲ್ಲಿ ಇದ್ದಿದ್ದೆಲ್ಲ ಇದೆ ಅದನ್ನ ಬಿಟ್ಬಿಟ್ರ ಸುಮ್ನೆ ಆಗ್ಬಿಟ್ರ ಅಂದ್ರೆ ಇಲ್ಲ ಏನೋ ಒಂದ್ ನಂಬಿಕೆ ದೇವ್ರೇನ್ ಮಾಡ್ತಾರೆ ನಮ್ಗೆ ಎಲ್ಲೋ ಒಂದ್ ಕಡೆ ನಮ್ಗೆ ಸಹಾಯ ಮಾಡ್ತಾರೆ ಅದೇ ಸತ್ಯವಾದ ಹೇಳೋದು ವರಿ ಮಾಡ್ಬಿಡಿ ಚಿಂತೆ ಮಾಡ್ಬಿಡಿ ಲೋಕದಲ್ಲಿ ನಿಮ್ಗೆ ಕಷ್ಟ ಸಂಕಟ ಎಲ್ಲ ಉಂಟು ಅದರ ಏನ್ರಿ ಸೇವಕನು ಯಜಮಾನಕ್ಕಿಂತ ಒಡೆಯನ್ಕಿಂತ ದೊಡ್ಡನೇನಲ್ಲ ಯಜಮಾನನ್ಗೆ ಎಲ್ಲ ಮಾಡಿರ್ಬೇಕಾದ್ರೆ ಸೇವಕನ್ ಮಾಡೇ ಮಾಡ್ತಾರೆ ಅದನ್ನ ನೋಡ್ಬೇಕು ಇವೆಲ್ಲ ಗೊತ್ತಿದ್ದು ನಾವು ರಿಸ್ಕ್ ತಗೊಂತೀರಿ ಅಂದ್ರೆ ದೇವರಿಗೆ ಮತ್ತೆ ರಿಸ್ಕ್ ತಗೊಂಡಿಲ್ವಾ ತಗೊಂಡೇ ತಗೊಂತಾರೆ ಅದರ ಅದಕ್ಕೆ ನೋಡ್ಬೇಕ್ರೆ ನಮ್ಮನ್ನ ನಿರ್ಧಾರ ಮಾಡ್ಬೇಕ್ರೆ ಯಾವ ತರಪ್ಪ ನಿರ್ಧಾರ ಮಾಡ್ತಂದ್ರೆ ನಮ್ಮ ಮನಸ್ಸಿನ ಸ್ಥಿತಿಗತಿ ಮೇಲೆ ಏನ್ ಮಾಡ್ತಂತ ಅಲ್ಲಿ ಅಲ್ಲಿ ನಿರ್ಧಾರ ಮಾಡ್ತಂತ ಅಲ್ವರ ಅದಕ್ಕೆ ಇವಾಗಿನ ಕಂಡೀಷನ್ ಅದೇ ಏನ್ರಿ ಇವಾಗ ನಾವು ಬೆಳೆದ್ರೆ ನಮ್ಗೇನ್ರಿ ಅಮರತ್ವ ಸರಿ ಬ್ರದರ್ ನಾನು ಕಾನ್ಸಂಟ್ರೇಷನ್ ಮಾಡಲ್ಲ ಬ್ರದರ್ ನನ್ ಕೈಲ ಆಗಲ್ಲ ಓ ಯಾಕೆ ಬೇಕು ಸಮಸ್ಯೆಗಳೆಲ್ಲ ಕ್ರಿಸ್ತನ್ ರಾಜ್ಯ ಬಂದ್ಬಿಡ್ತೀನಿ ಅವಾಗ ಆರಾಮಾಗಿ ಬಂದ್ಬಿಡ್ತೀನಿ ಅಂತಂದ್ರೆ ಸಾರಿ ದಯವಿಟ್ಟು ಮಿಸ್ಟೇಕ್ ಮಾಡ್ಕೊಂಬಿಡಿ ಕ್ರಿಸ್ತನ್ ರಾಜ್ಯದಲ್ಲಿ ಯಾರು ಜಾಲಿಯಾಗೆ ಯಾರು ಸುಲಭವಾಗಿ ಬರಕ್ಕೆ ಸಾಧ್ಯ ಇಲ್ಲ ವಾಟ್ ಈಸ್ ದ ಕಂಡೀಷನ್ ಇವನ್ ಇನ್ ದ 1000 ಇಯರ್ಸ್ ಭೂಲೋಕದಲ್ಲಿ ಕ್ರಿಸ್ತನ್ ರಾಜ್ಯ ಕಣ್ಣೆ ಕಾಣಿಸ್ಬೇಕು ಸ್ಥಾಪನೆ ಆಗ್ಬೇಕಾದ್ರೆ ಅವಿರೋ ಕಂಡೀಷನ್ ಏನಪ್ಪ ಅಂದ್ರೆ ಸೇಮ್ ಇವಾಗಿರೋ ಕಂಡೀಷನ್ನೇ ಅದರ ಏನ್ ಕಂಡೀಷನ್ ಅಂದ್ರೆ ಯಾವಾಗ ಕೂಡ ಕ್ರಿಸ್ತನ್ ತರ ಬೆಳೆದೇ ಬೆಳಿಬೇಕು ಕ್ರಿಸ್ತನ್ ತರ ಇರ್ಲೇಬೇಕು ಇವಾಗರೋ ನಮ್ಮ ಮನ್ಸಲ್ಲಿ ಕ್ರಿಸ್ತನ್ ತರ ಇದು ಅಂತ ಹೇಳ್ತಾರೆ ಅದೇನಂತ ಇವೆಲ್ಲ ಓದ ನೆಕ್ಸ್ಟ್ ಸೂಪರ್ ಆಗಿ ಹೇಳ್ತಾರೆ ಅದರ ಏನ್ರಿ ನಮ್ಮ ಮನ್ಸಲ್ಲಿ ಕ್ರಿಸ್ತನ್ ತರ ಇದಕ್ಕೆ ಮಾತ್ರ ನಮ್ಮ ಹತ್ರ ಏನಂತ ದೇವ್ರ ಎದ್ದು ನೋಡ್ತಾರೆ ಕ್ರಿಸ್ತನ ರಾಜ್ಯದಲ್ಲಿ 1000 ಇಯರ್ಸ್ ಅಲ್ಲಿ ಮಾಂಸದಲ್ಲಿ ಕೂಡ ಕ್ರಿಸ್ತನ್ ತರ ಇರು ಅಂತ ಹೇಳ್ತಾರೆ ಯೋಚನೆ ಮಾಡಿ ಈಸಿನ ಅವಾಗ ಭಯಂಕರ ಟಫ್ ಒಂದೇ ಒಂದ್ ಬೆನಿಫಿಟ್ ಅವಾಗ ಏನಪ್ಪ ಬೆನಿಫಿಟ್ ಅಂದ್ರೆ ಅವಾಗ ಸೇತಾಂಗ್ ಇರಲ್ಲರಿ ಔಟ್ವರ್ಡ್ ಇನ್ಫ್ಲೂಯೆನ್ಸ್ ಇರಲ್ಲ ಅದಕ್ಕೆ ಔಟ್ವರ್ಡ್ ಇನ್ಫ್ಲೂಯೆನ್ಸ್ ಇಲ್ವಲ್ಲ ನಿಮ್ಗೆ ನಿಮ್ ಚೆನ್ನಾಗಿರೋದು ನೋಡ್ಸೋ ಅಂತ ಹೇಳ್ತಾರೆ ಕ್ರಿಸ್ತನ್ ತರ ಬಾಳ ನೋಡ್ಸು ಅಂತ ಹೇಳ್ತಾರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಯ್ಯೋಯ್ಯೋ ಇವಾಗ ಇರಕ್ಕಾಗಲ್ಲ ಅವಾಗ ಇರಕ್ಕಾಗಲ್ಲ ಅಂತ ಏನ್ ಮಾಡ್ತಾರೆ ಎಷ್ಟೋ ಜನ ಬಿಡ್ತಾರೆ
ಅಲ್ವರಾ ಎಷ್ಟೋ ಜನ ಹಿಂದಕ್ಕೆ ಹೋಗ್ಬಿಡ್ತಾರೆ ಅಲ್ಲ ಕೃಷ್ಣನ್ ರಾಜ್ಯದಲ್ಲಿ ಬರ್ರ ಅಂತ ಖಂಡಿತವಾಗ ಸ್ಟೇಜಿಗೆ ಬರಕ್ ಆಗಲ್ಲ ನೋಡ್ರಿ ಬೈಬಲ್ ಅವ್ರ ವಚನ ಹೇಳ್ತಾರೆ ಏನ್ರಿ ಒಂದನೇ ಯೋಹಾನ 5:12 First John 5th chapter 12th verse. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ ಇಲ್ಲಿ ಏನ್ ಹೇಳ್ತಾರೆ ಕಾಣಲ್ಲ ಅಂಗೀಕರಿಸೋದು ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಏನ್ ಬರ್ತಾ ನೋಡಿ ಹಿ ದಟ್ ಹ್ಯಾತ್ ದ ಸನ್ ಹ್ಯಾತ್ ಲೈಫ್ ಹಿ ದಟ್ ಹ್ಯಾತ್ ನಾಟ್ ದ ಸನ್ ಹ್ಯಾತ್ ನಾಟ್ ಲೈಫ್ ಅಂದ್ರ ಅಂಗೀಕರಿಸೋದು ಅಂತ ಹೇಳ್ತಾರೆ ಏನ್ ಇದು ಅಂಗೀಕರಿಸೋದು ಅಂದ್ರೆ ಇದು ಒಂದರ್ಥ ಅಕ್ಸೆಪ್ಟ್ ಮಾಡೋದು ಇಂಗ್ಲಿಷ್ ಅಲ್ಲಿ ಆತರ ಅರ್ಥ ಬರೋದಿಲ್ಲ ತಮಿಳ್ ಇದ್ರೆ ಓದ್ರಿ ಯಾರ ತಮಿಳ್ ಬೈಬಲ್ ಇರ್ಕೊಂತಂಗ್ಲ ಯಾರು ಕಿಟ್ಟನ ತಮಿಳ್ ಓದೋರು ಯಾರ ಇದೀರಾ ಇಲ್ಲಿ ಯಾರಪ್ಪ ಸರಿ ತಮಿಳ್ ಓದೋರು ಸರಿ ಜೋಸಫ್ ತಮಿಳ್ ಬೈಬಲ್ ಇದೆಯಾ ಜೋಸಫ್ ಅದರ್ ಕುರುಬಳ್ಳಿ ಜೋಸಫ್ ಅದರ್ ಓಕೆ ಹಿಂಗ್ಯಾರ ಇದಾರೆ ಸರಿ குமாரனை உடையவன் ஜீவனை உடையவன் தேவனுடைய குமாரன் இல்லாதவன் ஜீவன் இல்லாதவன் வெரி குட் தேங்க்யூ நோடி எஸ் சனா ஹெல்தர் வச்சனா ஏன்ரே ஹெல்தர் இல்ல இருந்தே ஏனோ மகன் ஒடியாதவன் அதர அங்க தரிசனது ஹலோ பிரதர் கிறிஸ்தா தேங்க்யூ சார் வெரி குட் எக்ஸலென்ட் அதர அச நோடுபேக்கரே ஏனோ மகனே ஒடியாதவன் ಅಂತ ಹೇಳ್ತாங்க தரிசனது கிறிஸ்துನ தரிசனது ಅದಕ್ಕೆ இங்கிலீஷ் ஹீ தட் ஹேட் பர்சன் ಅಂಗೀಕಾರ ಅಂದ್ರೆ ಏನ್ ಗೊತ್ತಾ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಯೇಸು ಕ್ರಿಸ್ತನ ಒಂದು ಬಟ್ಟೆ ತರ ವಸ್ತ್ರ ತರ ಎಂಬಂತೆ ನಮ್ಮ ಒಂದು ಇದ್ರ ಮೇಲೆ ಶರೀರ ಮೇಲೆ ಧರಿಸ್ಕೊಬೇಕಂತೆ ಕ್ರಿಸ್ತನ ಧರಿಸ್ಕೊಂಡ್ರೆ ಲೈಫ್ ಇವಾಗ ಅದೇ ಚಾನ್ಸ್ ಅದೇ ಕಂಡೀಷನ್ ಕ್ರಿಸ್ತನ್ ರಾಜ್ಯ ಅದೇ ಕಂಡೀಷನ್ ಅದರಿಂದ ಈ ಒಂದು ಹೆದರಿಕೆಯಿಂದ ಯಾರು ಇವಾಗ ಕಾನ್ಸಿಕ್ರೇಷನ್ ಮಾಡಕ್ ಹೆದರ್ಕಂತಾರೋ ಮುಂದೆ ಬರ್ತಾರೋ ಇನ್ನು ಕ್ರಿಸ್ತನ್ ರಾಜ್ಯದಲ್ಲಿ ಕೂಡ ಅದು ಬರೋದಿಲ್ಲ ಅಂತಾನೆ ಗ್ಯಾರಂಟಿ ಅದಕ್ಕೆ ಹೇಳ್ಬೇಕಂದ್ರೆ ಹೇಳ್ತಾರೆ ಯಾಕಂದ್ರೆ ಇವಾಗ ತುಂಬಾ ಬೆನಿಫಿಟ್ಸ್ ಇದೆ ಬಿಕಾಸ್ ಗಾಡ್ ಈಸ್ ಜಡ್ಜಿಂಗ್ ಆಸ್ ಓನ್ಲಿ ಮೈಂಡ್ ಏನದು ಮೈಂಡ್ ಮೈಂಡ್ ಅನ್ನ ಏನು ಮೈಂಡ್ ಅನ್ನ ಯಾವ ತರ ತೀರ್ಪು ಮಾಡ್ತದೆ ನಮ್ಮ ಮನಸ್ಸು ಹೆಂಗಿರ್ತದೆ ಹಂಗಂದ್ರೆ ಮನ್ಸು ಹೆಂಗ್ ಬೇಕಾದ್ರೆ ನಾನು ಯಾಮರ್ಸ್ಬೋದಲ್ವಾ ಅದು ನೆಕ್ಸ್ಟ್ ಪಾಯಿಂಟ್ ನೋಡಿ ಸೂಪರ್ ಆಗಿ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ ನೋಡಿ ಗಾಡ್ ಹ್ಯಾಸ್ ನಥಿಂಗ್ ಫಾರ್ ಎನಿವನ್ ಎಕ್ಸೆಪ್ಟ್ ದೋಸ್ ದಟ್ ರೀಚ್ ದಟ್ ಸ್ಟ್ಯಾಂಡರ್ಡ್ ಇನ್ ಹಿಸ್ ಮೈಂಡ್ ಅಂಡ್ ಹಾರ್ಟ್ ಹಿ ಮೇ ಹ್ಯಾವ್ ವೀಕ್ನೆಸ್ಸಸ್ ಎಕ್ಸೆಟ್ರಾ ಅಂಡ್ ಯು ಮೇ ಸ್ಪೀಕ್ ಥಿಂಗ್ಸ್ ದಟ್ ಯು ಆರ್ ಸಾರಿ ಫಾರ್ ಅಂಡ್ ಮಸ್ಟ್ ಅಪಾಲಜೈಸ್ ಫಾರ್ But your heart is at the mark, perfect love, and that is the reason you want to apologize because you have reached the mark of perfect love. You love God and all mankind and wish to do good to all as you have an opportunity. Nodre one example kodtare super example kodtare yenappa andre nodre perfection of heart mind bartare idare devaru accept madidalla yav condition accept madana ant heltare adu namge aneka balane tegilide ಯಾರು ಇಲ್ಲ ಅಂತ ಹೇಳಂಗೆ ಇಲ್ಲ ರೀ ಎಲ್ಲ ಎಬ್ರಿಬಡಿ ಆರ್ ವೀಕ್ ಕೆಲವೊಬ್ರು ಬಲಹೀನತೆಗಳು ಹೊರಗಡೆ ಕಾಣಿಸ್ತದೆ ಕೆಲವು ಜನ ಬಲಹೀನತೆಗಳು ಹೊರಗಡೆ ಕಾಣಿಸಲ್ಲ ಅಂದ್ರೆ ಒಬ್ಬರು ಕೆಲವು ಜನ ಹೊರಗಡೆ ಮಾತ್ರ ಸೂಪರ್ ಆಗಿ ಇರ್ತಾರೆ ನೋಡಕ್ಕೆ ಹೊರಗಡೆ ಅಂತ ಅಂದ್ರೆ ಏನಾಗಿರ್ಬೋದು ಭಯಂಕರ ಬಲಹೀನತೆಗಳು ಇರ್ಬೋದು ಅದರ ಅದೇ ತರ ಕೆಲವು ಜನ ಹೊರಗಡೆನೆ ಆಗ್ತಿರ್ಬೋದು ಮ್ಯಾನಿಫೆಸ್ಟ್ ಆಗ್ತಿರ್ಬೋದು ಅದರ ಪೇದ್ರ ತರ ಅಂದ್ರೆ ಪೇದ್ರದ್ದು ತಾಮಸ್ದು ಇವ್ರದೆಲ್ಲ ಗುಣಗಳು ಏನಾಗುತ್ತೆ ಹೊರಗಡೆನೆ ಆಗೋದು ಕ್ಲೀನ್ ಆಗಿ ಕಾಣಿಸೋದು ಅದು ಯೂದಷ್ಟು ಹೊರಗಡೆ ಕಾಣಿಸ್ತಾರೆ ನೋಡಿ ಕೊನೆಗೆ ಏನಾಯ್ತು ಒಂದರ ಒಂದಿನ ಬಯಲಿಗೆ ಬಂತು ಅಂದ್ರೆ ಅದು ಹೇಳ್ತಲ್ಲ ಬೆಂಕಿ ತರ ಆ ದಿನ ಏನಾಗ್ತಾರೆ ಗೋಚರವಾಗ್ತದೆ ಅವನನ್ನು ಕಟ್ಟಿರಂತ ವಸ್ತುಗಳೇ ಅಂತೆಲ್ಲ ಎಲ್ಲ ದೇವ್ರ ಬೈಲಿಕ್ ಅಂತಾರೆ ಅಂತ ಹೇಳ್ತಾರ ಅದಕ್ಕೆ ನೋಡ್ಬೇಕಾರೆ ನಮ್ಮತ್ತ ವೀಕ್ನೆಸ್ ಇತ್ತು ಅಂದ್ರೆ ಆಮೇಲೆ ನಾವು ದೇವ್ರಿಗೆ ಪರ್ಫೆಕ್ಷನ್ ಬಾಳ್ತಾ ಇದ್ದಂತೆ ಹೆಂಗಪ್ಪ ಕಂಡಿಬೇಕು ಕಂಡಿಡಿಯ ಸೈನ್ ಏನಪ್ಪ ಅಂತಂದ್ರೆ ನಾವ್ ಏನೇ ತಪ್ಪು ಮಾಡಿದ್ರು ಸರಿ ಏನೇ ಮಿಸ್ಟೇಕ್ ಮಾಡಿದ್ರು ಸರಿ ನಮ್ಮ ಬಲಹೀನತೆಯಿಂದ ಆ ಮೂಮೆಂಟ್ ಅಲ್ಲಿ ಮಾಡಿತೀರಿ ಆದ್ರೆ ಆ ಒಂದು ಸಿಚುವೇಶನ್ ಅದೆಲ್ಲ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನಮ್ಮ ಮನ್ಸು ಎಲ್ಲೋಗ್ತಾರೆ ಅಂತಂದ್ರೆ ಅಯ್ಯೋ ನಾ ಆತ ಮಾಡ್ಬಾರ್ದಾಗಿತ್ತು ಮಿಸ್ಟೇಕ್ ಮಾಡ್ಬಿಟ್ಟೆ ಅಂತ ಬಿಟ್ಟು ಮನ್ಸಲ್ಲಿ ತುಂಬಾ ಕುಗ್ಗೋಗಿ ಜಜ್ಜೋಗಿ ತುಂಬಾ ಕಷ್ಟಪಟ್ಟು ನಾವು ಮುಂದೆ ಬಂದು ಏನ್ ಮಾಡ್ತೀರಿ ಅದಕ್ಕೆ ಅದಕ್ಕೆ ಕ್ಷಮಾಪಣೆ ಕೇಳ್ತಿರಲ್ಲ ಯಾರ ಹತ್ರ ಕ್ಷಮಾಪಣೆ ಕೇಳೋದು ಅಲ್ವರ ಸಾಮಾನ್ಯ ಎಲ್ಲ ತಿರ್ಕೊಂಡ್ಬಿಟ್ಟು ದೇವ್ರ ಹತ್ರ ಕ್ಷಮಾಪಣೆ ಅಂತ ಅಂದ್ಬಿಟ್ಟು ಅದ್ರ ಅದಕ್ಕೆ ರೋಮನ್ ಕ್ಯಾಥಲಿಕ್ ಏನ್ ಮಾಡಿದ್ರೆ ಕನ್ಫೆಷನ್ ಬಾಕ್ಸ್ ಅಂತ ಬಿಟ್ಬಿಡ್ತಾರೆ
ಮಾಡೋದೆಲ್ಲ ಮಾಡ್ಬಿಟ್ಟು ಸೀದಾ ಹೋಗ್ಬಿಟ್ಟು ಯಾರತ್ತ ಕನ್ಫೆಷನ್ ಕೇಳ್ಬಿಡೋದ ಅಲ್ಲಿ ಫಾದರ್ ಹತ್ರ ಕನ್ಫೆಷನ್ ಕೇಳ್ಬಿಡೋದು ಅವ್ರು ಅವಾಗ ಏನಾಗ್ಬಿಡ್ತಾರೆ ದೇವರು ಇವ್ರು ಮೆಚ್ಚಿಬಿಡ್ತಾರೆ ಅಂದ್ಬಿಟ್ಟು ಬೈಬಲ್ ಹಂಗೆ ಹೇಳಲ್ಲ ವೆನ್ ಯು ಆರ್ ರಿಯಲೈಸ್ ದಟ್ ಯು ಆರ್ ಡನ್ ರಾಂಗ್ ಯು ಶುಡ್ ಗೋ ಅಂಡ್ ಅಪೊಲಜೈಸ್ ಟು ದ ಸೇಮ್ ಪರ್ಸನ್ ನೀವು ಯಾರ ವಿರುದ್ಧ ತಪ್ಪು ಅಂತ ಅನಿಸ್ತದ ಆ ಸೋದರನ ವಿರುದ್ಧ ಅಥವಾ ಸೋದರ ವಿರುದ್ಧ ಹೋಗಿ ಏನ್ ಮಾಡ್ಬೇಕಂತ ನೀವು ಹತ್ರ ಹೋಗ್ಬಿಟ್ಟು ನೀವ್ ಹೇಳ್ಬೇಕು ಅಂತ ಹೇಳ್ತಾರೆ ಇವಾಗ ಯೋಚನೆ ಮಾಡಿ ಅದು ಈಸಿನ ಕಷ್ಟನ ದಟ್ ಇಸ್ ಎ ವೆರಿ ಡಿಫಿಕಲ್ಟ್ ಟಾಸ್ಕ್ ಅದ್ರ ಹತ್ರ ಹೋಗ್ತೀರಿ ಅಂತ ನೈಮುತ ಮೀನಿಂಗ್ ಆತರ ಒಂದು ಹೆಜ್ಜೆ ನಿಮ್ ಮುಂದೆ ತೋಂತಿರೋ ಧೈರ್ಯವಾಗಿ ಅಂತಂದ್ರೆ ಏನ್ ಮೀನಿಂಗ್ ಅಂದ್ರೆ ನೀವು ದೇವ್ರಿಗೆ ಮೆಚ್ಚುಗೆ ಹಾಕಿ ಬಾಳಿರ್ತೀನಿ ಮನ್ಸಿದೆ ಮನ್ಸಿದೆ ಆದ್ರೆ ನಿಮ್ ಕಾರ್ಯದಲ್ಲಿ ಏನ್ ಮಾಡಕ್ಕಾಗ್ತಿಲ್ಲ ಅದನ್ನ ಅದರ ನಿಮ್ ಬಾಯಿನಲ್ಲಿ ಮಾತಾಡಿದ್ದು ಅಥವಾ ನೀವು ಕ್ರಿಯೆಯಲ್ಲಿ ತಂದಿದ್ನ ನೀವು ರಿವರ್ಸ್ ಮಾಡಕ್ಕಾಗ್ತಾ ಇಲ್ಲ ಅದನ್ನ ನೊಂದೋಗಿ ನೀವೇನ್ ಮಾಡ್ತಾ ಇದ್ದೀರಾ ಆ ಪ್ರೀತಿ ಇರೋದ್ರಿಂದ ಏನ್ ಮಾಡ್ತಾ ಇದ್ರು ಹೋಗ್ಬಿಟ್ಟು ಒಂದು ಸಾರಿ ಅಂತ ಏನ್ ಮಾಡ್ತಾ ಇದ್ರು ಅಪೊಲಜಿ ಅಂತ ಕೇಳ್ತಾ ಇದ್ರೆ ಅಂತ ಹೇಳ್ತಾರೆ ಅದಕ್ಕೆ ಎಷ್ಟೋ ಜನ ಏನ್ಬಿಟ್ರೆ ಯಾರೋ ಸಾರಿ ಕೇಳ್ಬಿಟ್ರೆ ಅಯ್ಯೋ ಅವ್ನ್ ಏನ್ ಬೇರೆ ಗತಿ ಇಲ್ಲ ಅದ್ರ ಅದಕ್ಕೆ ಸಾರಿ ಕೇಳ್ತವ್ರೆ ಅಂತ ಅಂದವ್ರ ಹಂಗಲ್ಲ ಮೀನಿಂಗ್ ಅವ್ರು ಏನಕ್ಕೆ ಸಾರಿ ಕೇಳ್ತಾರೆ ಅಂತಂದ್ರೆ ಇದು ಯಾರಿಗೆ ಮೆಚ್ಚುಗೆ ಆಗ್ಲಿ ಅಂತ ದೇವ್ರಿಗೆ ಮೆಚ್ಚುಗೆ ಆಗ್ಲಿ ಅಂತ ಏನ್ ಮಾಡ್ತಾರೆ ಈ ಸ್ಟೆಪ್ನ ತಗೊಂತಾರೆ ಅದು ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕು ಏನಪ್ಪ ಸೂಚನೆ ಅಂತಂದ್ರೆ ದಟ್ ಮೀನ್ಸ್ ಯು ಹ್ಯಾವ್ ದಟ್ ಲವ್ ಏನ್ ಲವ್ ನಾನು ಯಾರನ್ನ ಹರ್ಟ್ ಮಾಡಕ್ ನನ್ಗೆ ಇಷ್ಟ ಇಲ್ಲ ಅದರ ದೇವ್ರಿಗೆ ಮೆಚ್ಚುಗೆ ಆಗಿ ಬಳಬೇಕು ಅಂತ ನಂಗೆ ಏನಾಗಿದೆ ಎಲ್ಲರಿಗೂ ಒಳ್ಳೇದ್ ಮಾಡ್ಬೇಕು ಅಂತ ಏನಾಗಿದೆ ಮನ್ಸು ಇದೆ ಅಂತಂದ್ರ ಏನ್ ಬ್ಯೂಟಿಫುಲ್ ಎಕ್ಸಾಂಪಲ್ ಬೈಬಲ್ ಅಬ್ರಹಾಮ್ ನೋಡ್ರಿ ಅಂತೀನಿ ಏನ್ ಕೋಟ್ಯಾಧಿಪತಿ ಸೋದಮ್ ಅಂಡ್ ಗೊಮ್ರಾ ವರ್ಷ ಜನಗಳು ಅಬ್ರಹಾಮ್ ಅವರು ಎಲ್ಲಾನು ಕಾಪಾಡ್ಕೊಂಡ್ ಬಂದಿರ್ತಾನೆ ಕಾಪಾಡ್ಕೊಂಡ್ ಬಂದ್ರು ಸರಿ ತಿರ್ಗಾ ಅದೇ ಜನಗಳು ಅದೇ ಕೆಟ್ಟು ಬುದ್ಧಿಯಲ್ಲಿ ಬಿದ್ಬಿಡ್ತಾರೆ ಲೋತು ಕೂಡ ಹಂಗೆ ಆಗೋಗ್ಬಿಡ್ತಾನೆ ದೇವ್ರ ಮನೆಗೆ ಬರ್ತಾರೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ತಿಂತಾರೆ ಅದರ ಹೋಗ್ತಾರೆ ನಾನು ಅಬ್ರಹಾಮ್ ಹೇಳಿದ್ರೆ ಏನು ಮಾಡಲ್ಲ ಯಾಕಂದ್ರೆ ನಿಮ್ಗೆ ಇಷ್ಟೊಂದೆಲ್ಲ ಏನ್ ಮಾಡಿದ್ಯಾ ನೀನು ಫೇತ್ವಾಗಿ ನಡೆದಿದ್ಯಾ ನಾವೆಲ್ಲ ಹೋಗ್ತಾ ಇದ್ದೀರಿ ಸೋದಮ್ ಅಂದ್ ಗೊಮ್ರಾಗೆ ಊರ್ದ ನಾಶ ಮಾಡ್ಬಿಡ್ತೀರಿ ಅಂತ ಹೇಳ್ತಾರೆ ಯಾರ ಜಾಗದ ಇದೆ ಹೇಳಿರೋ ಒಳ್ಳೇದಾಯ್ತು ದೇವತ ಅಯ್ಯೋ ಫಸ್ಟ್ ಮಾಡಿ ಸರ್ ಎಂಥ ಕಚಡ ಜನಗಳು ಸರ್ ನಾನು ಹೇಳಿದ್ನೆ ಕೇಳಿಲ್ಲ ಸರ್ ಅವರು ನಾನು ಹೋಗಿ ಎಲ್ಲ ಕಾಪಾಡ್ಕೊಂಡ್ ಬಂದೀನಿ ಸರ್ ಇಷ್ಟೆಲ್ಲ ಕರ್ಕೊಂಡ್ಬಂದು ರಿಸ್ಕ್ ತಗೊಂಡು ಇವನ್ನೆಲ್ಲ ಕರ್ಕೊಂಡ್ಬಂದಿನಿ ತಿರ್ಗಾ ಹೋಗಿ ಏನ್ ಮಾಡ್ತಾರೆ ನೋಡಿ ಸರ್ ಅವರು ಹಂಗೇನ್ ಮಾಡ್ತಾರೆ ಅಂತ ಏನ್ ಮಾಡ್ರಂತೆ ಅಬ್ರಹಾಮ್ ಹೇಳದ್ ನಾನು ಇಲ್ಲ ಅಯ್ಯೋ ಸ್ವಾಮಿ ಹಂಗೆಲ್ಲ ಮಾಡ್ಬಿಡಿ ಅದರ ಏನ್ರಿ 50 ನೀತಿವಂತರಿಗೂ ಸಹ ಊರ್ನೇ ನಾಶ ಮಾಡಕ್ ಬಿಡ್ತೀರಾ ಅಂತ ಹೇಳ್ಬೇಕ್ರೆ ದೂತ ಹೇಳ್ತಾನೆ 50 ಸಿಕ್ಕರೆ ಬಿಡ್ತೀನಿ ಡೆಫ್ರೆಂಟ್ಗೆ ಅಯ್ಯೋ ಬೇಜಾರ್ ಮಾಡ್ಕೊಂಡು ಇನ್ನೊಂದ್ಸರಿ ಕೇಳ್ತೀನಿ 30 ಅತತೇ ಕಮ್ಮಿ ಮಾಡ್ಕೊಂಡ್ ಬರ್ತಾರೆ ಕೊನೆಗೆ 10 ಕರ್ಕೊಂಡ್ ಬರ್ತಾರೆ 10 ಇದ್ದ ಬಿಟ್ಬಿಡಿ ಸರ್ ದಯವಿಟ್ಟು ಪ್ಲೀಸ್ ಅಂತ ಹೇಳ್ಬೇಕ್ರೆ ನೀನ್ ಹೇಳದಂತಾನೆ ಆಗ್ಲಿ 10 ಇದ್ರು ಸರ್ ನಾನು ಏನ್ ಮಾಡ್ತೀನಿ ನಿನ್ನ ಉಳಿಸ್ತೀನಿ ಅಂತ ಹೇಳ್ತಾರೆ ಅಬ್ರಹಾಮ್ ಏನಿತ್ತು ಅಂದ್ರೆ ಪ್ರೀತಿ ಇತ್ತು ಅದ್ಗೆ ಅಬ್ರಹಾಮ್ ಏನ್ ವಾಗ್ದಾನ ಮಾಡಿದ್ರು ನಿನ್ನ ಸಂತತಿ ಮುಖಾಂತರ ಯಾರನ್ನ ಆಶೀರ್ವಾದ ಮಾಡ್ತೀನಿ ಎಲ್ಲಾರನ್ನ ಆಶೀರ್ವಾದ ಮಾಡ್ತೀನಿ ಅಬ್ರಹಾಮ್ ತನ್ನ ಪ್ರಾಪರ್ಟಿ ಎಷ್ಟು ಕೋಟ್ಯಾಧಿಪತಿ ಬೈಬಲ್ ತೆಗೆದು ಓದಿ ಅಂತಿದ್ರ ಆ ಪ್ರಾಪರ್ಟಿನೆಲ್ಲ ವಿಲ್ ಯಾರಿಗೆ ಬರ್ತಿದ್ರು ಯಾರಿಗಾರು ಗೊತ್ತಾ ಆ ಪ್ರಾಪರ್ಟಿನೆಲ್ಲ ಇಂಥವ್ರಿಗೆ ಕೊಡ್ಬೇಕು ಅಂತ ಅಬ್ರಹಾಮ್ ಫಸ್ಟೇ ಅಗ್ರಿಮೆಂಟ್ ಮಾಡಿದ್ರು ಯಾರಿಗೂ ಗೊತ್ತಾ ಎಲಿಯೇಸರ್ ಅಗ್ರಿಮೆಂಟ್ ಮಾಡ್ತಾರೆ ಹೆಂಗ್ ಅಗ್ರಿಮೆಂಟ್ ಮಾಡ್ತಾರೆ ಹೇಳ್ರಿ ಸರ್ ಗೊತ್ತಾಗ್ತಾರ ಅಗ್ರಿಮೆಂಟ್ ಹೆಂಗ್ ಮಾಡ್ತಾರೆ ಅಬ್ರಹಾಮ್ ಅದೇ ಅವನಿಗೆ ಸ್ವಂತ ಮಕ್ಕಳು ಇಲ್ಲ ಅಂತ ಹೇಳಿ ಈಗ ಅವನ ಸೊತ್ತನೆಲ್ಲ ಎಲಿಯೇಜರ್ನ ಪಾಲಾಗುವುದು ಅಂತ ಅಂದ್ಬಿಟ್ಟು ಕೇಳ್ತಾರೆ ಕರೆಕ್ಟ್ ದೇವರತ್ರ ಅಗ್ರಿಮೆಂಟ್ ಗೆ ಟೋಕನ್ ಏನು ನಾವರ ಪೇಪರ್ ಗೆ ಸೈನ್ ಮಾಡ್ತೀರಿ ಅದರ ಇವ್ರು ಏನ್ ಮಾಡ್ತಾರೆ ಉಪ್ಪಿನ ಒಪ್ಪಿಗೆ ಮಾಡ್ಕೊಂತಾರೆ ಅದರ ಆಮೇಲೆ ದಾವಿದ್ ಮತ್ತೆ ಇವರು ಜೋನಾಥನ್ ಇವ್ರು ಏನ್ ಒಡಂಬಡಿಕೆ ಮಾಡ್ಕೊಂತಾರೆ ಇವರು ತೊಡೆ ಕೆಳಗಡೆ ಕೈ ಇಟ್ಬಿಟ್ಟು ವೆರಿ ಗುಡ್ ಅದರ ಪ್ರಮಾಣವನ್ನ ಮಾಡ್ತಾರೆ ನಮ್ಮ ದೇಹದಲ್ಲೇ ದೊಡ್ಡ ಮೂಳೆ ಅಂದ್ರೆ ತೊಡೆ ಮೂಳೆ ಅಂದ್ರೆ ಫೇತ್ ಆ ನಂಬಿಕೆ ಅದರ ನನ್ ಮೂಳೆ ಮುರಿದವರು ಸರಿ ಅದೇನ್ ಮೀನಿಂಗ್ ನನ್ ಜೀವನದ ಮೇಲೆ ಆಣೆ ಖಂಡಿತವಾಗಿ ಏನ್ ಮಾಡ್ತೀನಿ ಅದರ ಯೋಚನೆ ಮಾಡಿ ಯಾರ ಎಲಿಯೇಸರ್ ಕೊಡ್ತಾರ ತನ್ನ ಸರ್ವೆಂಟ್ ಇವತ್ತು ಸ್ಟ್ರೇಂಜರ್ ಅವ್ನ ಮನೇಲಿ ಬರೀ ಹುಟ್ಟು ಬೆಳೆದಿಲ್ಲ ಅವನು ಮನೇಲಿ ಹುಟ್ಟು ಬೆಳೆದು 300 ಜನ ಇರೋಂತ ಸ್ಲೇವ್ಸ್ ಕೊಡ್ದಿರಾ ಯಾರೋ ಹೊರಗಡೆ ಬಂದಂತ ಸ್ಲೇವ್ ಏನ್ ಮಾಡಂತವ್ರು ಕೊಡಕ್ ಸಿದ್ಧವಾಗಿದೆ ಅಂದ್ರೆ ಅಬ್ರಹಾಮ್ ಏನಿತ್ತು ಮನ್ಸು ಅಂದ್ರೆ ಒಬ್ರು ಕೊಟ್ಟಿ ಒಳ್ಳೇದ ಮಣ ಅಂತ ಮನ್ಸು ಚೆನ್ನಾಗಿತ್ತು ಅಬ್ರಹಾಮ್ಗೆ ಇತ್ತು ಅದಕ್ಕೆ ದೇವ್ರ ಏನ್ ಮಾಡಿದ್ರು ಅಬ್ರಹಾಮ ವಾಗ್ದಾನ ಮಾಡಿದ್ರು ನಿನ್ ಸಂತತಿ ಮುಖಾಂತರ ಎಲ್ಲಾರ್ದು ಏನ್ ಮಾಡ್ತೀನಿ ಆಶೀರ್ವಾದ ಮಾಡ್ತಾರೆ ನಿಮ್ಗಿದ್ದ ಆಸೆ ಏನು ಎಲ್ಲರೂ ಆಶೀರ್ವಾದ ಇರ್ಲಿ ಎಲ್ಲ ಏನಾಗ್ಲಿ ಚೆನ್ನಾಗಿರ್ಲಿ ಹಗಾರ್ದ ಕೂಡ ಬಿಟ್ಕೊಡ್ಬೇಕ್ರೆ ಆ ಮನ್ಸಿರ್ಲಿಲ್ಲ ಅವನು ಸಾರ ಎಷ್ಟೇ ಗಲಾಟೆ ಮಾಡಿದ್ರು ಬಿಟ್ಕೊಡಕ್ ಮನ್ಸಿರ್ಲಿಲ್ಲ ಯಾರು ಹೇಳ್ತಾರೆ ಕೊನೆಗೆ ದೇವ್ರು ಹೇಳ್ತಾರೆ ಅವ್ರು ಹೇಳದ್ನ ಮಾಡು ಯಾಕೆಂದ್ರೆ ಇದೆಲ್ಲ ಏನಾಗಿದೆ ಸಭೆಗೆ ಬರೋಂತ ಒಂದು ಕಾರ್ಯಗಳು ಏನಾಗಿದೆ ಛಾಯೆ ಆಗಿದೆ ಅಂದ್ರೆ ದಯವಿಟ್ಟು ನೀವು ಮಾಡು ಅಂತ ಹೇಳ್ತಾರೆ ಆದ್ರೆ ದೇವ್ರು ಹಾಗಾರನ ಕೈ ಬಿಟ್ಬಿಟ್ರ ಯಾರು ಕೈ ಬಿಟ್ರ ಬಿಟ್ಟಿಲ್ಲ ಯಾಕೆ ನೋಡಿ ಇವರೆಲ್ಲ ಏನಪ್ಪ ನಮ್ಗೆ ಸೂಪರ್ ಕ್ಯಾರೆಕ್ಟರ್ ಅಂತಂದ್ರೆ ಇವರಲ್ಲಿ ಏನಿತ್ತು ಆ ಪ್ರೀತಿ ಇತ್ತು ಅದಕ್ಕೆ ನೋಡ್ಬೇಕು ಅಬ್ರಹಾಮ್ ಇಸ್ ಕಾಲ್ಡ್ ಫ್ರೆಂಡ್ ಆಫ್ ಗಾಡ್ ಅಂತ ಹೇಳ್ತಾರೆ ಅದರ ನಾವ್ ಯಾರಿಗೆ ಫ್ರೆಂಡ್ ನಾವು ದೇವ್ರ ಫ್ರೆಂಡಾ ಇಲ್ಲ ಯೇಸು ಕ್ರಿಸ್ತನ ಫ್ರೆಂಡಾ ನಾವು ದೇವ್ರಿಗೆ ನಾವ್ ಫ್ರೆಂಡಾ ಮತ್ತೆ ನಾವೇನು ಯೇಸು ಸ್ವಾಮಿ ಮತ್ತೆ ದೇವ್ರ ಏನಾಗಿದ್ರೆ ದೇವ್ರಿಗೆ ಮಕ್ಕಳು ಬ್ರದರ್ ದೇವ್ರ ಮಕ್ಕಳು ಅಲ್ಲ
ಫ್ರೆಂಡ್ ಅಲ್ವಾ. ಅವ್ರು ಅದನ್ನ ನೋಡ್ಬೇಕಾದ್ರೆ ಏನ್ ಹೇಳ್ತಾರಲ್ಲಿ, ಈ ತರ ಒಂದು ಆಟಿಟ್ಯೂಡ್ ಏನಾಗಿರ್ಬೇಕು ಇರ್ಬೇಕು ನೋಡಿ. ಅದು ಮುಂದೆ ಕೇಳ್ತಾರೆ. ನೆಕ್ಸ್ಟ್ ಹೋದ ನಂಗೆ ಆಫ್ಟರ್ ಅ ಪರ್ಸನ್ ಗೆಟ್ಸ್ ವೇರ್ ಹಿ ಕ್ಯಾನ್ ಲವ್ ಹಿಸ್ ಎನಿಮೀಸ್ ಹಿ ಇಸ್ ಅಟ್ ದ ಮಾರ್ಕ್ ಆಫ್ ಪರ್ಫೆಕ್ಟ್ ಲವ್. ನೋಡ್ರಿ ಇವಾಗ ಏನಪ್ಪಾ ಮಾರ್ಕ್ ಆಫ್ ಪರ್ಫೆಕ್ಟ್ ಲವ್ ಅಂತ ಏನಪ್ಪಾ ಹೇಳ್ತಾರೆ ಅಂತಂದ್ರೆ, ಯಾವ ಹಂತಕ್ಕೆ ಬರ್ಬೇಕು ಅಂದ್ರೆ ತನ್ನ ಶತ್ರುಗಳು ಕೂಡ ಏನ್ರಿ ಪ್ರೀತಿ ಮಾಡೋ ಲೆವೆಲ್ ಏನಾಗಿರ್ಬೇಕು ಇರ್ಬೇಕು ಅಲ್ವರ. ಎಲ್ಲ ಏನ್ ಮಾಡ್ತಂದ್ರೆ ಶತ್ರುಗೆ ಏನಾರ ಒಂದು ಕೆಟ್ಟದಾಯ್ತು ಅಂದ್ರೆ ಅದರಲ್ಲಿ ಸಂತೋಷ ಪಟ್ಟಿ ಆ ಕೆಟ್ಟದಲ್ಲಿ ಎಂತ ಇನ್ನಾ ಕೆಟ್ಟದ್ದು ಏನ್ ಮಾಡ್ತಾರ ಅಲ್ಲಿ ಅದು ಭಾವಿಸೋದಕ್ಕೆ ಏನ್ ಮಾಡಿದ್ರು ತುಂಬಾ ಆಸೆ ಪಡ್ತಾ ಇರ್ತಾರೆ. ಆದ್ರೆ ನಮ್ಮ ಕ್ಯಾರೆಕ್ಟರ್ ಎಲ್ಲಪ್ಪ ನಿಜವಾಗ್ಲು ಗೊತ್ತಾಗ್ತಾರೆ ಅಂತಂದ್ರೆ ತನ್ನ ಶತ್ರುಗಳಿಗೂ ಕೂಡ ಒಳ್ಳೆಯದನ್ನ ಮಾಡಕ್ಕೆ ಏನಾಗಿರ್ಬೇಕಂತೆ ಒಂದು ಮನ್ಸು ಇರ್ಬೇಕು. ಇದೇ ಮಾರ್ಕ್ ಆಫ್ ಪರ್ಫೆಕ್ಟ್ ಲವ್ ಸೂಪರ್ ಅಂದ್ರೆ ಮಾರ್ಕ್ ನಮ್ಮ ಕಿರೀಟ ನಮ್ಮ ತಲೆಗೆ ಇದೆ ಅಂತ ಅವಾಗ ನಾವು ಕಲ್ತ್ಕೊಬಹುದು. ಕ್ರೈಸ್ತರು ಇದೇ ಇದ್ದಿದ್ದು ಅಲ್ವರ ಯೇಸು ಕ್ರಿಸ್ತನ ಎನಿಮಿ ಯಾರು ಶೈತಾನ. ಅವನು ಶೈತಾನ ಪ್ರೀತಿ ಮಾಡಿ ಬಪ್ಪ ಕಂದ ಅಂತ ತಪ್ಪಣಕೈತದ ಇಲ್ಲ. ಮತ್ತೆ ನೆಕ್ಸ್ಟ್ ಯಾರು ಎನಿಮಿ? ಇಡೀ ಲೋಕ ದೇವ್ರಿಗೆ ಏನಾಗಿದ್ರು ಎನಿಮಿಗಾಗಿದ್ರು ಅಲ್ವರ. ಇಡೀ ಜಗತ್ತಿಗೆಲ್ಲ ಏನಂತಾರೆ ಜಗತ್ತೆಲ್ಲ ಏನಾಗಿದಂತೆ ದೇವ್ರಿಗೆ ದೇವ್ರಿಂದ ದೂರ ಆಗಿದ್ರು ಅಲ್ವರ. ದೇವ್ರ ಎನಿಮೀಸ್ ಆಫ್ ಗಾಡ್ ಯೇಸು ಕ್ರಿಸ್ತ ಯಾವ ರಿಸ್ಕ್ ತಗೊಂಡ್ರು ಅಂದ್ರೆ ಇವೆಲ್ಲ ಪಾಪಿಸ್ಟ್ ಜನಾಗದವ್ರನ್ನ ಯಾರಿಗ ಹತ್ತಿಕೆ ರಿಸ್ಕ್ ತಗೊಂಡ್ರು ಯೇಸು ಕ್ರಿಸ್ತನ. ದಟ್ ವಾಸ್ ದ ಮಾರ್ಕ್ ಆಫ್ ಪರ್ಫೆಕ್ಟ್ ಲವ್. ತನ್ನ ಶತ್ರುಗಳಿಗೂ ಕೂಡ ಶಿಲ್ಬೆ ಮೇಲೆ ಸಾಯೋದಕ್ಕೆ ಏನಾಗಿದ್ದಂತೆ ಯೇಸು ಕ್ರಿಸ್ತ ಅಲ್ವರ ಸಿದ್ಧವಾಗಿದ್ರು. ಅದರ ಶಿಲ್ಬೆ ಮೇಲೆ ಸಾಯ್ಬೇಕಾದ್ರೆ ಇವನ್ ಗೋಸ್ ಸಾಯಿಲ್ಲ ಅವ್ನಿಗೋಸ್ ಸಾಯಿಲ್ಲ ಇವ್ರಿಗೆ ಮಾತ್ರ ಮಾಡ್ತೀನಿ ಅವ್ರಿಗೆ ಮಾತ್ರ ಮಾಡ್ತಿದ್ದೆ ಪಕ್ಷಪಾತ ನೋಡಿಸಿದ್ರೆ ಪಕ್ಷಪಾತ ಇಲ್ದಿರ ಆ ಪರ್ಫೆಕ್ಟ್ ಲವ್ ಅಲ್ಲಿ ಅಂದ್ರ ಇದೇ ಸೈನ್ ನಮ್ ತಲೆ ಮೇಲೆ ಕ್ರೀಟ್ ಇದೆಯಂತ ನಾವು ಪ್ರಶ್ನೆ ಉತ್ತರ ಕೊಡ್ಕೊಂಡ್ ಯಾರ ಹತ್ರ ಕೇಳೋ ಅವಶ್ಯಕತೆ ಇಲ್ಲ ರೀ. ಈ ಪ್ರಶ್ನೆ ನಾ ಮನ್ಸಲ್ಲಿ ಹಾಕ್ತೀನಿ. ಈ ಮನ್ಸಿಗೆ ನಾನೇನು ಉತ್ತರ ಬರ್ತಾರೆ ನಮ್ಮೆಲ್ಲರಿಗೂ ಮನಸ್ಸಾಕ್ಷಿದೆ. ಈ ಮನ್ಸನ್ನ ದೇವ್ರು ನೋಡ್ತಾರೆ ಅಲ್ವರ. ನಾವು ಸುಳ್ಳು ಹೇಳ್ತೀರೋ ನಿಜ ಹೇಳ್ತಿರೋ ಯಾರು ಕಂಡಿಡ್ತಾರೆ? ಖಂಡಿತವಾಗ ದೇವ್ರು ಕಂಡಿಡ್ತಾರೆ. ನಮ್ಮ ಕ್ರೀಟ ಕೂಡ ಅವರೇ ಅದನ್ನ ನೋಡ್ಬೇಕ್ರೆ ಈ ಮನ್ಸಲ್ಲಿ ತಮ್ಮ ತಮ್ಮ ಪ್ರಶ್ನೆಗಳಿಗೆ ತಾವೇ ಹಾಕೊಂಡು ಉತ್ತರ ಕೊಟ್ಬಿಡಿ. ಅವ ನಮ್ಗೆ ಅನ್ಸ್ತದೆ ನಾವು ಎಲ್ಲಿ ಇದೀವಿ ಎಲ್ಲಿ ಇಲ್ಲ ಅಂತ ನಮ್ಗೆ ಏನಕ್ಕೆ ಜೀವನಕ್ಕೆ He will not be perfect in flesh, for that will not be possible in this age. Many still have to put a bridle upon their tongues, etc. He must hold in the old nature. This I have often illustrated by a bad dog, which would represent our old nature. ನೋಡ್ರಿ ಏನ್ ಹೇಳ್ತಾರೆ ನೆಕ್ಸ್ಟ್ ಒಂದು ಸೂಪರ್ ಆಗಿ ಎಕ್ಸಾಂಪಲ್ ಹೇಳ್ತಾರೆ ಅದರ ನಮ್ಮ ಮಾಂಸದಲ್ಲಿ ನಾವು ಪರ್ಫೆಕ್ಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅದರ ನೋಡಕ್ಕೆ ಏನಂತ ಒಳ್ಳೆ ಗುಣ ತರ ಇರಬೇಕು ಎಲ್ಲಾರ ಮುಂದೆ ಚೆನ್ನಾಗಿ ತರ ನಾವು ಕಾಣಿಸ್ಕೊಬೇಕು ಅಂತ ನಾವು ಪ್ರಯತ್ನ ಮಾಡತ್ರ ಆಗದೇ ಇಲ್ಲ. ದಯವಿಟ್ಟು ಇದನ್ನ ಇಟ್ಟು ಇಂಪಾಸಿಬಲ್ ಅಂತ ಹೇಳ್ತಾರೆ. ಅದರ ಯಾಕೆ ಅಂತಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಪರ್ಫೆಕ್ಷನ್ ಇಲ್ಲ. ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ ಏನ್ ಹೇಳ್ತಾರೆ ನನ್ನ ದೇಹದಲ್ಲಿ ಅಂತಂದ್ರೆ ಈ ದೇಹದಲ್ಲಿ ಇಲ್ಲ ಒಳ್ಳೇದು ಒಳ್ಳೇದು ಏನೂ ಇಲ್ಲ. ಮತ್ತೆ ಒಳ್ಳೇದು ಹೆಂಗ್ ಕತ್ತೀರಾ ಅದರ ಒಳ್ಳೆ ತರಕ್ಕಾಗಲ್ಲ. ನಮ್ಮಲ್ಲಿ ಏನೋ ಒಂದು ಅಂತ ಏನ್ತಾರೆ ಒಂದು ಒಂದು ಹೈಲೈಟಿಂಗ್ ವೀಕ್ನೆಸ್ ಅಂತ ಇದ್ದೇ ಇದೆ ಸಹಾಯವಾಗಿ ಇರ್ತದೆ. ಅದ್ರ ಅದಕ್ಕೆ ನೋಡ್ಬೇಕ್ರೆ ನಾವು ಮಾಂಸದಲ್ಲಿ 100% ಪರ್ಫೆಕ್ಟ್ ಆಗೋದಕ್ಕೆ ಸಾಧ್ಯ ಅಂದ್ರೆ ಇಟ್ ಇಸ್ ಟೋಟಲಿ ಇಂಪಾಸಿಬಲ್. 100% ನೋಬಡಿ ಕ್ಯಾನ್ ಅಚೀವ್ ಇಟ್. ಅದರಿಂದ ನಾನು ನಿರಾಶ ಆಗಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ವಚನ ಓದನ ರೋಮಾಪುರದಲ್ಲಿ 7ನೇ ಅಧ್ಯಾಯದಲ್ಲಿ 18ನೇ ವಚನ ರೋಮಾಪುರದಲ್ಲಿ 7ನೇ ಅಧ್ಯಾಯದ 18ನೇ ವಚನ ವಿಜಯ ಸಿಷ್ಟು ಓದ್ತೀರಾ ವಿಜಯ ವಿಜಯ ಸಿಸ್ಟರ್ ಮೈಸೂರಿಂದ ಎಷ್ಟನೇದ್ ಬ್ರದರ್ ರೋಮಾಪುರ 8 7ನೇ ಅಧ್ಯಾಯದಲ್ಲಿ 18ನೇ ವಚನ ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೇದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೇದನ್ನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದ ಆಗದು. ವೆರಿ ಗುಡ್ ಸರ್. ಅಂದ್ರೆ ಸರಿ ನೋಡ್ಬೇಕ್ರೆ ನಮ್ಮ ದೇಹದಲ್ಲಿ ಏನಿಲ್ಲ ಏನು ಒಳ್ಳೇದಿಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ನಮ್ಗೆ ಸ್ಪಷ್ಟವಾಗಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಯಾಕಂದ್ರೆ ಈ ದೇಹದಲ್ಲಿ ಇರೋದೆಲ್ಲ ಏನ್ ಅಂತ ನೋಡ್ತೀರಿ ಅಂತಂದ್ರೆ ಎಲ್ಲ ಇಂಪರ್ಫೆಕ್ಷನ್ ಏನಾಗಿರುವ ಅಲ್ಲಿ ಇರೋದು ಅದನ್ನ ನೋಡ್ಬೇಕ್ರೆ ಇದನ್ನ ನಾವು 100% ಕಂಡು ತರಕಾಗಿಲ್ಲ. ಆದ್ರೆ ನಾವು ನಮ್ಮ ಲಗಾಮ್ ನೆಲ್ಗಾಕ್ಬೇಕಪ್ಪ ಅಂತಂದ್ರೆ ನಮ್ಮ ನಾಲ್ಗೆಗೆ ಏನ್ ಮಾಡ್ಬೇಕು ಲಗಾಮ ಹಾಕ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕು ಲಗಾಮ್ ನಾಲ್ಗೆಗೆ ಎಷ್ಟು ಲಗಾಮ್ ಹಾಕ್ತಿರೋ ಅಷ್ಟು ಮಟ್ಟಿಗೆ ನಾವೇನ್ ಮಾಡ್ತಾ ಇದ್ರಿ ನಮ್ಮ ಕ್ಯಾರೆಕ್ಟರ್ಗಳನ್ನ ಏನ್ ಮಾಡ್ತಾ ಇದ್ದೀವಿ ನಾವು ಕಂಟ್ರೋಲ್ಗೆ ತರ್ತಾ ಇದ್ರಿ ಅಂತ ಮೀನಿಂಗ್. ಅದಕ್ಕೆ ಬ್ರದರ್ ಹೆಸರು ಏನ್ ಮಾಡ್ತಾರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ
ಒಂದ್ ನಾಯಿ ಏನ್ ಮಾಡ್ತಾವ ಕಂಟ್ರೋಲ್ ಮಾಡೋ ರೀತಿ ಅಂದ್ರೆ ಇವಾಗ ನಾಯಿ ಹಿಂಗ್ ಕಂಟ್ರೋಲ್ ಮಾಡಕ್ ಏನ್ ಮಾಡ್ತೀವಿ ನಾವು ನಾವೇನ್ ಮಾಡ್ತೀರಿ ಏನಾಗ್ತೀರಿ ನಾಯಿಗೆ ಕತ್ತಿಗೆ ನಾಯಿ ಕತ್ತಿಗೆ ಏನಾಗ್ತೀರಿ ಒಂದ್ ಚೈನ್ ಹಾಕ್ತೀರಿ ನೋಡ್ರಿ ಅದರ ಏನಕ್ಕೆ ನಾಯಿ ಕತ್ತಿಗೆ ಚೈನ್ ಹಾಕ್ತೀರಿ ಯಾಕಂದ್ರೆ ಹಂಗೆ ಬಿಟ್ರೆ ನಾಯಿ ಏನ್ ಮಾಡ್ಬಿಡ್ತದೆ ನಾಯಿ ಇಷ್ಟ ಬಂದ ಜಾಗಕ್ಕೆ ಹೋಗ್ಬಿಡ್ತಾರೆ ಇಷ್ಟ ಬಂದ ಕೆಲಸ ಮಾಡ್ಬಿಡ್ತಾರೆ ಅಲ್ವಾರ ಅದನ್ನ ನೋಡ್ಬೇಕ್ರೆ ಯಜಮಾನ್ ಹಿಂಗೇನ್ರಿ ಕೆಟ್ಟ ಹೆಸರು ಬರೋ ಸಾಧ್ಯತೆ ಇರ್ತದೆ ಅದನ್ನ ನೋಡ್ಬೇಕ್ರೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ನಾಯಿಗೆ ಏನಾಗ್ತಾರೆ ಒಂದು ಕತ್ತಿಗೆ ಏನ್ ಮಾಡ್ತಾರೆ ಆತರ ನಾವೇನ್ ಮಾಡ್ಬೇಕು ಅಂದ್ರೆ ಈ ಹಳೆಯ ಮನುಷ್ಯನ ಕಂಟ್ರೋಲ್ ತರೋದಕ್ಕೆ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ಮಾಡಕ್ಕೆ ಒಂದು ಒಂದು ಚೈನ್ ಹಾಕಿ ಏನ್ ಮಾಡ್ಬೇಕು ಲಗಾಮ್ ತರಬೇಕು ಅಂತ ಹೇಳ್ತಾರೆ ಅವ್ರು ಅಮ್ಮ ನೋಡಿ ಇಷ್ಟು ಹಾ This I have often illustrated by a bad dog, which would represent our old nature, and for which the new creature is responsible. We must hold him in. Our intentions are good, as is shown by the fact that when the heat or excitement of the moment is past, then the heart goes back to the principles of righteousness and asks for forgiveness from the Father. He will ask for forgiveness for anything he has done. You might say, It will be harder to rectify this than not to have done it in the first place, surely. But that is what you must do. If you want to prove to the Lord that your heart is for righteousness, and whenever you find you have made a mistake, you must rectify it. Now then, if you get to that place, you have gotten to the place where, to my understanding, you are at the mark of perfect love toward God, men, etc. ಅಲ್ವರ ಸರಿ ಹೇಳ್ತಾರೆ ಅಂತಂದ್ರೆ ಏನ್ತಾರೆ ಒಂದ್ ನಾಯಿನ ಕಂಟ್ರೋಲ್ ಮಾಡ್ತಾರೆ ಏನ್ ಮಾಡ್ತಾವ ನಾವು ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ನಾವೇನ್ ಹಿಡಿತಲ್ಲಿ ಇಟ್ಕೊಬೇಕಂದ್ರೆ ನಮ್ಮ ಆಲೋಚನೆಗಳು ನಮ್ಮ ಉದ್ದೇಶಗಳು ಯಾವಾಗ ಏನಾಗಿರ್ಬೇಕಂತೆ ಒಳ್ಳೇದೇ ಆಗಿರ್ಬೇಕು ಅಂತ ಏನಾಗಿರ್ಬೇಕಂತೆ ಇನ್ನ ನಾವು ಕಂಟ್ರೋಲ್ ಇಡಬೇಕಂತ ನೋಡ್ಬೇಕ್ರೆ ಕೆಲವೊಂದ್ಸರಿ ಎಕ್ಸೈಟ್ಮೆಂಟ್ ಅಲ್ಲಿ ಏನ್ರಿ ಕೆಲವೊಂದ್ ಸಿಚುವೇಶನ್ಸ್ ಅಲ್ಲಿ ಏನ್ ಮಾಡ್ತೇವೆ ಕೆಲವೊಂದ್ಸರಿ ಏನ್ ಮಾಡ್ತೇವೆ ಒಂಥರ ರಿಯಾಕ್ಟ್ ಆಗ್ಬಿಡ್ತಿರು ಅದ್ರ ಆ ಸಿಚುವೇಶನ್ ಹಂಗಿರೋದ್ರಿಂದ ಕೆಲವೊಂದ್ಸರಿ ರಿಯಾಕ್ಟ್ ಆಗಂತ ಸಾಧ್ಯತೆಗಳು ಏನಿದೆ ಇದೆ ಯಾಕೆ ಅಂದ್ರೆ ನಾವು ಇನ್ನ ಮಾಂಸಲ್ಲಿರೋದ್ರಿಂದ ಆತರ ಏನ್ ಮಾಡ್ತಾರೆ ಹಾಗಂತ ತುಂಬಾ ಸಾಧ್ಯತೆಗಳು ಇದೆ ಆದ್ರೆ ಆ ತಪ್ಪಾದ ರೀತಿಯಲ್ಲಿ ನಾವು ನಿರ್ಧಾರ ತಗೊಂಡಿದ ತಕ್ಷಣ ಏನ್ ಮಾಡ್ಬೇಕು ಇಮ್ಮಿಡಿಯೇಟ್ ಆಗಿ ಏನ್ ಮಾಡಬೇಕು ಅದನ್ನ ಬದಲಾವಣೆ ಮಾಡಕ್ಕೆ ಮಾಡ್ತಾವ ನಾವು ಪ್ರಯತ್ನ ಮಾಡಬೇಕು ಹೆಂಗೆ ನಾವು ಬದಲಾವಣೆ ಆಗಿದೆ ಅಂತ ನಾವು ನೋಡ್ಸೋದು ಅಂತಂದ್ರೆ ವಾಪಸ್ ಏನ್ರಿ ಒಂದು ನಾರ್ಮಲ್ ಕಂಡೀಷನ್ ಬಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಏನ್ ಮಾಡೋದು ಅದನ್ನ ತಿದ್ದುಕೊಡಕ್ ನಾವೇನ್ ಮಾಡೋದು ನಾವು ಪ್ರಯತ್ನ ಮಾಡಬೇಕು ಅದೇ ನೋಡ್ಬೇಕು ನೀತಿವಂತಿಕೆ ಮಾರ್ಗಕ್ಕೆ ಏನಬೇಕು ನಮ್ಮ ಮನ್ಸು ಏನ್ಬೇಕು ಫಾಸ್ಟ್ ಆಗಿ ಏನ್ ಮಾಡ್ಬೇಕು ದೇವ್ರಕ್ಕೆ ಅಲ್ಲಿ ಹೋಗ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನಮ್ಗೆ ಹೇಳ್ತಾರೆ ಅದರ ಅದ್ಗೆ ನೋಡ್ಬೇಕಾದ್ರೆ ಏನ್ರಿ ನಾವೇನ್ ಮಾಡ್ಬೇಕು ದೇವ್ರ ಹತ್ರ ಕ್ಷಮಾಪಣೆ ಕೇಳ್ಬೇಕು ಆಮೇಲೆ ಏನ್ರಿ ನಾವ್ ಏನಕ್ಕಾಗಿ ತಪ್ಪಿದ್ರು ಅದನ್ನ ಏನ್ ಮಾಡ್ಬೇಕು ನಾವು ರಿವರ್ಸ್ ನಾವು ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದ್ರ ಅದ್ ನೋಡ್ಬೇಕ್ರೆ ಏನ್ರಿ ಇವಾಗ ನಮ್ಗೆ ಆ ತಪ್ಪು ಮಾಡಿರೋದನ್ನ ತಿದ್ಕೊಳಕ್ಕೆ ಈಸಿನಾ ಅಂತಂದ್ರೆ ಕಷ್ಟ ಏನಪ್ಪ ಕಷ್ಟ ಅಂತಂದ್ರೆ ನಾವು ಯಾರು ವಿಧವಾಗಿ ತಪ್ಪು ಮಾಡಿರ್ತೀರೋ ಅವ್ರ ತಗೇ ಮಾಡ್ಕ ಇವಾಗ ಅಪಾಲಜಿ ಕೇಳ್ಬೇಕು ಸಾರಿ ಅಂತ ಮಾಡಬೇಕು ನಮ್ಗೆ ಕೇಳ್ಬೇಕು ಸೀಸಿನ ಅಂತಂದ್ರೆ ಇಟ್ಸ್ ವೆರಿ ಟಫ್ ಡಿಸಿಷನ್ ಅದರ ಎಲ್ಲರ ಮುಂದೆ ಅವಮಾನ ಆಗ್ತದೆ ಅದರ ಅವ್ರ ಮುಂದೆ ಅವಮಾನ ಆಗ್ತದೆ ನಾವು ಮಾಡಿದಂತದನ್ನ ವಾಪಸ್ ತಗೊಬೇಕು ನಾವು ಮಾಡಿದಂತ ಕ್ರಿಯೆಗಳನ್ನ ವಾಪಸ್ ತಗೊಬೇಕು ಅಂದ್ರೆ ತುಂಬಾ ಏನ್ರಿ ತುಂಬಾ ನಮ್ಮ ನಾವೇ ತಗ್ಗಿಸ್ಕೊಳೋದು ಅದು ತುಂಬಾ ಕಷ್ಟ ಅದಕ್ಕೆ ಯಾವ್ದು ಬೆಸ್ಟ್ ಯಾವ್ದು ಬೆಸ್ಟ್ ಅಂತಂದ್ರೆ ಇದನ್ ಮಾಡಿ ನಾವು ಕಷ್ಟ ಪಡೋದಕ್ಕಿಂತ ಇದನ್ ಮಾಡದೆ ಇರೋದು ಕಂಟ್ರೋಲ್ ಮಾಡೋದು ಹೆಂಗಿರ್ತಾರೆ ಇವಾಗ ನಡೀತದೆ ಒನ್ ಆಫ್ ದ ಬೆಸ್ಟ್ ವೇ ಅಂತ ಹೇಳ್ತಾರೆ ಅದ್ ನೋಡ್ಬೇಕ್ರಿ ಏನಪ್ಪ ನಾವು ತಿಳ್ಕೊಬೇಕು ಅಂತಂದ್ರೆ ಹೇಳ್ತಾರೆ ಅಂತಂದ್ರೆ ನಾವು ಆದಷ್ಟು ನೆಕ್ಸ್ಟ್ ಟೈಮ್ ಏನ್ರಿ ನಮ್ಮ ಮಿಸ್ಟೇಕ್ಸ್ ಗಳನ್ನ ಮಾಡಿರ್ತೀವಿ ನಾವು ಪ್ರಯತ್ನ ಮಾಡ್ಬೇಕು ಏನ್ ಮಾಡ್ಬೇಕು ಜಯಿಸೋದಿಕ್ಕೆ ಮಾಡಿ ನಾವು ಪ್ರಯತ್ನ ಮಾಡ್ಬೇಕು ಇವಾಗ ನಾವ್ ಏನ್ ಕಲಿಬಹುದು ಅಂತಂದ್ರೆ ನಾವು ಪರ್ಫೆಕ್ಟ್ ಒಂದು ಪ್ರೀತಿಲಿ ಏನ್ ಮಾಡಿದ್ವಿ ನಾವು ಸೇರ್ಕೊಂಡಿದ್ದೀರಿ ಅಂತ ಅಂತೇಳ್ರಿ ಒಂದು ಮೀನಿಂಗು ಅದಕ್ಕೆ ನೋಡ್ಬೇಕ್ರೆ ಇದ್ರಲ್ಲಿ ಏನ್ ನೋಡ್ಸಂದ್ರೆ ನಮ್ಗೆ ಎಲ್ಲಾರ್ಗೂ ಒಳ್ಳೇದ್ ಮಾಡ್ಬೇಕು ಅಂತ ಏನಾಗಿದೆ ಉದ್ದೇಶ ಇದ್ರೆ ಆದ್ರೆ ಒಂದು ಕ್ರಿಯೆಗಳಲ್ಲಿ ನಾನ್ ತರಕ್ ಏನಾಗ್ತಾ ಇಲ್ಲ ಅಲ್ಲಿ ಅಲ್ಲಿ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ನಾವೇನ್ ಮಾಡ್ಬೋದು ಅಂದ್ರೆ ಕ್ಲೀನ್ ಆಗಿ ದೇವ್ರಿಗೆ ನೋಡ್ಸ್ಕೊಂತೀವಿ ಆ ಮೂಮೆಂಟ್ ಅಲ್ಲಿ ನಾವೇನ್ ತಿಳ್ಕೊಬೋದು ಅಂದ್ರೆ ಏನೇ ಟೈಮ್ ನಮ್ ತಲೆಗೆ ಏನಾಗಿದೆ ಒಂದು ಕ್ರೀಟ್ ಅನ್ನ ದೇವ್ರು ಇಟ್ಟಿದ್ದಾರೆ ಅಂತ ಮೀನಿಂಗ್ ಅದರ ಅದಕ್ಕೆ ನೋಡ್ಬೇಕಾದ್ರೆ ನೆಕ್ಸ್ಟ್ ನೋಡಿ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಈ ಕ್ರೀಟ್ ಬಗ್ಗೆ ಯು ಡಿಸೈರ್ ಗುಡ್ ಫಾರ್ ಆಲ್ ಅಂಡ್ ಇಂಜರಿ ಟುವರ್ಡ್ ನನ್ ಫ್ರಮ್ ದಟ್ ಮೂಮೆಂಟ್ ಐ ಅಂಡರ್ಸ್ಟ್ಯಾಂಡ್ ದ ಲಾರ್ಡ್ ಕೌಂಟ್ಸ್ ಯು ಆಸ್ ಒನ್ ಹ್ಯಾವಿಂಗ್ ಅ ಕ್ರೌಡ್ ಅಪ್ರೋಪ್ಷನ್ ಟು ಯು ದಟ್ ಈಸ್ ಒನ್ ಥಿಂಗ್ But seeing that no man take your crown is another thing. After granted to you, it still remains that if you are moved from the mark, pressed aside by difficulties, you are not standing this test and you will not be worthy of being an overcomer. ಅಲ್ವಾ ಅದೇ ಹೇಳ್ತಾರೆ ಕಿರೀಟ ನಮ್ಗಾಗಿ ಇಟ್ಟಿರೋದು
ಕಿರೀಟನ ಶಾಶ್ವತ ಉಳಿಸ್ಕೊಳೋದು ಎರಡು ಬೇರೆ ವಿಚಾರ ನೋಡಿ. ಕಿರೀಟ ಕೊಡ್ತಾರೆ ನಮ್ಗೆ ಈ ಒಂದು ಹಂತನ ಮುಟ್ಟಿದ ತಕ್ಷಣ ಇದೇ ಕಿರೀಟ ನಮ್ಗೆ ಕೊಡ್ತಾರೆ. ಆದ್ರೆ ಕಿರೀಟನ ಏನ್ ಮಾಡ್ಬೇಕು ನಾವು ಶಾಶ್ವತವಾಗಿ ಕೊನೆವರೆಗೆ ಏನ್ ಮಾಡ್ಬೇಕು ನಾವು ಉಳಿಸ್ಕೊಬೇಕು ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಇದ್ರೆ ಈ ಕಿರೀಟನ ಕಳ್ಕೊಳಕ್ಕೆ ಆದಷ್ಟು ಏನ್ ಮಾಡ್ತಾರೆ ಎಲ್ಲಾ ತರ ಪ್ರೆಷರ್ ಬರ್ತಾರೆ, ಎಲ್ಲಾ ತರ ಒತ್ತಡ ಏನಾಗ್ತದೆ ಬರ್ತಾರೆ. ದೇವ್ರು ಎಲ್ಲಾ ತರ ಕೆಟ್ಟದ್ದು ಏನ್ ಮಾಡ್ತಾರೆ ನಮ್ ಜೀವಿತ ಅನುಮತಿ ಮಾಡ್ತಾರೆ, ಎಲ್ಲಾ ತರ ವೇದನೆಗಳು ಎಲ್ಲಾ ತರ ಪ್ರಾಬ್ಲಮ್ಸ್ ಏನ್ ಮಾಡ್ತಾರೆ ಅನುಮತಿ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ನೀವ್ ಕಿರೀಟನ ಬಿಟ್ಟು ಹೋಗ್ತೀರಾ ಅಲ್ಲ, ನೀವ್ ಬಿಟ್ಬಿಟ್ಟು ಅಯ್ಯೋ ಇವೆಲ್ಲ ಬೇಡ ಅಂತ ಬಿಟ್ಬಿಟ್ಟು ಹೋಗ್ಬಿಡ್ತೀರಾ, ಅಯ್ಯೋ ಬರ್ದೇ ಇದ್ರೆ ಚೆನ್ನಾಗಿರ್ತೀನಿ ಅಂತ ಭಾವಿಸ್ತೀರಾ, ಅಥವಾ ನೀವ್ ಇದನ್ನ ಜಯಿಸೋದಕ್ಕೆ ನೀವೇನ್ ಮಾಡ್ತೀರಾ, ನೀವು ಟ್ಯಾಕಲ್ ಮಾಡಕ್ಕೆ ನೀವೇನ್ ಮಾಡ್ತೀರಾ, ನೀವು ಪ್ರಯತ್ನ ಮಾಡ್ತೀರಾ ಅಂತ ಮಾಡ್ತಾರೆ. ದೇವ್ರ ಅದನ್ನ ಏನ್ ಮಾಡ್ತಾರ ನೋಡ್ತಾರ ಅಂದ್ರೆ ಅವಾಗ ಏನ್ರೀ ನಾವೇನ್ರ ಇದನ್ನ ಜಯಿಸ್ತೀರಾ, ಇದನ್ನ ಹಂಗೇ ಬಿಡೋದಿಕ್ಕೆ ನಾವು ಏನ್ರೆ ಮನ್ಸು ಮಾಡ್ತೀವಿ ಅಂದ್ರೆ ಅವಾಗ ನಾವೇನಪ್ಪ ಡಿಸೈಡ್ ಮಾಡ್ಬೋದು ಅಂತಂದ್ರೆ ನಾವು ಅಲ್ಲ ಕಿರೀಟ ಕೊಟ್ಟಿದ್ರು ಕಿರೀಟ ಏನ್ ಮಾಡ್ತಾ ಇದ್ರಿ ನಾವ್ ಇವಾಗ ಕಳ್ಕೊಂಡಕ್ ನಾವೇನ್ ಮಾಡ್ತಾ ಇದ್ರಿ ಅಲ್ಲಿ ಅಲ್ಲಿ ಇದು ಮಾಡ್ತಾ ಇದ್ರಿ ಅಂತಂದ್ರೆ ಅದ್ ನೋಡ್ಬೇಕ್ರೆ ಏನ್ರಿ ನೆಕ್ಸ್ಟ್ ಹೇಳ್ತಾರೆ ನೋಡಿದ್ರಿ. So you see, there is a mark of character without which none will be acceptable in the kingdom, spiritual or earthly. ಅದರಾ ಅದೇ ಹೇಳ್ತಾರೆ ಈ ತರ ಒಂದು ಗುಣ ಇವಾಗಲಿ ಕ್ರಿಸ್ತನ ರಾಜ್ಯದಲ್ಲಾಗ್ಲಿ ಯಾರು ಬೆಳೆಸ್ಕೊಳಕ್ಕೆ ಸಾಧ್ಯ ಇಲ್ವೋ, ಬೆಳೆಸ್ಕೊಳಕ್ಕೆ ಮನ್ಸಿಲ್ವೋ, ಅವರು ಕ್ರಿಸ್ತನ ಯಾವುದೇ ಒಂದು ರಾಜ್ಯದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ. ಇವಾಗೋಷ್ಟು ಇರಕ್ ಸಾಧ್ಯ ಇಲ್ಲ, ನೆಕ್ಸ್ಟ್ ಬಂದ್ಬಿಡ್ತೀನಿ ಅವಾಗ ನಾನು ಇಡ್ತೀನಿ ಅಂತಂದ್ರು ಅವಾಗ ಕೂಡ ಖಂಡಿತವಾಗಿ ಇರಕ್ಕೇನಿಲ್ಲ, ಅವು ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ನೌ ವಿ ಮಸ್ಟ್ ಡೆಮಾನ್ಸ್ಟ್ರೇಟ್ ಅವರ್ ಲವ್ ಅಂಡ್ ಡಿವೋಷನ್, ದಟ್ ಈಸ್ ವಾಟ್ ವಿ ಲೀವ್ ಫಾರ್ ಟುಡೇ ಅಂಡ್ ಟುಮಾರೋ ಅಂಡ್ ಇನ್ ಆಲ್ ಅವರ್ ಕ್ರಿಶ್ಚಿಯನ್ ಎಕ್ಸ್ಪೀರಿಯನ್ಸಸ್ ಫ್ರಮ್ ದ ಟೈಮ್ ಯು ಎಂಟರ್ ದ ಸ್ಕೂಲ್ ಆಫ್ ಕ್ರೈಸ್ಟ್ ಫಾರ್ ಯು ಆರ್ ಟು ಲರ್ನ್ ಆಫ್ ಹಿಮ್ ಆಸ್ ಕ್ವಿಕ್ಲಿ ಆಸ್ ಪಾಸಿಬಲ್ ಅಂಡ್ ಗೆಟ್ ಟು ದ ಮಾರ್ಕ್ ಆಫ್ ಪರ್ಫೆಕ್ಟ್ ಔಟ್ ಟುವರ್ಡ್ ಆಲ್. ಅದೇ ನೋಡ್ಬೇಕ್ರೆ ಇದಕ್ಕಾಗಿ ದೇವರನ್ನು ಕರೆದ್ರಂತ ಕರೆದಿರಂತ ಉದ್ದೇಶ ಏನಕ್ಕೆ ಅಂತಂದ್ರೆ ನಮ್ಮಲ್ಲಿರಂತ ಒಂದು ದೇವಂತ ಒಂದು ಭಕ್ತಿ, ಒಂದು ಆಸಕ್ತಿ, ಒಂದು ಪ್ರೀತಿ ಎಷ್ಟು ಮಟ್ಟಿಗಿದೆ. ಇವತ್ತು ನಾಳೆ ನಾವು ದೇವ್ರ ಕೋಸ ಎಷ್ಟು ಬಾಳ್ತಾ ಇದೀರಿ, ನಾವು ಕ್ರಿಸ್ತನ ಗುಣಲಕ್ಷಣಗಳು ಎಷ್ಟು ನಾವು ಡೆವಲಪ್ ಆಗ್ತಾ ಇದೀವಿ ಅಂದ್ಬಿಟ್ಟು ಏನ್ರಿ ಇದಕ್ಕಾಗಿ ದೇವ್ರ ನಮ್ಗೆ ಏನ್ ಮಾಡ್ರಂತೆ ಅದಕ್ಕೆ ಕರೆದ್ರಂತ. ಅದಕ್ಕೆ ನೋಡ್ಬೇಕ್ರೆ ಆದಷ್ಟು ಬೇಗ ಏನ್ ಮಾಡ್ಬೇಕು ನಾವು ನಾವು ಗ್ರಾಜ್ಯುಯೇಷನ್ ಓದ್ಬೇಕು ಮೇಲೆ ನಾವು ಸ್ಕೂಲಲ್ಲೇ ಓದೋದ್ರಿಂದ ಆಗ್ತದೆ ಖಂಡಿತವಾಗೋ ಸಾಧ್ಯ ಇಲ್ಲ. ಅದ್ರ ನೋಡ್ಬೇಕ್ರೆ ನಾವು ಗ್ರಾಜ್ಯುಯೇಷನ್ ಒಂದಕ್ಕೆ ಏನಾಗ್ಬೇಕು ನಾವು ಹೋಗ್ತಾ ಇರ್ಬೇಕು. ಅದ್ರ ಅದ್ ನೋಡ್ಬೇಕ್ರೆ ಇದಕ್ಕಾಗಿ ದೇವ್ರ ಏನ್ ಮಾಡೋದು ನಮ್ನ ಕರ್ಬಾರೆ ಅಂತ ನಮ್ಬೇಕು. ನಾವು ಸ್ಪಷ್ಟ ಬಗ್ಗೆ ತಿಳ್ಕೊಬೇಕು. ಅದೇ ಆದಷ್ಟು ಬೇಗ ಈ ಮಾರ್ಕ್ ಏನ್ ಮಾಡ್ತಾವ ನಾವು ರೀಚ್ ಮಾಡ್ಬೇಕು. ಈ ಮಾರ್ಕ್ ರೀಚ್ ಆದ್ರೆ ಏನಪ್ಪ ಮೀನಿಂಗ್ ಅಂತಂದ್ರೆ ನಾವೇನ್ ಮಾಡಿದ್ವಿ ಕ್ರಿಟಿಕೆ ನಾವು ಓದಿದ್ವಿ ಆ ಕ್ರಿಟ ನಮ್ಗೇನಾಗಿದೆ ನಮ್ಗೆ ನಮ್ಗಾಗ ರಿಸರ್ವ್ ಆಗಿದೆ. ಆದ್ರೆ ಅದನ್ನ ಮಾಡ್ಕೊಳೋದು ಅದನ್ನ ಉಳಿಸ್ಕೊಳೋದು ಯಾರಿಗ್ ಬಿಟ್ಟಿದ್ದ ನಮಗ್ ಬಿಟ್ಟಿದ್ದು. ಓಕೆನ್ರಾ ಇವಾಗ ಏನ್ ಮಾಡೋಣ ನೆಕ್ಸ್ಟ್ ಕ್ವಶನ್ ಹೋದ್ರ ಏನ್ರಿ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ಪರ್ಫೆಕ್ಷನ್ ದಿಸ್ ಸೈಡ್ ದ ವೇಲ್ ಅಲ್ರ. ಏನಪ್ಪ ಪರ್ಫೆಕ್ಷನ್ ದಿಸ್ ಸೈಡ್ ದ ವೇಲ್ ಅಂತಂದ್ರೆ ಇವಾಗ ನಾವ್ ಎಷ್ಟು ಮಟ್ಟಿಗೆ ಏನ್ರಿ ನಾವು ನಮ್ಮ ಪರ್ಫೆಕ್ಷನ್ ನೋಡಿಸ್ಬೇಕು ಅಂತ ಹೇಳ್ಬೇಕಂದ್ರೆ ನೋಡಿ ಹೇಳ್ತಾರೆ ಕ್ವಶನ್ಗೆ. ಕ್ವಶನ್ ಫಿಫ್ಟಿ ಒನ್ 1913 ಇಸ್ವಿಯಲ್ಲಿ ಬ್ರದರ್ ರಸಲ್ ಕೇಳಿ ಅಂತ ಕ್ವಶನ್ ಅಲ್ವರ. ಏನಪ್ಪ ಕ್ವಶನ್ ಅಂತಂದ್ರೆ ಹೌ ನಿಯರ್ ಟು ದ ಕ್ಯಾರೆಕ್ಟರ್ ಲೈಕ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಅದರ ಮಸ್ಟ್ ಒನ್ ಅಟೈನ್ ಆನ್ ದಿಸ್ ಸೈಡ್ ದ ವೇಲ್ ಇನ್ ಆರ್ಡರ್ ಟು ಹ್ಯಾವ್ ಗುಡ್ ಹೋಪ್ ಆಫ್ ಬೀಯಿಂಗ್ ಒನ್ ಆಫ್ ದ ಎಲೆಕ್ಟ್ ಆನ್ ದ ಅದರ್ ಸೈಡ್ ಆಫ್ ದ ವೇಲ್. ಸೇಮ್ ಮೊದಲು ಕೇಳಿದಂತ ಕ್ವಶನ್ ಇದನ್ನೇ ಏನ್ ಮಾಡ್ತಾರೆ ಇನ್ನೊಂತರ ಕೊಡ್ತಾ ಹೇಳ್ತಾರೆ. ನಾವು ಕ್ರಿಸ್ತನ ಒಂದು ಗುಣಲಕ್ಷಣಗಳಲ್ಲಿ ಇಲ್ಲಿವರೆಗೂ ನಾವೇನಾಗಿರ್ಬೇಕು ನಾವು ಬೆಳೆದಿರ್ಬೇಕು. ನಮ್ಗೆ ಕ್ರಿಸ್ತನ ಒಂದು ಕ್ರೀಟ ನಮ್ಗೆ ಸಿಕ್ತ ನಾವು ಇಲ್ಲಿವರೆಗೂ ಬೆಳೆದಿರ್ಬೇಕು ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅದ್ ನೋಡಿ ಅದೇನು ಉತ್ತರ ಕೊಡ್ತಾರೆ. Jehovah God will not accept anything that is imperfect, even our human nature presented to him sacrificially by the high priest needed first to be covered by the merit of the priest himself and to be thus perfected before being divinely accepted. In thinking of ourselves, however, we are to remember that we have the new creature in an earthen vessel. It is the new creature that must have the likeness of Christ. ನೋಡ್ರ ಅದ್ ಹೇಳ್ತಾರೆ ಅಂತಂದ್ರೆ ಏನ್ರಿ ಏನ್ ಹೇಳ್ತಾರೆ ಅಂತಂದ್ರೆ ನಮ್ಗೆ ದೇವ್ರು ಬಂದ್ಬಿಟ್ಟು ಇಂಪರ್ಫೆಕ್ಟ್ ಆಗಿರೋದು ಏನು ಅಕ್ಸೆಪ್ಟ್ ಮಾಡೋದಂತ ಅಂದ್ರೆ ಕೊರತೆ ಉಳ್ಳೋದು ಯಾವುದು ದೇವ್ರ ಕೊರತೆ ಮಾಡೋದಿಲ್ಲ. ದೇವ್ರ ಏನ್ ಅಕ್ಸೆಪ್ಟ್ ಮಾಡೋದು ಪರ್ಫೆಕ್ಷನ್ ಇರೋದು. ನಮ್ಮನ್ನ ಕೊರತೆ ಉಳ್ಳವ್ರನ್ನಾಗಿ ಕ್ರಿಸ್ತನಲ್ಲೇ ದೇವ್ರ ಏನ್ ಮಾಡ್ತಾರೆ ಪರ್ಫೆಕ್ಷನ್ ಅಕ್ಸೆಪ್ಟ್ ಮಾಡ್ತದ.
ಪರಿಪೂರ್ಣ ಅಂತ ಬಲಿನ ದೇವರು ಏನ್ ಮಾಡ್ತದನ್ನ ಇವಾಗ ಸ್ವೀಕಾರ ಮಾಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ದೇವರು ಅಕ್ಸೆಪ್ಟ್ ಮಾಡ್ತಿರೋದು ಏನ ಅಂತಂದ್ರೆ, ಅಂದ್ರೆ ನ್ಯೂ ಕ್ರಿಯೇಚರ್ ಎಲ್ಲಿದೆ, ಈ ಒಂದು ಹಳೆ ಶುದ್ಧದಲ್ಲಿ ಇರೋದ್ರಿಂದ ಈ ನ್ಯೂ ಕ್ರಿಯೇಚರ್ ದೇವ್ರ ಏನ್ ಮಾಡ್ತದ ಇವಾಗ ಕನ್ಸಿಡರ್ ಮಾಡ್ತಾರ ಅದು ಅಂತ ಹೇಳ್ತಾರೆ. ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಓದಿಂತೀನಿ. In the flesh we are beset by the world, the flesh and the devil, and these things conspire to hinder the new creature from working perfectly. In the old body the will must be nothing less than perfect, as Jesus said, blessed are the pure in heart, Matthew 5:8. Purity of heart must be absolute. ನೋಡ್ರೆ ಹೇಳ್ತಾರೆ ಈ ಲೋಕದಲ್ಲಿ ಇರ್ಬೇಕಾದ್ರೆ ಮಾಂಸಲ್ಲಿ ಏನಾಗ್ತಾರೆ ಎಲ್ಲಾ ತರ ನಮ್ಗೆ ಏನಾಗ್ತಾರೆ ಹಿಂಡ್ರೆನ್ಸ್ಗಳು ಅಡ್ಚಣೆಗಳು ಬಂದೇ ಬರ್ತದೆ. ಅದರ ಅಸರ ನೋಡ್ಬೇಕ್ರೆ ಏನಪ್ಪ ಅಡ್ಚಣೆ ಬರ್ತಾರೆ ಅಂತಂದ್ರೆ ಏನ್ರಿ ನಮ್ಮ ದೂರ ಹೋಗೋದಿಕ್ಕೆ ಮಾಂಸ ಲೋಕ ಸೇತನ ಏನ್ ಮಾಡ್ತಾರೆ ಎಲ್ಲ ತರ ಪಾಸಿಬಿಲಿಟಿ ಮಾಡ್ತಾರೆ. ಅಂದ್ರೆ ಯೇಸು ಕ್ರಿಸ್ತನ್ಗೆ ಯಾರು ಇಟ್ಕೊಂಡ ಸ್ವೇತನ ಇಟ್ಕೊಂಡ ಯೂತ್ನ ಇಟ್ಕೊಂಡ ಶಿಷ್ಯಗಳು ಇಟ್ಕೊಂಡ್ರು 70 ಜನ ಶಿಷ್ಯ ಇಟ್ಕೊಂಡು ಏನ್ ಮಾಡುದು ಹೇಳಿದ್ರು ಅಕ್ಕಪಕ್ಕ ಇಡೀ ಇಸ್ರೇಲ್ ರಾಜ್ಯನವ್ರು ಹಿಡ್ಕೊಂಡ್ರು. ಅರ ಕೊನೆಗೆ ಅವ್ರ ಆಲೋಚನೆಗಳೆಲ್ಲ ಏನ್ ಮಾಡಿದ್ರು ಅಲ್ಲಿ ತೆಂಟ್ಪಣಕ್ಕೆ ಶುರು ಮಾಡೋದು. ಇದರ ಸೇತ ನಮ್ಗೆ ಏನ್ ಮಾಡ್ತಾನೆ, ನಮಗೆಲ್ಲ ಮಾಡ್ತಾನೆ, ನಮ್ಮ ಆಲೋಚನೆ ಟೆಂಟ್ ಮಾಡ್ತಾನೆ. ಅಕ್ಕಪಕ್ಕ ಸಹೋದರಗಳೇ ತುಂಬಾ ಕ್ಲೋಸ್ ಆಗಿರೋ ಸಹೋದರ ಮುಖಾಂತರ ಮಾಡ್ತಾರೆ ನಮ್ಗೆ ನಮ್ಗೆ ಅಟ್ಯಾಕ್ ಮಾಡ್ತಾನೆ ಪ್ರಯತ್ನ ಮಾಡ್ತಾನೆ. ನೆಕ್ಸ್ಟ್ ನಮ್ಗೆ ರಿಲೇಟಿವ್ಸ್ ಗಳು ಅಲ್ಲ ಫ್ರೆಂಡ್ಸ್ ಸರ್ಕಲ್ ಕೆಲಸ ಇವ್ನೆಲ್ಲ ಇಟ್ಕೊಂಡು ಮಾಡ್ತಾರೆ ನಮ್ಗೆ ಅಟ್ಯಾಕ್ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ. ಅಂದ್ರೆ ಅವಾಗ ನಾವೇನಪ್ಪ ತಿಳಿ ಮಾಡ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತ ಅಂತಂದ್ರು ಆ ಒಂದು ಬೆಟ್ಟ ಮೇಲೆ ಪ್ರಸಂಗದಲ್ಲಿ ಏನ್ರಿ ಹೃದಯದಲ್ಲಿ ಶುದ್ಧವಾಗಿರೋರು ಧನ್ಯರು ಅವ್ರೇನ್ ಮಾಡ್ತಾರೆ ದೇವರನ್ನು ಕಾಣುವರು ಅಲ್ವರ. ಸೊ ಹೃದಯದಲ್ಲಿ ಶುದ್ಧವಾಗಿರೋರು ಅಲ್ವರ ಏನ್ರಿ ನಮ್ಮ ಮನ್ಸು ಯಾವ ಹೆಂಗಿರ್ಬೇಕು ಏನೇ ತಪ್ಪು ಮಾಡಿಸ್ರಿ ಎತ್ತಿರ್ಗ ದೇವ್ರಕ್ಕೆ ಹೋಗಿ ಏನಿರ್ಬೇಕು ಪ್ಯೂರಿಟಿ ಆಫ್ ಹಾರ್ಟ್ ಅದರ ಅದಿಗೆ ನೋಡ್ಬೇಕ್ರೆ ಏನದ ಅರ್ಥ ಅಂತಂದ್ರೆ ದ ಪ್ಯೂರ್ ಆಫ್ ಹಾರ್ಟ್ ಆ ದೋಸ್ ಹೂಸ್ ಇಂಟೆನ್ಷನ್ಸ್ ಆರ್ ಪ್ಯೂರ್ ಹೂಸ್ ಮೋಟಿವ್ಸ್ ಆರ್ ಪ್ಯೂರ್ ಹೂ ಡಿಸೈರ್ ದ ಬೆಸ್ಟ್ ಲಾಂಗ್ ಫಾರ್ ದ ಬೆಸ್ಟ್ ದೀಸ್ ಮೇ ಹ್ಯಾವ್ ಸ್ಟ್ರಾಂಗ್ ಕನ್ಸಲೇಷನ್ ಮೇ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ಟುವರ್ಡ್ ಗಾಡ್ ರೆಸ್ಪೆಕ್ಟಿಂಗ್ ದಿ ಗ್ಲೋರಿಯಸ್ ಥಿಂಗ್ಸ್ ಹಿ ಹ್ಯಾಸ್ ಪ್ರಾಮಿಸ್ಡ್ ಫಾರ್ ದೇ ಕುಡ್ ಡೂ ನೋ ಮೋರ್ ದನ್ ದ ಬೆಸ್ಟ್ ದೇ ಆರ್ ಏಬಲ್ ಟು ಡೂ ಇನ್ ದ ನ್ಯಾಚುರಲ್ ಬಾಡಿ ಅಂಡ್ ಥಸ್ ಶೋ ದ ಡಿವೋಷನ್. ಏನಪ್ಪ ಅಂತಂದ್ರೆ ಏನ್ರಿ ದೇವರು ನಮ್ಮ ಎದುರುಳೋದು ಏನಂತಂದ್ರೆ ಒಂದು ಪ್ಯೂರ್ ಇಂಟೆನ್ಷನ್ ಅದರ ಇದರಲ್ಲಿ ಪ್ಯೂರ್ ಇಂಟೆನ್ಷನ್ ಏನ್ರಿ ಯಾವುದೇ ರೀತಿ ಒಂದು ಮನಸ್ಸಲ್ಲಿ ಏನಾಗಿರ್ಬಾರ್ದು ಒಂದು ದ್ವೇಷ ಆಗ್ಲಿ ಒಂದು ಕೆಟ್ಟದಾಗ್ಲಿ ಒಬ್ರು ಕೆಟ್ಟದ್ ಮಾಡ್ಬೇಕು ಅಂತ ಒಂದು ಇಂಟೆನ್ಷನ್ ಏನಾಗಿರ್ಬಾರ್ದು ನಮ್ಮ ನಿರ್ಭಾಷ ಆವಾಗ ಏನ್ರಿ ನಾವೇನ್ ತಿಳ್ಕೊಂಡ್ರೆ ನಮ್ಮ ಹೃದಯ ಏನಾಗಿದೆ ಶುದ್ಧವಾಗಿದೆ ಫುಲ್ ಕಾನ್ಫಿಡೆನ್ಸ್ ದೇವರ ಹತ್ರ ಕೆಲವು ಧೈರ್ಯವಾಗಿ ಮಾಡೋದು ಹೋಗೋದು. ಮಹಾಯಾಜಕ ಯೂಸ್ ಮಾಡಂತ ವಚನ ಯಾವ್ದು ಅಂತಂದ್ರೆ ಮಹಾಯಾಜಕ ಏನ್ರಿ ಆ ಮಹಾಪುರುಷ ತಿಳ್ಕೊಬೇಕಾದ್ರೆ ಅವ್ರ ಒಂದು ಕೆಟ್ಟ ಆಲೋಚನೆ ಏನಾಗಿರ್ಬೋದಂತೆ ಇಟ್ಟು ಅಂತ ಹೇಳ್ತಾರೆ. ಅದರ ಆತರ ನಮ್ಮಲ್ಲಿ ಏನಾಗಿರ್ಬೇಕು ಒಬ್ರಿಗೆ ಕೇಡು ಕೆಟ್ಟದು ಅಥವಾ ತೊಂದ್ರೆ ಯಾವುದೇ ರೀತಿ ಮಾಡೋ ಅಂತ ರೀತಿ ಒಂದ್ ಸ್ಮಾಲ್ ಐಯೋಟ ಅದರ ಒಂದ್ ಸೊನ್ನೆ ಆಗ್ಲಿ ಗುಡಿಸಾಗ್ಲಿ ಸದೇನಾಗಿರ್ಬಾರ್ದು ನಮ್ಮ ಮನ್ಸಲ್ಲಿ ಇರ್ಬಾರ್ದು ಅದರ ನಮ್ಗೆ ಗೊತ್ತಿಲ್ದ್ರೆ ಏನ್ ಮಾಡೋದು ನಾ ಕ್ರಿಯೆ ಮಾಡ್ಬೋದು ಅದರ ಆತರ ಏನಾಗಿರ್ಬೇಕು ಈ ಆ ಮನ್ಸಲ್ಲಿ ಇತ್ತು ಅಂತಂದ್ರೆ ದಟ್ ಈಸ್ ದ ಟೈಮ್ ಪ್ರೈಸ್ ಯಾರ್ದು ನಮ್ದು ಅಂತ ಏನ್ ಮಾಡೋದು ನಾವು ತಿಳ್ಕೊಬಹುದು. ಅದರ ಸರಿ ನೆಕ್ಸ್ಟ್ ಕ್ವಶನ್ ಏನ್ ಮಾಡೋಣ ಹೋಗೋಣ. ಅದರ ನೆಕ್ಸ್ಟ್ ಕ್ವಶನ್ ನೋಡಿ ತುಂಬಾ ಚೆನ್ನಾಗಿದೆ ಏನಪ್ಪ ನೆಕ್ಸ್ಟ್ ಕ್ವಶನ್ ಅಂತಂದ್ರೆ ಇದೇ ಪೇಜ್ ನಂಬರ್ ಅಲ್ಲಿ 51 ನಲ್ಲಿ ಕ್ವಶನ್ ನಂಬರ್ 2 1913 ರಸಲ್ ಕೇಳ್ತಾರೆ. ಏನಂತ ಕ್ವಶನ್ ಕೇಳ್ತಾರೆ ಅಂದ್ರೆ ಈಸ್ ದ ಡೆವಲಪಿಂಗ್ ದ ಫ್ರೂಟ್ಸ್ ಆಫ್ ದ ಸ್ಪಿರಿಟ್ ವಾಕಿಂಗ್ ಇನ್ ದ ಫುಟ್ ಸ್ಟೆಪ್ಸ್ ಆಫ್ ಜೀಸಸ್. ಅದರ ಯೇಸು ಕ್ರಿಸ್ತನಲ್ಲಿ ಹೆಜ್ಜೆ ಜಡೆ ನಡೆದಿಕ್ಕು ಆಮೇಲೆ ಪವಿತ್ರ ಆತ್ಮನ ಒಂದು ಫಲಗಳಲ್ಲಿ ಸರಿ ಪವಿತ್ರ ಆತ್ಮ ಫಲಗಳಲ್ಲಿ ಬೆಳೆದಿಕ್ಕು ಫ್ರೂಟ್ಸ್ ಆಫ್ ಹೋಲಿ ಸ್ಪಿರಿಟ್ ನ ಬೆಳೆಸ್ಕೊಳಕು ಎರಡು ಒಂದೇನಾ ಅಂತ ಏನ್ ಮಾಡ್ತಾರೆ ಒಂದು ಕ್ವಶನ್ ಕೇಳ್ತಾರೆ. ಈ ಕ್ವಶನ್ಗೆ ನೋಡಿ ಬ್ರದರ್ ಅಸಲ್ ಎಷ್ಟು ಎಕ್ಸಲೆಂಟ್ ಆಗಿ ಉತ್ತರ ಕೊಡ್ತಾರೆ ವೆರಿ ವಂಡರ್ಫುಲ್ ಇದನ್ನೆಲ್ಲ ಮನ್ಸಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಅದರ ಏನಂತ ಹೇಳ್ತಾರೆ ಅಂದ್ರೆ ಆನ್ಸರ್ ಇಸ್ ನೋ ಹೇಳ್ತಾರೆ ಎರಡು ಒಂದೇ ಅಲ್ಲ. ಸಾಮಾನ್ಯವಾಗಿ ಎಷ್ಟೋ ಜನಗಳು ಮಾಡೋ ಮಿಸ್ಟೇಕ್ ಇದೆ ಕಾನ್ಸಿಕ್ರೇಷನ್ ಏನ್ ತಿಳ್ಕೊಂಡ್ಬಿಟ್ಟಾರೆ ಡೆವಲಪ್ಮೆಂಟ್ ಆಫ್ ಫ್ರೂಟ್ಸ್ ಆಫ್ ದ ಸ್ಪಿರಿಟ್ ಅಂತ ತಿಳ್ಕೊಂಡ್ಬಿಟ್ಟಾರೆ. ಅದರ ದಟ್ ಈಸ್ ಆಲ್ ಟುಗೆದರ್ ಡಿಫ್ರೆಂಟ್ ದಯವಿಟ್ಟು ಇನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಅದರ ನಮ್ಮ ಕಾನ್ಸಿಕ್ರೇಷನ್ ಅಂತಂದ್ರೆ ಕ್ರಿಸ್ತನ ಹೆಜ್ಜೆ ಜಡೆ ನಡೆದಿಕ್ಕು ಪವಿತ್ರ ಆತ್ಮ ಫಲಗಳ ಬೆಳೆಸ್ಕೊಂಡು ಎರಡು ಬೇರೆ ಬೇರೆ ಅದ್ ಹೇಳ್ತಾರೆ ನೋ ವಿ ಆರ್ ನಾಟ್ ಟು ಮಿಕ್ಸ್ ಫಿಗರ್ಸ್. ಏನ್ರಿ ಎರಡು ಇನ್ವಾಲ್ವ್ ಆಗಿರ್ಬೋದು ಆದ್ರೆ ಎರಡು ಬೇರೆ ಅಂಶಗಳು. ಆದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಏನ್ರಿ ಯೇಸು ಕ್ರಿಸ್ತನ ಹೆಜ್ಜೆ ಜಡೆ ನಡೆಯದೇ ಇಲ್ಲ ಏನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಬೆಳೆಸ್ಕೊಳಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರೆ. ಏನು ಒಳ್ಳೆ ಗುಣಗಳ ತರ ಇರ್ತಾರೆ ಆದ್ರೆ ಏನನ್ನ ಆಕ್ಚುಲಿ ಅಂತಂದ್ರೆ
ಕ್ರಿಸ್ತನ ಎಜ್ಜಾಡಿಯಲ್ಲೇ ನಡೀತಾರಲ್ಲ ಅವರು ಅದಕ್ಕೆ ಹೇಳ್ತಾರೆ ಅಂತೀನಿ. ನೆಕ್ಸ್ಟ್ ಹೇಳ್ಬೇಕು ಬ್ರದರ್ ಅಸಲ್ ಉತ್ತರ ಕೊಡ್ತಾರೆ. ವಾಕಿಂಗ್ ಇನ್ ದ ಫುಟ್ ಸ್ಟೆಪ್ಸ್ ಆಫ್ ಜೀಸಸ್ ಇಸ್ ಒನ್ ಫಿಗರ್ ಅಂಡ್ ಡೆವಲಪಿಂಗ್ ದ ಫ್ರೂಟ್ಸ್ ಆಫ್ ದ ಸ್ಪಿರಿಟ್ ಇಸ್ ಅನದರ್. ಎರಡು ಬೇರೆ ಬೇರೆ ಅದರ ಕ್ರಿಸ್ತನ ಎಜ್ಜಾಡಿಯಲ್ಲೇ ನಡೆಯೋದನ್ನ ಬೇರೆ. ಅದರಲ್ಲಿ ಏನ್ರಿ ಇದು ಬಿಟ್ಟು ಪುಸ್ತಕ ಪಾಠ ಬಿಟ್ಟ ಇನ್ನೊಂದು ಬೇರೆ ಅಂತ ಹೇಳ್ತಾರೆ. ದೇ ಮೇ ರೆಪ್ರೆಸೆಂಟ್ ದ ಸೇಮ್ ಥಿಂಗ್ ಬಟ್ ವಿ ಆರ್ ನಾಟ್ ಟು ಕನ್ಫ್ಯೂಸ್ ದಿಸ್ ಥಿಂಗ್ಸ್. ಎರಡೂ ಇನ್ವಾಲ್ವ್ ಆಗಿರ್ಬೋದು ನಮ್ಮ ರಕ್ಷಣೆಯಲ್ಲಿ, ಪರಲೋಕ ರಕ್ಷಣೆ ಇನ್ವಾಲ್ವ್ ಆಗಿರ್ಬೋದು. ಅದು ಎರಡು ಏನ ಮಾಡೋದು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡಿ ದೇವಿಕ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಹೇಳ್ತಾರೆ, ಎಕ್ಸ್ಪ್ರೆಷನ್ ಕೊಡ್ತಾರೆ. ದ ಅಪಾಸ್ಟಲ್ ಎನ್ಯೂಮರೇಟ್ಸ್ ದ ಫ್ರೂಟ್ಸ್ ಆಫ್ ದ ಸ್ಪಿರಿಟ್, ಕೈಂಡ್ನೆಸ್, ಮೀಕ್ನೆಸ್, ಪೇಷನ್ಸ್, ಬ್ರದರ್ಲಿ ಕೈಂಡ್ನೆಸ್, ಲವ್. ಈಸ್ ದಟ್ ವಾಕಿಂಗ್ ಇನ್ ದ ಫಸ್ಟ್ ಸ್ಟೆಪ್ಸ್ ಆಫ್ ಜೀಸಸ್? ನೋ, ನಾಟ್ ಎಕ್ಸಾಕ್ಟ್ಲಿ. ಅಪಾಸ್ಟಲ್ ಪೌಲ್ ಏನ್ ಮಾಡ್ತಾರೆ, ಪವಿತ್ರಾತ್ಮ ಫಲಗಳ ಬಗ್ಗೆ ಹೇಳ್ತಾರೆ. ಅಲ್ಲ, ತಾಳ್ಮೆ, ನಮ್ರತೆ, ಪ್ರೀತಿ, ಅದರ ಸದ್ಗುಣ, ವಿಶ್ವಾಸ, ನಂಬಿಕೆ, ಅದರ ಸಹೋದರ ಪ್ರೀತಿ ಅಂತ ಇವೆಲ್ಲ ಏನ್ ಮಾಡ್ತಾರೆ ಹೇಳ್ತಾರೆ. ಇವೆಲ್ಲ ಒಂದು ಕ್ರಿಸ್ತನ ಎಜ್ಜೆ ನಡೆಯೋದು ಅಂದ್ರೆ ಖಂಡಿತವಾಗೂ ಅಲ್ಲ. ದಯವಿಟ್ಟು ನೀವು ತಿಳ್ಕೊಳ್ಳಿ. ಈ ತರ ಡೈರೆಕ್ಟ್ ಆಗಿ ಕಾನ್ಸಂಟ್ರೇಷನ್ ಮಾಡ್ಕೊಂಡಿದ ತಕ್ಷಣ ಇದನ್ನೇ ಏಮ್ ಇಟ್ಕೊಂಡು ನಾವು ಓಡ್ಬಾರ್ದು. ಮತ್ತೇನ್ ಮಾಡ್ಬೇಕು? ಉತ್ತರ ಕೊಡ್ಕೊಂಡ್ರಿ. ಬಟ್ ಆಸ್ ವಿ ಸೀಕ್ ಟು ಡೂ ಆಸ್ ಜೀಸಸ್ ಡಿಡ್, ಅಂದ್ರೆ ಇಟ್ ವಿಲ್ ಲೀಡ್ ಟು ದ ಡೆವಲಪ್ಮೆಂಟ್ ಆಫ್ ದೋಸ್ ಫ್ರೂಟ್ಸ್ ಆರ್ ಗ್ರೇಸಸ್. ನಾವು ಕ್ರಿಸ್ತನ ಇದ್ದಾವಾಗ, ಕ್ರಿಸ್ತನ್ ಹೆಂಗಿದ್ರು ಆತರ ಇದ್ದೀ ನಾವು ನಡೆದಿ ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ಇದನ್ನ ಏನ್ ಮಾಡಕ್ ಒಂದೇ ಬೆಳೆಸ್ಕೊಂತ ಹೋಗ್ಬೇಕು. ಇದು ನಮ್ಮಲ್ಲಿ ಬೆಳೀತಾ ಹೋಗ್ಬೇಕು. ಅದರ ಅದ್ ಹೆಂಗೆ ಅಂತಂದ್ರೆ, ಒಬಿಡಿಯನ್ಸ್ ಟು ಲಾಸ್ ಅರೇಂಜ್ಮೆಂಟ್ ಡೆವಲಪ್ ದಿಸ್ ಫ್ರೂಟ್ಸ್ ಇನ್ ಅವರ್ ಕ್ಯಾರೆಕ್ಟರ್ಸ್. ದೇವರ ವಾಕ್ಯಕ್ಕೆ ವಿಧೇಯರ್ ಆಗ್ತಾ 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 ಇದು ನಮ್ಮಲ್ಲಿ ಏನಾಗ್ತಬೇಕು? ಬೆಳೀತಾ ಹೋಗ್ಬೇಕಾದ್ರೆ ಇದು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಹೋದರೆ ಅಂತ ಹೇಳ್ತಾರೆ. ಅದರ ಪವಿತ್ರ ಆತ್ಮದಲ್ಲಿ ಭರಿತವರಾಗಿರ್ರಿ. ಅದರ ನಮ್ಮ ಹೇಳ್ತಾರೆ, ನೀವು ಬೆಳೀರಿ, ಕ್ರಿಸ್ತಲ್ಲಿ ಬೇರೆ ನಿಂತ್ಕೊಳ್ಳಿ ಅಂತ ಹೇಳಿ ಕೇಳೋದು. ಇದೆಲ್ಲ ಒಂದು ದಿನಕ್ಕೆ ಆಗಂತ ಕೆಲಸಗಳಲ್ಲ. ಅದರ ಅದಕ್ಕೆ ನೋಡ್ಬೇಕು ಏನಪ್ಪ ಇದೊಂದು ಮೀನಿಂಗ್ ಅಂದ್ರೆ, ನೋಡ್ರಿ, ಯೇಸು ಕ್ರಿಸ್ತು ಅವ್ರು ಸೂಪರ್ ಕ್ಯಾರೆಕ್ಟರ್ ಬಿಡಿ, ಅದ್ರಲ್ಲಿ ಏನೋ ಡೌಟೇ ಇಲ್ಲ. ಆದ್ರೆ ಕ್ರೈಸ್ಟ್ ತನ್ನ ಸ್ವಂತ ಕ್ಯಾರೆಕ್ಟರ್ನ ಪರ್ಫೆಕ್ಷನ್ ಯಾವಾಗ ತಂದ್ರು ಅಂತಂದ್ರೆ, ಅವ್ರು ದೇವರೇ ಒಂದು ಸೇವೆಲಿ ಏನ್ ಮಾಡಿರೋದ್ನ ಅದನ್ನ ತರಕೋದು ಹಿಂಗೆ ಅಂತಂದ್ರೆ ನೋಡ್ಬೇಕ್ರೆ, ಏನ್ರಿ 33.5 years ಕ್ರೈಸ್ಟ್ ಬುಲೋಗ್ ತಗೊಂಡ್ರು. 30 years ಅವ್ರು ಎಲ್ಲಿದ್ರು? ಕಾನ್ಸಂಟ್ರೇಷನ್ ಮಾಡಕ್ಕಿಂತ ಮುಂಚೆ ಇದ್ರು. ಅದ್ರಲ್ಲೇ ಗುಣಗಳು ಇಲ್ವಾ ಅಂದ್ರೆ ಎಕ್ಸಲೆಂಟ್ ಕ್ಯಾರೆಕ್ಟರ್ ತಂದೆ, ಅದ್ರಿಂದ ಮಾತಾಡಂಗಿಲ್ಲ. ಅದರ ಪರಿಶುದ್ಧ ಆಗಿರುತ್ತೆ ಯೇಸು ಕ್ರಿಸ್ತನ ಎಲ್ಲಾ ಪರಿಶುದ್ಧ ಗುಣಗಳು ಇದ್ದಿದ್ದಿರ್ತದೆ. ಆದ್ರೆ ಅದು ಪರಿಪೂರ್ಣವಾಗಿ ಯಾವಾಗಪ್ಪ ಬಂದಿದ್ದು ಅಂತಂದ್ರೆ, 3.5 years ಕಾನ್ಸಂಟ್ರೇಷನ್ ಮಾಡ್ಕೊಂಡಿದ ಮೇಲೆ ದೇವ್ರ ಕಾರ್ಯ ನಡೀತಾ ನಡೀತಾ ನಿಮ್ಮಂತೋ ಎಲ್ಲಾ ರೀತಿ ಕಷ್ಟ, ಸಂಕಟ, ಹಿಂಸೆ, ಯಾರ ನಿಮಿತ್ತವಾಗಿ? ಅವ್ರು ಮಾಡಿದಂತ ಫುಲಿಶ್ ಕೆಲಸಗಳಲ್ಲ, ಅವ್ರು ಮಾಡಿದಂತ ಒಂದೊಂದು ದೇವ್ರ ಕೆಲಸಗಳಲ್ಲಿ, ಅವ್ರು ಮಾಡಿದಂತ ಒಂದೊಂದು ಏನ್ರಿ ದೇವ್ ಚಿತ್ತ ನೆರವೇರಿಸ್ಬೇಕಾರೆ ಅವ್ರ ಜೀವಿತ ಬಂದಂತ ಒಂದೊಂದು ತೊಂದರೆಗಳಲ್ಲಿ ಅವ್ರ ಏನ್ ಬೆಳೆಸ್ಕೊಂತ ಹೋದ್ರ? ಅದರ ಏನ್ರಿ ಪ್ರೀತಿ, ಅದರ ತಾಳ್ಮೆ, ಅದರ ಸದ್ಗುಣ, ನಂಬಿಕೆ, ಅವರ ವಿಶ್ವಾಸ, ಸಹೋದರ ಪ್ರೀತಿ ಏನ್ ಮಾಡೋದಿದ್ನ ಇದು ಬೆಳೆಸ್ಕೊಂತ ಹೋದ್ರು. ಅದರ ಯೇಸು ಕ್ರಿಸ್ತನ್ಗೆ ಅಡ್ವರ್ಸ್ ಆಗಿ ರಿಯಾಕ್ಟ್ ಆಗೋದಿಕ್ಕೆ, ಬೇರೆ ತರ ಎಲ್ಲ ವರ್ತನೆ ಮಾಡಕ್ಕೆ ತುಂಬಾ ಚಾನ್ಸಸ್ ಇದ್ರು. ಯೇಸು ಕ್ರಿಸ್ತ ಏನ್ ಮಾಡೋದು ಅದನ್ನೆಲ್ಲ ಅಧೀನದಲ್ಲಿ ಇಟ್ಕೊಂಡು ಏನ್ ಮಾಡಿದ್ರು ಅವ್ರು ಹೋದ್ರು. ಅದರ ಅದೇ ನೋಡ್ಬೇಕ್ರೆ, ದಟ್ ಈಸ್ ದ ಡೆವಲಪ್ಮೆಂಟ್. ಅದರ ಈ ಡೆವಲಪ್ಮೆಂಟ್ ನೇ ದೇವ್ರ ನಮ್ಮ ಹತ್ರ ಏನ್ ಮಾಡ್ತಾರೆ ಇಲ್ಲಿ ಅಲ್ಲಿ ಎದುರು ನೋಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಪ್ರಕಟಣೆ 3:21 ಹೋದ್ರೆ ಅಂತೀನಿ. ಪ್ರಕಟಣೆ 3:20 ಪ್ರಕಟಣೆ 3:21 ಪ್ರಕಾಶ್ ಬದರ್ ಇದೀರಾ? ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತು. ಓಕೆ, ಓದ್ತೀರಾ? ಸಿಸ್ಟರ್ ಓದ್ಬಿಟ್ರು ಇದ್ದು ಪರಲ್ಲ, ಓದಿ ಇನ್ನು ಓದಿ. ಪ್ರಕಾಶ್ ಬದರ್ ಓದ್ತೀರಾ? ಪ್ರಕಾಶ್ ಬದರ್ ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆ ಜಯ ಹೊಂದವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಹೇಳ್ತಾರಂದ್ರೆ ನಾನು ಜಯ ಹೊಂದಿದ್ದೀನಿ ಅಂತ ಹೇಳ್ತಾರೆ. ಏನಕ್ಕೆ ಜಯ ಹೊಂದಿದ್ದೀನಿ ಅಂತ ಹೇಳ್ತಾರಂದ್ರೆ ಅವ್ರದ್ದು ಎಲ್ಲಾ ರೀತಿ ಇತ್ತು, ಅಷ್ಟೇ ಕೆಲಸ ಅಲ್ಲಿತ್ತು. ಅದಕ್ಕೆ ಎಷ್ಟು ಕೃಷಿ ಮಾಡೋದು ಅದನ್ನ ಜಯ ಅಂತ ಹೋದ್ರು. ಜಯ ಹೊಂದಿರೋದ್ರಿಂದ ಏನ್ ಮಾಡಿದ್ರು, ಯಾರು ಸಿಂಹಾಸನ ಕೂತಿದ್ದಾರೆ? ದೇವರ ಸಿಂಹಾಸನ ಮೇಲೆ. ಅಂದ್ರೆ ಈ ಒಂದು ಪ್ರೊಸೆಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕ್ರಿಸ್ತನ ಒಂದು ಒಂದು ಇದ್ದಂತ ಆಲ್ರೆಡಿ ಇದ್ದಂತ ಗುಣಗಳು ಪರ್ಫೆಕ್ಷನ್ ಏನ್ ಮಾಡಿದ್ರ ಅವ್ರು ತಂದ್ರು ಅಲ್ವರ, ಅದೇ ತರಬೇಕು ಪೂರ್ಣ ಸಿದ್ಧಿಗೆ ತಂದ್ರು ಅಲ್ಲ. ಅವರಲ್ಲಿ ಇದ್ದಂತ ಗುಣಗಳು ಕಾಯ್ತರ ಇರ್ಬೋದು, ಅದೇನೈತೆ ಇವಾಗ ಹಣ್ಣಾಗಿ ಏನಾಯ್ತು ಅಲ್ಲಿ, ಅಲ್ಲಿ ಮಾರ್ಪಾಡಾಯ್ತು.
ಹೊರಗಿರೋದ ಕಾಯಿ ಹಣ್ಣು ಏನಿದೆ ಒಂದು ವ್ಯತ್ಯಾಸ ಇದೆ ಅದರ ಹಣ್ಣಾಗೋದಲ್ಲ ಈ ತರ ಏನಾದ್ರು ಅಂದ್ರೆ ಅಲ್ಲಿ ಡೆವಲಪ್ಮೆಂಟ್ ಏನ್ ಮಾಡ್ತದೆ ಕ್ರೈಸ್ತ ಅಲ್ಲಿ ನೋಡ್ತಾರೆ ಅದೇ ರೀತಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಯಾದ ಸೋದರ ಸೋದರಿಗಳೇ ನಾವು ನಮ್ಮ ಲೈಫ್ ಅಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಏನ್ ಮಾಡಕೋ ಒಳ್ಳೆ ಗುಣಗಳನ್ನ ನೋಡ್ಸ್ಬೇಕು ಅದರ ದೇವ್ ನಮ್ಗೆಲ್ಲ ಚೆನ್ನಾಗಿಟ್ಟಿ ಚೆನ್ನಾಗಿ ಆಶೀರ್ವಾದ ಮಾಡಿ ನಮ್ಮ ತಣ್ಣಗಿಟ್ಟಿರ್ಬೇಕಾರೆ ಅವಾಗ ಮಾತ್ರ ನಾವು ಏನ್ರಿ ನಮ್ಮ ಗುಣಗಳನ್ನ ನೋಡ್ಸೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅದರ ಏನಂತ ದೇವ್ರು ಅದನ್ನೆಲ್ಲ ಇವಾಗ ಈ ಯುಗದಲ್ಲಿ ಇದು ನೋಡ್ತಾ ಇಲ್ಲ ಅದನ್ನ ನೋಡೋದು ಕ್ರಿಸ್ತನ ಯುಗದಲ್ಲಿ ಇವಾಗ ನಮ್ಮ ನಂಬಿಕೆ ನಿರೀಕ್ಷೆ ತಾಳ್ಮೆ ಪ್ರೀತಿ ಕಷ್ಟದಲ್ಲಿ ಹಾಕಿ ಏನ್ ಮಾಡ್ತಾರೆ ಸಿವಿಯರ್ ಆಗಿ ಏನ್ ಮಾಡ್ತಾರೆ ಟೆಸ್ಟ್ ಮಾಡ್ತಾರೆ ಅದು ಹೇಳ್ತಾರೆ ಬೈಬಲ್ನಲ್ಲಿ ನಿಮ್ಮ ವಿಶ್ವಾಸನ ಯಾವ ತರ ಪರೀಕ್ಷೆ ಮಾಡ್ತಾರೆ ದೇವರು ಬೆಂಕಿ ಪುಟ್ಟಕ್ಕಾಗಿ ಬೆಂಕಿ ತರ ಚಿಣ್ಣದಲ್ಲಿ ಮಾಡ್ತಾರೆ ಪರೀಕ್ಷೆ ಮಾಡ್ದಂಗೆ ಚಿಣ್ಣ ತರ ಪರೀಕ್ಷೆ ಮಾಡ್ತೀರಿ ಅಂತಂದ್ರೆ ಅದರ ಚಿಣ್ಣ ಹೆಂಗ್ ಪರೀಕ್ಷೆ ಮಾಡ್ತಾರೆ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಹಂಗೆ ತಗೊಂಡ್ಬಿಟ್ಟು ಚಾಕ್ಲೇಟ್ ತರ ಇದೆ ತಗೊಂಡಪ್ಪ ಬಿಸ್ಕೆಟ್ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಕೊಟ್ಬಿಡ್ತಾರ ಚಿಣ್ಣ ಏನ್ ಮಾಡ್ತಾರೆ ಚಿಣ್ಣನ ಒಂದ್ ಒಡವೆ ತರ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಹೈ ಟೆಂಪರೇಚರ್ ಏನ್ ಮಾಡ್ತಾರೆ ಮೆಲ್ಟ್ ಮಾಡ್ತಾರೆ ಅದರ ಆತರ ನಮ್ಮಲ್ಲಿರಂತ ಎಲ್ಲಾ ಕಲ್ಮಶಗಳನ್ನ ತೆಗೆದಿಕ್ ಏನ್ ಮಾಡ್ತಾರೆ ಹೈ ಟೆಂಪರೇಚರ್ ಏನ್ ಮಾಡ್ತಾರೆ ದೇವರನ್ನ ಅವಾಗ ನಮ್ ರಿಯಲ್ ಕ್ಯಾರೆಕ್ಟರ್ ಏನಾಗೋದು ನಮ್ಗೆ ಗೊತ್ತಾಗೋದು ಅವಾಗ ನಾವು ಯಾವ ತರ ಬಿಹೇವ್ ಮಾಡ್ತೀವಿ ನಮ್ಮ ಒಂದು ಗುಣಲಕ್ಷಣಗಳ ಯಾವ ತರ ವ್ಯಕ್ತಪಡಿಸ್ತೀರಿ ಅವಾಗ ಏನಾಗೋದು ರಿಯಲ್ ಆಗಿ ಅಲ್ಲಿ ಗೊತ್ತಾಗತ್ತ ಅಲ್ಲ ಏನಿವೆ ನಾವು ಅದಕ್ಕೆ ನೋಡ್ಬೇಕ್ರೆ ಎದೆ ಕ್ರಿಸ್ತನ ಹಿಂಬಾಲಿಸೋದು ಏನ್ರಿ ಒಂದು ಪವಿತ್ರಾತ್ಮನ ಫಲಗಳನ್ನ ಬೆಳೆಸ್ಕೊಳೋದ್ರಿಂದ ವ್ಯತ್ಯಾಸ ಉಂಟು ಕ್ರಿಸ್ತನ ಹಿಂಬಾಲಿಸಿ ಕ್ರಿಸ್ತನ್ಗೋಸ್ಕರ ನಾವು ಏನ್ರಿ ಕ್ಷಮೆ ಸಂಕಟಗಳನ್ನ ಪಟ್ಟಿ ಅದ್ರಲ್ಲಿ ನಾವು ಏನ್ ಮಾಡ್ಬೇಕು ನಮ್ಮ ಗುಣಲಕ್ಷಣಗಳನ್ನ ಪರ್ಫೆಕ್ಷನ್ ಗೆ ತರಬೇಕು ವೆರಿ ಗುಡ್ ಅದರ ಅದಕ್ಕೆ ಇನ್ನೊಂದು ಕ್ವಶನ್ ಇದೆ ಕ್ಯಾರೆಕ್ಟರ್ ಬಗ್ಗೆ ನಾವು ಓದ್ಬಿಟ್ಟು ಏನ್ ಮಾಡೋಣ ಇದನ್ನ ನಾವು ಮುಕ್ತಾಯ ಮಾಡೋಣ ಅಂದ್ರ ಸರಿ ನೋಡ್ಬೇಕ್ರೆ ಕ್ಯಾರೆಕ್ಟರ್ ಅದಕ್ಕೆ ಒಂದು ಕ್ವಶನ್ ಕೇಳ್ತಾ ನೋಡ್ತೀನಿ 1915 ಬ್ರದರ್ ಹೆಸರು ಸಾಹಿತ್ಯ ಒಂದು ವರ್ಷ ಮುಂಚೆ ವಾಟ್ ಈಸ್ ದ ಬೆಸ್ಟ್ ಅಂಡ್ ದ ಮೋಸ್ಟ್ ಶ್ಯೂರ್ ಕ್ವಿಕ್ ಅಂಡ್ ಸ್ಕ್ರಿಪ್ಚರಲ್ ಮೆಥಡ್ ಫಾರ್ ಡೆವಲಪಿಂಗ್ ಎ ಕ್ರೈಸ್ಟ್ ಲೈಕ್ ಲೈಫ್ ಎ ಲೈಫ್ ಆಫ್ ಗಾಡ್ ಲೈಕ್ನೆಸ್ ಅಂತ ಹೇಳ್ತಾರೆ ಅವ್ರು ಏನ್ ಸೂಪರ್ ಕ್ವಶನ್ ನೋಡಿ ಎಲ್ಲಾರು ನಮ್ಗಿರೋ ಕ್ವಶನ್ ಎಲ್ವರ ಏನ್ರಿ ನಮ್ಗೇನ ಒಂದ್ ಸಿಂಪಲ್ ಆಗಿರೋ ಮೆಥಡ್ ಹೇಳ್ಬಿಡಿ ಬ್ರದರ್ ಕ್ರಿಸ್ತನ್ ತರ ಇರೋದು ಹೆಂಗೆ ಅಂತ ಅಂದ್ಬಿಟ್ಟು ನಮ್ಮ ಮನ್ಸಲ್ಲಿ ಎಲ್ಲಾರ್ಗೆ ಏನಿದೆ ಒಂದ್ ಕುರುಗಿದೆ ಅಲ್ಲ ಹೆಂಗೆ ನಾವು ಕ್ರಿಸ್ತನ್ ತರ ಆಗ್ಬಿಡೋದು ಸಿಂಪಲ್ ಆಗಿ ಏನೋ ಒಂದ್ ಮೆಥಡ್ ಇದ್ಬಿಟ್ಟ ಅಂತಂದ್ರೆ ಈಸಿಯಾಗಿ ಆಗ್ಬಿಡ್ಬೋದಲ್ಲ ಅಂತಂದ್ಬಿಟ್ಟು ಅದರ ಏನ್ ಅದಕ್ಕೆ ಕ್ವಶನ್ ಓದೋದು ಏನ್ ನೋಡಿ ಏನ್ ಇಟ್ಕೊಟ್ಟವ್ರೆ ಏನ್ ಒಂದು ಟಾಪಿಕ್ ಉತ್ತರ ಕೊಟ್ಟವ್ರೆ ಬ್ರದರ್ ಹೆಸರು ಹೇಳ್ತಾರೆ ಆನ್ಸರ್ ದೇರ್ ಇಸ್ ನೋ ಪೇಟೆಂಟ್ ವೇ ಮೈ ಡಿಯರ್ ಬ್ರದರ್ ಅಂತಂದ್ಬಿಟ್ಟು ಬ್ರದರ್ ಹೆಸರು ನಗ್ತಾರಂತೆ ಏನಪ್ಪ ಆತರ ಎಲ್ಲ ಏನಿಲ್ಲ ಇಂಥದ್ರಲ್ಲಿ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತೇನಿಲ್ಲ ಇಂಥ ಒಂದು ಕಟ್ಟಿಟ್ಟಾಗಿರತ್ತ ಏನಿಲ್ಲ ಒಂದು ಯಾವ್ದೇ ರೀತಿ ಮಾರ್ಗ ಇಲ್ಲ ಅಂತ ಹೇಳ್ತಾರೆ ಅವರ ಏನ್ ಆನ್ಸರ್ ನೋಡ್ರಿ ಅಂತೀನಿ ಅದರ ಏನ್ರಿ ನಾವೆಲ್ಲ ಏನೋ ತಿಳ್ಕೊಂಡ್ಬಿಡ್ತೀವಿ ಹಿಂಗೆ ಇರ್ಬೋದು ಹಂಗೆ ಇರ್ಬೋದು ಅಂತಂದ್ರ ದೇರ್ ಇಸ್ ನೋ ಸಚ್ ವೇ ಹೇಳ್ತಾರೆ ಅದಕ್ಕೇನಪ್ಪ ಉತ್ತರ ಇಟ್ ಮೀನ್ಸ್ ಪರ್ಸಿವಿಯರೆನ್ಸ್ ಇಟ್ ಮೀನ್ಸ್ ಲಾಯಲ್ಟಿ ಇಟ್ ಮೀನ್ಸ್ ಫೇತ್ಫುಲ್ನೆಸ್ ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ ಪರ್ಸಿವಿಯರೆನ್ಸ್ ಏನು ಗೊತ್ತಾ ಏನೇ ಆಗ್ಲಿ ಎದೆ ಬಗ್ಗೆ ನಾನು ನೋಡ್ತೀನಿ ಅವ್ರ ಅಪೋಸ್ಟ್ಲಿ ಪೋದೇನ್ ಹೇಳ್ತಾರೆ ಇವನ್ನೆಲ್ಲ ನಾನು ಕಸವನ್ನು ಎಣಿಸ್ತೀನಿ ಅದರ ಇದನ್ನೆಲ್ಲ ಬಿಟ್ಬಿಟ್ಟು ನಾನು ಎದೆ ಬಗ್ಸಿ ನಾನು ಏನ್ ಮಾಡ್ತೀನಿ ಎದೆ ಬಗ್ಗೆ ಓಟ ಏನ್ ಮಾಡ್ತೀನಿ ನಾನು ಜೈಶಾಲೆ ಮುಗಿಸ್ತೀನಿ ಅದ್ರ ಆತರ ನೋಡ್ಬೇಕಾದ್ರೆ ಏನ್ರಿ ಪರ್ಸಿವಿಯರೆನ್ಸ್ ಕೊನೆಯವರೆಗೂ ಏನೇ ಆದ್ರೂ ಸರಿ ಏನ್ರಿ ಹಿಂದಕ್ಕೆ ಹೋಗ್ಬಾರ್ದು ಅದು ಹೇಳ್ತಲ್ಲ ನೀತಿವಂತನ ನಂಬಿಕೆ ನಾನು ಏನಾಗ್ತಾನೆ ಅದು ಬದುಕ್ತಾನೆ ಯಾವುದೇ ಒಬ್ಬ ವ್ಯಕ್ತಿ ಹಿಂದೆ ಜರಿದ್ರೆ ಅವನನ್ನ ಪ್ರಿಯವಾಗಿರೋದಿಲ್ಲ ಅಂತ ನೋಡ್ಬೇಕಾದ್ರೆ ಪರ್ಸಿವಿಯರೆನ್ಸ್ ಅಂದ್ರೆ ಅರ್ಥ ಏನ್ ಗೊತ್ತಾ ಇಟ್ ಮೀನ್ಸ್ ಲಾಯಲ್ಟಿ ಲಾಯಲ್ಟಿ ಅಂದ್ರೆ ಏನ್ರಿ ಲಾಯಲ್ಟಿ ಅಂದ್ರೆ ಹೇಳ್ತಾರೆ ಗೊತ್ತಾ ನಿಯತ್ತು ಅಂತ ಹೇಳ್ತಾರೆ ಗೊತ್ತಾ ಸಾಮಾನ್ಯ ಹೇಳ್ಬೇಕ್ರೆ ಎಲ್ಲಾ ಪ್ರಾಣಿಗಳಲ್ಲಿ ನಾಯಿ ತುಂಬಾ ನಿಯತ್ತು ಅಂತ ಹೇಳ್ತಾರಂದ್ರ ನಾಯಿ ಏನ್ರಿ ಮನೆಗೆ ಎಷ್ಟು ಸಾಕ್ಬಿಟ್ಟ ಅಂತಂದ್ರೆ ಒಂದ್ ಸ್ವಲ್ಪ ಊಟ ಹಾಕ್ಬಿಡಿ ರೋಡ್ ಅಲ್ಲಿ ಕಂತ್ರ ನಾಯಿಗೆ ಕರೆಕ್ಟಾಗಿ ನೀವು ಹೋಗೋ ಟೈಮಿಗೆ ಬೇನ್ ಮಾಡ್ತಾರೆ ಗೇಟ್ ಬಂದು ನಿಂತ್ಕೊಂತ ನಿಂತೀನಿ ಅಂದ್ರ ನೀವು ಬರೋ ಟೈಮ್ಗೆ ಏನ್ ಮಾಡ್ತಾರೆ ಕಂತ್ರಿ ನಾಯಿನೇ ಆಗಿರ್ಲಿ ಅಂತೀನಿ ಎಲ್ಲೇ ಬಿದ್ದಿರ್ಲಿ ಕರೆಕ್ಟ್ ಆಗಿ ನಿಮ್ ಮನೆಗೆ ಏನ್ ಮಾಡ್ತಾರೆ ಬಂದಿ ನಿಂತ್ಕೊಂಡ್ಬಿಡ್ತಾವ್ ನಿಂತೀನಿ ಅವರ ನೀವು ಸುಮ್ನೆ ಮನೆ ಉಳಿದಿರೋದ್ನ ಬಿಸಾಕಿ ರೋಡ್ಗೆ ಅಂತೀನಿ ಅದು ತಿನ್ನೋದಿ ನಾನು ನಿಮ್ಮ ಮನೆ ಏನ್ ಮಾಡ್ತಾರೆ ಕಾಯ್ತಾ ನೋಡ್ತೀನಿ ಅಂದ್ರೆ ಅದೇ ನೋಡ್ಬೇಕು ನಾಯಿ ಅಂತ ಫೇತ್ಫುಲ್ ಅಂತ ನಾವೆಲ್ಲ ಸತ್ಯ ತಿಳಿದ ಮೇಲೆ ಯಾರಿಗೆ ಫೇತ್ಫುಲ್ ಆಗಿರ್ಬೇಕು ಅದರ ನಮ್ಮ ತಂದೆ ದೇವ್ರಿಗು ಕ್ರಿಸ್ತನ್ಗೆ ಏನಾಗಿರ್ಬೇಕು ಲಾಯಲ್ ಆಗಿರ್ಬೇಕು ಅದರ ಅದರಲ್ಲಿ ನಮ್ಮ ಫೇತ್ಫುಲ್ನೆಸ್ ನೋಡ್ಬೇಕು ಅದೇ ಏನಂತಾರೆ ಇಟ್ ಮೀನ್ಸ್ ಫೇತ್ಫುಲ್ನೆಸ್ ಅಂದ್ರೆ ಅರ್ಥ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವ್ ಏನಾಗಿರ್ಬೇಕು ದೇವ್ರಿಗೆ ಏನಾಗಿರ್ಬೇಕು ಫೇತ್ಫುಲ್ ಆಗಿರ್ಬೇಕು ಬೈಬಲ್ ಹೇಳ್ತಾರಲ್ಲ ಕ್ರೈಸ್ಟ್ ಇಸ್ ದ ಸೇಮ್ ಎಸ್ಟರ್ಡೇ ಕ್ರೈಸ್ಟ್ ಇಸ್ ದ ಸೇಮ್ ಟುಡೇ ಕ್ರೈಸ್ಟ್ ಇಸ್ ದ ಸೇಮ್ ಫಾರ್ ಎವರ್ ಮೋರ್ ಅಂತ ಹೇಳ್ತಾರ ನಿನ್ನೆ ಕೂಡ ಯೇಸು ಕ್ರಿಸ್ತ ಹಂಗೆ ಇದ್ರು ಇವತ್ತು ಹಂಗೆ ಇದ್ರೆ ಮುಂದಕ್ಕೂ ಕೂಡ ಹಂಗೆ ಹೇಳ್ತಾರೆ ನಮ್ ಬಗ್ಗೆ ಹೇಳ್ಬೇಕ್ರೆ ಹೆಂಗ್ ಹೇಳ್ತಾರೆ ಯೋಚನೆ ಮಾಡಿ ಅಯ್ಯೋ ಇವ್ರು ನಿನ್ನೆ ಚೆನ್ನಾಗಿದ್ರು ಇವತ್ತು ನಮಗಾಗಲ್ಲ ನಾಳೆ ಇನ್ನ ಮೋಸ ಹೋಗಾಗ್ಬಿಡ್ತಾರೆ ಅದರ ಹಂಗೆ ಎಷ್ಟೋ ಜನ ಏನಾಗಿರ್ತಾರೆ ಕೆಲವು ಜನ ಚೆನ್ನಾಗಿರ್ಬೇಕ ಚೆನ್ನಾಗಿರ್ತಾರೆ ಅದರ ನಿನ್ನೆವರೆಗೂ ಚೆನ್ನಾಗಿರ್ತಾರೆ ಇವತ್ತು ಅದರ ಏನ್ರಿ ಇವತ್ತು ಏನ್ ಮಾಡ್ಬಿಡ್ತಾರಲ್ಲ ಚೇಂಜ್ ಆಗ್ಬಿಡ್ತಾರೆ ಇನ್ನು ನಾಳೆ ಇವತ್ತೇ ಚೆನ್ನಾಗಿ ನಾಳೆ ಏನೋ ಜೊತೆಗಿರ್ತಾರೆ ಅಂದ್ಬಿಟ್ಟು ಏನೋ ಗ್ಯಾರಂಟಿ ಏನಿದೆಯಾ ನಂಬಿಕೆ ಅಂತ ಇರ್ತಾರೆ ಅಂದ್ಬಿಟ್ಟು ಖಂಡಿತವಾಗ ಅದು ಚಾನ್ಸೇ ಇಲ್ಲ ಅದು ಹೇಳ್ತಾರೆ
ವಾಟ್ ಈಸ್ ದ ಸ್ಕ್ರಿಪ್ಚರಲ್ ಬೆಸ್ಟ್ ವೇ ಅಂತಂದ್ರೆ ದೇವ್ರಿಗೆ ಏನಾಗಿರ್ಬೇಕು, ನಂಬಿಕಸ್ಥರಾಗಿರ್ಬೇಕು, ಅದ ವಿಧೇಯನಾಗಿರ್ಬೇಕು. ಅದ್ರ ಅದ್ ಹೇಳ್ತಾರೆ ನೋಡಿ, ನೆಕ್ಸ್ಟ್ ಹೇಳ್ತಾರೆ, ದೇರ್ ಇಸ್ ನೋ ರಾಯಲ್ ರೋಡ್, ದೇರ್ ಇಸ್ ನೋ ವೇ ಬೈ ವಿಚ್ ಯು ಕ್ಯಾನ್ ಹ್ಯಾವ್ ಪ್ರೆಸ್ಟೋ ಚೇಂಜ್ ಅಂಡ್ ಬಿಕಮ್ ಕ್ರೈಸ್ಟ್ ಲೈಕ್ ವಿತೌಟ್ ಪುಷಿಂಗ್ ಫಾರ್ ಎಫರ್ಟ್ ವಿತೌಟ್ ಪುಟಿಂಗ್ ಫೋರ್ತ್ ಎಫರ್ಟ್ ಅಂತ ಹೇಳ್ತಾರೆ. ಏನಾರ ಯಾವ್ದೋ ಮ್ಯಾಜಿಕ್ ಎಲ್ಲ ಇಲ್ಲಪ್ಪ ಏನ್ರಿ, ನೀವು ಟಕ್ಕಂತ ಏನಾಗ್ಬಿಡ್ಬೋದು ಹಂಗೆ ಪಟ್ಟಂತ ಚೇಂಜ್ ಆಗ್ಬಿಟ್ಟಂಗೆ ಏನಂತ್ರಿ, ನೀವು ಕ್ರಿಸ್ತನ್ ಸ್ವರೂಪದಲ್ಲಿ ಬೆಳೆದಕ್ಕೆ ಆತರ ಏನಿಲ್ಲ, ಏನಿಲ್ಲ ಯಾವ್ದೇ ಮ್ಯಾಜಿಕ್ ಮಾರ್ಗ ಎಲ್ಲ ಏನಿಲ್ಲ ಅಂತ ಹೇಳ್ತಾರೆ. ನೀವು ಕಷ್ಟಪಟ್ಟು ಪ್ರಯಾಸ ಆಗ್ಬೇಕು ಅಂತ ಹೇಳ್ತಾರೆ. ನಾವು ಎಷ್ಟೋ ಜನಕ್ಕೆ ಕ್ಲಾಸ್ ಹೇಳ್ಕೊಟ್ಟಿದ್ರಿ ಏನ್ರಿ, ಎಷ್ಟೋ ಜನ ಎಲ್ಲ ಕ್ಲಾಸ್ ಕೇಳಿದ್ಮೇಲೆ ಎಲ್ಲ ಬ್ಯಾಬಿಲಾನ್ ಬಿಟ್ಟು ಬಂದ್ಬಿಟ್ಟವ್ರೆ. ಅಂದ್ರೆ ಬ್ಯಾಬಿಲಾನ್ ಬಿಟ್ಟು ಬಂದ್ಬಿಟ್ಟು ಅವ್ರಿಗೇನಂತಂದ್ರೆ ಕಾನ್ಸಂಟ್ರೇಷನ್ ಮಾಡ್ಕೊಟ್ರಪ್ಪ ಅಂದ್ರೆ ಇನ್ನೊಬ್ರು ನೋಡೋದು, ಇಡೀ ಬುದ್ಧಿ ನಾವು ಮಾಡ್ಕೊಳಲ್ಲ. ಯಾಕೆ ಇನ್ನೊಬ್ರು ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ, ಕಾನ್ಸಂಟ್ರೇಷನ್ ಮಾಡ್ಕೊಂಡಾಗ ಅವ್ರ ಜೀವಿತದಲ್ಲಿ ನಾವ್ ಏನ್ ಬದಲಾವಣೆಗೆ ನೋಡ್ತೀರಿ ಅದ್ರ ಮೇಲೆ ನಾವ್ ಏನ್ ಮಾಡ್ತೀರಿ, ನಾವ್ ಕಾನ್ಸಂಟ್ರೇಷನ್ ಮಾಡ್ಕೊಂತೀರಿ ಅಂತ ಅಂದ್ರ ಅಂದ್ರೆ ಏನೋ ಏನೋ ಒಂದು ಶಾರ್ಟ್ ಕಟ್ ಸಿಗ್ತದ, ಸೂಪರ್ ಏನೋ ಸಿಕ್ಬಿಡ್ತದ ಅನ್ಬಿಟ್ಟ, ಅಥವಾ ಪವಿತ್ರಾತ್ಮ ಬರೀ ತಕ್ಷಣ ಏನೋ ಮ್ಯಾಜಿಕ್ ಬಿಡ್ಬೇಕು ಅಂತ ಸಿಂಪ್ಸನ್ ತಗೊಂಡು ಕತ್ತೆ ಎರಡು ಹೊಡ್ಬಿಟ್ರಲ್ಲ, ಬೆಸಲ್ ಗೇಮ್ ಮಾಡಿದ್ರು ಕೂತ್ಕೊಂಡ್ರು ನಂಗೆ ದೇವ್ರ ದರ್ಶನ ಕೂಡ ಕಟ್ಟೋದಕ್ಕೆ ಪ್ಲಾನ್ ಕೊಟ್ಬಿಟ್ರಲ್ಲ ಮೋಸಕ್ಕೆ ಮತ್ತೆ ಇವ್ರೆಲ್ಲ ಆತ ನಮ್ಗೇನೋ ಸೂಪರ್ ಮ್ಯಾಜಿಕ್ ಏನೋ ಕೊಟ್ಬಿಡ್ತಾರೆ ಅಂತ ಅದ್ರ ಆತರ ಎಲ್ಲ ಯಾವ್ದು ಕೊಡೋದಿಲ್ಲ. ಕಾನ್ಸಂಟ್ರೇಷನ್ ಮಕ್ಕಳಿಗೆ ಅದೆಲ್ಲ ಕೊಡೋದೇ ಇಲ್ಲ. ನಾವು ಪ್ರಯಾಸ ಪಡ್ಬೇಕು ನೋಡ್ಬೇಕು, ನಾವು 100% ಎಫರ್ಟ್ಸ್ ಹಾಕ್ಬೇಕು, ರಿಸಲ್ಟ್ ಬರೋದು ಎಷ್ಟು 1% ಫೇಲಿಯರ್, ನಿಮ್ಗೆ 99% ಫೇಲ್ ಆಗೋದು, ಆತ 99% ಸ್ಯಾಟಿಸ್ಫ್ಯಾಕ್ಷನ್ ದೇವ್ರು ಕೊಡ್ತಾರೆ ನೋಡಿದ್ದೀನಿ. ದಟ್ ಈಸ್ ದ ರಿಸಲ್ಟ್ ಗಾಡ್ ಎಕ್ಸ್ಪೆಕ್ಟ್ ಫ್ರಮ್ ಅಸ್. ಅದ್ರ ಅದೇ ನೋಡ್ಬೇಕಂದ್ರೆ ಯಾವುದೇ ಶಾರ್ಟ್ ಕಟ್ ಇಲ್ಲ. ಅದರ ಕ್ರಿಸ್ತನ ಒಂದು ಸ್ವರ್ಗ ಬಿಡೋಕೆ ನೀವು ಮನ್ಸು ಮಾಡಿ ನೀವು ಪ್ರಯಾಸ ಮಾಡೋವರೆಗೂ ಯಾರು ಏನು ಮಾಡ್ಕೊಳ್ಳ. ಅದಕ್ಕೆ ನಾನು ಜಯ ಹೊಂದ ರೀತಿಯಲ್ಲಿ ಯಾರು ಜಯವಂತರೋ ಅದರ ಜಯ ಹೊಂದಬೇಕು, ಅದಕ್ಕೆ ಕೃಪೆ ದೇವ್ರು ಖಂಡಿತ ಕೊಡ್ತಾರೆ. ಅದಕ್ಕೆ ನೋಡಿ ನೆಕ್ಸ್ಟ್ ಹೇಳ್ತಾರೆ, ಇನ್ ದ ಕೇಸ್ ಆಫ್ ಅ ಲಾರ್ಡ್ ಜೀಸಸ್ ಇನ್ ದ ಫಾದರ್ಸ್ ಅರೇಂಜ್ಮೆಂಟ್ ಅಕಾರ್ಡಿಂಗ್ ಟು ದ ಫಾದರ್ಸ್ ಪ್ಲಾನ್ ಇಟ್ ರಿಕ್ವೈರ್ಡ್ ಸಮಥಿಂಗ್ ಟು ಡೆವಲಪ್ ಪೇಷನ್ಸ್ ಅಂಡ್ ಟು ಬಿ ಟೆಸ್ಟೆಡ್ ಅಲಾಂಗ್ ಆಲ್ ದ ನೆಸೆಸರಿ ಲೈನ್ಸ್ ಆನ್ ವಿಚ್ ದಿ ಚರ್ಚ್ ವಾಸ್ ಅಲ್ಟಿಮೇಟ್ಲಿ ಟೆಸ್ಟೆಡ್ ಹೆಬ್ರೂಸ್ 4:15. There is no short route then. The Lord will try his people, will judge and prove his people. He will not have any but true people in their chosen company. If they will not stand the test and prove faithful, God will not let them into the kingdom. ದೇವರಿಗೆ ನಾವು ಕೊನೆಯವರೆಗೆ ನಂಬಿಕೆ ದೇವ್ರು ಯಾವುದೇ ಕಾರಣಕ್ಕೂ ಪರಲೋಕ ರಾಜ್ಯಕ್ಕೆ ಅನುಮತಿನೇ ಕೊಡಲ್ಲ ಅಂತ ಹೇಳ್ತಾರೆ. ಯೇಸುಕ್ಕೆ ಸಿಕ್ಕಿದ್ರು ಏನ್ ಮಾಡಂತ ಯೇಸು ಕೃಷ್ಣ ದೇವ್ರ ಎಲ್ಲಾ ರೀತಿಯಲ್ಲಿ ನಮ್ಮ ಹಾಗೇನಂತ ಶೋಧಿಸಲ್ಪಟ್ಟವರು ಅಂತ ಹೇಳ್ತಾರೆ. ಯಾಕೆ ಅದೇ ತರ ಶೋಧನೆ ನಮಗ್ ಬರ್ತಂತ ಯಾರು ಗೊತ್ತಿತ್ತು, ದೇವ್ರು ಗೊತ್ತಿತ್ತು. ಅದಕ್ಕೆ ನೋಡ್ಬೇಕಾದ್ರೆ ನಮ್ಗೆ ಒಂದು ಒಳ್ಳೆ ಒಂದು ಒಬ್ಬ ಅಣ್ಣ ಬೇಕಾಗಿತ್ತು. ಏನಕ್ಕೆ ಸಹಾಯ ಮಾಡಕ್ಕೆ ಅಣ್ಣಂದ್ರೆ ಏನ್ ಮಾಡ್ತಾರೆ ಮನೇಲಿ, ತಮ್ಮನಿಗೆ ಏನ್ ಮಾಡ್ತಾರೆ ಫುಲ್ ರಿಸ್ಕ್ ಹಾಕಿ ಏನ್ ಮಾಡ್ತಾರೆ ಸಹಾಯ ಮಾಡ್ತಾರೆ ಇರ್ಲಿ ಅಂತ ಅಂದ್ರೆ. ಎಷ್ಟೋ ಜನ ಕನೆಕ್ಟ್ ಆಗಿ ತಿಳ್ಕೊಂಡು ನಿಮ್ಮಲ್ಲಿ ಅಣ್ಣ ತಮ್ಮಂದ್ ಏನ್ ಮಾಡ್ತಾರೆ ಅಣ್ಣಂದ್ರು ಇವ್ರ ಲೈಫ್ ಹಾಳಾಗೋಯ್ತು, ಅಟ್ಲೀಸ್ಟ್ ತಮ್ಮಂದ್ರ ಲೈಫ್ ಚೆನ್ನಾಗಿಲ್ಲ ಅಂತ ಏನ್ ಮಾಡ್ತಾರೆ, ವಿರಿಸ್ತಕೊಂಡು ಏನ್ ಮಾಡ್ತಾರೆ ಅವ್ರು ಚೆನ್ನಾಗಿಲ್ಲ ಅಂತ ಏನ್ ಮಾಡ್ತಾರೆ ಎಲ್ಲಾ ರೀತಿಯಲ್ಲಿ ಏನ್ ಮಾಡ್ತಾರೆ ಅವ್ರಿಗೆ ಜೀವನ ತ್ಯಾಗ ಮಾಡ್ತಾರೆ. ಈ ತರ ಕ್ರಿಸ್ತನ್ ಮಾಡಿದ್ದು ಕ್ರಿಸ್ತನ ಜೀವಿತದಲ್ಲಿ ಎಲ್ಲಾ ಕಷ್ಟ ಗಂಟ ಏನ್ ಅನುಭವಿಸಿದ್ದು ಅಂತಂದ್ರೆ ಇದೇ ತರ ನೆಕ್ಸ್ಟ್ ಸಹೋದರಗಳು ಬರ್ತಾರೆ, ಸಹೋದರಗಳ ಹೆಲ್ಪ್ ಮಾಡಕ್ ಏನಾಗ್ಬೇಕು ಕ್ರೈಸ್ಟ್ಗೆ ಆ ಮೈಂಡ್ ಬರ್ಬೇಕು. ಅದಕ್ಕೆ ಏನ್ ಮಾಡೋದಂತ ಇವೆಲ್ಲ ಅವರು ಕೊಟ್ಟಿದ್ದಾರೆ. ನೋ ಶಾರ್ಟ್ ಕಟ್ ದೇವ್ರ ಮಕ್ಳಿಗೆ ಏನಿಲ್ಲ, ಯಾವುದೇ ರೀತಿ ಶಾರ್ಟ್ ಕಟ್ ಇಲ್ಲ. ದೇವರು ಮಕ್ಳುಗಳನ್ನ ಶೋಧಿಸಿ ನೋಡ್ತಾರೆ, ಅದರ ನ್ಯಾಯ ತಿರುಗಿ ತಗೊಂಡ್ಬರ್ತಾರೆ. ಇಸ್ರೇಲ್ ಜನಗಳಿಗೆ ಐಗುಪ್ತ ದೇಶಕ್ಕೆ ಕರ್ಕೊಂಡೋಗೋದಕ್ಕೆ ಶಾರ್ಟ್ ಕಟ್ ಇರ್ಲಿಲ್ವಾ, ಶಾರ್ಟ್ ಕಟ್ ಇತ್ತು. ಆದ್ರೆ ದೇವ್ರು ಶಾರ್ಟ್ ಕಟ್ ಅಲ್ಲಿ ಕೊಂಡೋಗಿಲ್ಲ ಅಂತ ಹೇಳ್ತಾರೆ. ಮೋಸೆ ಬಂದ್ಬಿಟ್ಟು ಆ ಫೇರೋ ಸನ್ನಿಧಾನದಿಂದ ಹೋಗ್ಬೇಕಾದ್ರೆ ಕೆಂಪು ಸಮುದ್ರ ದಾಟ್ಕೊಂಡ ಅವರ ಹೆಂಗ ಒಂದ್ ಕಡೆ ಶಾರ್ಟ್ ಕಟ್ ಇಂದ ಏನ್ ಮಾಡ್ತಾರೆ ಕರಾಂದ ದೇಶಕ್ಕೆ. ಅದರ ಅವಾಗ ಹೋಗಿರಂತ ಮೋಸೆ ಇವಾಗ ಯಾಕೆ ಹಿಂಗ್ ಕೊಂಡೋದ್ರು, ಗಾಡ್ಸ್ ಗೈಡೆನ್ಸ್. ಯಾಕೆ ಅಂದ್ರೆ ಇಸ್ರೇಲ್ ಜನಗಳ ಮನಸ್ಸಲ್ಲಿ ಏನಿದೆ ಅಂತ ಮಾಡೋದು ದೇವ್ರು ಹೊರಗಡೆ ತಸೇಷನ್ ಒರಿಜಿನಲ್ ಕ್ಯಾರೆಕ್ಟರ್ ನಮ್ಗೇನ್ ಮಾಡ್ತಾರೆ ಹಲವಾರು ಸಿಚುವೇಶನ್ಸ್ ಕ್ರಿಯೇಟ್ ಮಾಡ್ತಾರೆ ದೇವ್ರು. ಅವಾಗ ಏನ್ ನೋಡ್ತಾರೆ ಈ ಸಿಚುವೇಶನ್ಸ್ ಅಲ್ಲಿ ನಮ್ಮ ಒರಿಜಿನಲ್ ಕ್ಯಾರೆಕ್ಟರ್ ಏನ್ ನೋಡಿಸ್ತೀರಿ ಅಂತ. ನಾವು ಬಂದ್ಬಿಟ್ಟು ಎಲ್ಲ ತರ್ಲೆ ಪರ್ಲೆ ಎಲ್ಲ ಮಾಡ್ಕೊಂಡು ಕೂತು ಉಲ್ಟಾ ಪಲ್ಟಾ ಎಲ್ಲ ಚಿಂತೆ ಮಾಡ್ಕೊಂಡು ಕೂತಿದ್ರೆ ಅವಾಗ ಏನ್ ಮೀನಿಂಗ್ ಅಂತಂದ್ರೆ ಫೇಲಿಂಗ್ ದಟ್ ನಾವ್ ತಿಳ್ಕೊಂಬತ್ತ ಜಯಿಸ್ಕೊಂತಾ ಇದೀನಿ ಅಂತ ಕುಟುಂಬಗಳಿಂದ ಖಂಡಿತ ಹೋಗೋದು ದೇವ್ರ ಪ್ಲಾನ್ ಸಕ್ಸಸ್ ಆಗಲ್ಲ. ಅದಕ್ಕೆ ಹೇಳ್ತಾರೆ ಏನ್ರಿ ದೇವ್ರು ಟೆಸ್ಟ್ ಮಾಡ್ತಾವ್ರೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪ ಹೇಳ್ತಾರೆ ಅಂತಂದ್ರೆ ಏನ್ರಿ ಯಾರು ಏನ್ರಿ ಚೂಸ್ ಕಂಪ್ಲೀಟ್ ಟೆಸ್ಟ್ ಆಗದ್ರೆ ಇದ್ರೆ ಪರ್ಲಪ್ಪ ರಾಜ್ಯಕ್ಕೆ ಇಲ್ಲ ಎಂಟ್ರೆನ್ಸ್ ಇಲ್ಲ. ನೆಕ್ಸ್ಟ್ ಹೇಳ್ತಾರೆ, ಸೋ ದೆನ್ ದ ಓನ್ಲಿ ವೇ ದಟ್ ಐ ಕ್ಯಾನ್ ಸಜೆಸ್ಟ್ ಇಸ್ ದ ಒನ್ ಪ್ಲೇನ್ ವೇ ಆಫ್ ದ ಬೈಬಲ್. ನ್ಯಾಚುರಲಿ ದ ಫಸ್ಟ್ ಥಿಂಗ್ ವುಡ್ ಬಿ ದ ಗಿವಿಂಗ್ ಆಫ್ ಅವರ್ ಸೆಲ್ಫ್ ಫುಲ್ಲಿ ಟು ದ ಲಾರ್ಡ್. ಸೆಕೆಂಡ್ಲಿ ವಿ ಹ್ಯಾವ್ ಟು ಸೀಕ್ ಟು ವಾಕ್ ಇನ್ ಹಿಸ್ ವೇಸ್. ವಿ ಹ್ಯಾವ್ ಟು ಲೆಟ್ ಅವರ್ ಲೈಫ್ ಶೈನ್ ವಾಟ್ ಎವರ್ ವಿಲ್ ಬಿ ದ ಕಾಸ್ಟ್. ವಿ ಹ್ಯಾವ್ ಟು ಸ್ಟಡಿ ದ ವರ್ಡ್. ವಿ ಹ್ಯಾವ್ ಟು ಬಿ ಕಾನ್ಸ್ಟೆಂಟ್ ಇನ್ ಪ್ರೇಯರ್. ವಿ ಹ್ಯಾವ್ ಟು ವಾಚ್ ಅವರ್ ಸೆಲ್ಫ್ ದ ಲಾಸ್ಟ್ ಪ್ರೊವಿಡೆನ್ಸ್.
ಕೀಪಿಂಗ್ ಅವರ್ ಸೆಲ್ಸ್ ಇನ್ ದ ಲವ್ ಆಫ್ ಗಾಡ್. ಅದಕ್ಕೆ ಎಷ್ಟು ಕಂಡೀಷನ್ಸ್ ಹೇಳ್ತಾ ನೋಡ್ತೀವಿ, ಕಾನ್ಸಿಕ್ರೇಷನ್ ಮಾಡಿ ಬಂದ ಹೆಂಗಿರ್ಬೇಕು ಅಂತ ಬಿಹೇವಿಯರ್. ಫಸ್ಟ್ ಏನ್ ಹೇಳ್ತಾರೆ, ಗಿವಿಂಗ್ ಅವರ್ ಸೆಲ್ಸ್ ಫುಲ್ಲಿ ಟು ದ ಲಾರ್ಡ್. ಅದರ ನಮ್ಮನ್ನು ಸಂಪೂರ್ಣ ದೇವ್ರಿಗೆ ಮಾಡಕ್ಕೆ ಒಪ್ಪಿಸ್ಕೊಡ್ಬೇಕು. ನಮ್ಮನ್ನು ನಾವೇ ಮಾಡ್ಬೇಕು, ನಿರಾಕರಿಸ್ಬೇಕು. ನಿರಾಕರಿಸೋದ್ರೆ ನಮ್ಮೆಲ್ಲ ಐತೆ ಪ್ರಿವಿಲೇಜ್ಗಳು, ಕಂಡೀಷನ್ಸ್, ನಮ್ಮೆಲ್ಲ ಏನಿದೆ, ಎಲ್ಲ ಕೆಲವೊಂದೆಲ್ಲ ಐತೆ ಏರ್ಪಾಡುಗಳು, ಇದನ್ನೆಲ್ಲ ಬಿಟ್ಕೊಡ್ಬೇಕು. ಅದು ಏನಂತ ಗೊತ್ತಾ, ಏನ್ರೀ ಫಸ್ಟ್ ಸತ್ತಿಗೆ ಬಂದ್ಮೇಲೆ ಮಾನ ಮರ್ಯಾದೆ ಬಿಟ್ಬಿಡ್ಬೇಕು. ಅದರ ಯಾವ ವಿಚಾರದಲ್ಲಿ, ನಾನು ನಂದು ನಾನು ಹಿಂಗೇ ಇರ್ತೀನಿ ಹಂಗೇ ಇರ್ತೀನಿ ಅದರ ಅಡ್ಡಡ್ಡ ಮಣಿಸ್ಬಿಡ್ತಾರೆ, ದೇವ್ರ ಆಗಿ ಕುಂಡಿಸ್ ಉಳಿಸ್ಬಿಡ್ತಾರೆ. ಅಷ್ಟೇ ಇಲ್ಲ ಅಡ್ಡಡ್ಡ ಏನಿಲ್ಲ ಅಲ್ವರ. ಅದಕ್ಕೆ ದೇವ್ರ ಮಕ್ಕಳು ದೇವ್ರ ತಗ್ಗಿಸ್ಕೊಂಡು ನಿಂಗೆ ಏನಾಗಿರ್ಬೇಕು ಅಲ್ಲಿರ್ಬೇಕು ಅಲ್ವರ. ಅದಕ್ಕೆ ಹೇಳ್ತಾರೆ ಏನ್ರಿ, ಫಸ್ಟ್ ಏನಂದ್ರೆ ಸರೆಂಡರಿಂಗ್ ಅವರ್ ಸೆಲ್ಫ್ ಟು ದ ಲಾರ್ಡ್. ಸೆಕೆಂಡ್ಲಿ ಏನ್ರಿ, ಆತರ ಮಾರ್ಗದಲ್ಲಿ ಏನ್ ಮಾಡ್ತಾವ ನಡೆಯೋರಾಗಿರ್ಬೇಕಾದ್ರ, ಯಾರ ಮಾರ್ಗದಲ್ಲಿ, ಕ್ರೈಸ್ಟ್ ಮಾರ್ಗದಲ್ಲಿ, ದೇವ್ರ ಹಾಕಿರಂತ ಮಾರ್ಗದಲ್ಲಿ ಏನಾಗ್ಬೇಕು ನಡೆಯೋರಾಗಿರ್ಬೇಕು ಅದರ. ಆಮೇಲೆ ನೆಕ್ಸ್ಟ್ ನಮ್ಮಲ್ಲಿರಂತ ಬೆಳಕು ಎಂತ ಪ್ರಕಾಶವಾಗಿ, ಏನೇ ಆದ್ರೂ ಸರಿ ಇದು ಪ್ರಕಾಶವಾಗಿ ಪ್ರಜ್ವಲಿಸಲಿ ಹೇಳ್ತಲ್ಲ, ನಿಮ್ಮಲ್ಲಿರಂತ ಬೆಳಕು ಎಲ್ಲರ ಮುಂದೆ ಪ್ರಜ್ವಲಿಸಲಿ ರೀತಿಯಲ್ಲಿ ನೀವು ನಡ್ಕೊಂಡ್ರೆ, ಇದನ್ನ ನೋಡಿ ಯಾರನ್ನ ಮಹಿಮೆ ಪಡಿಸ್ಲಿ, ಅದೇ ದೇವರನ್ನ ಮಹಿಮೆ ಪಡಿಸ್ಲಿ ಅಂತ. ಮಕ್ಕಳು ಸರಿ ಇಲ್ಲ ಅಂದ್ರೆ ನೋಡಿದವ್ರು ಯಾರಿಗೆ ಏನಂತ ಬೆಳ್ತಾರೆ ಅಂತ ಹೇಳ್ತಾರೆ. ರೈತರ ನಾವು ಸರಿಯಾಗಿ ಬೆಳ್ದಿಲ್ಲ ಅಂತಂದ್ರೆ ಏನ್ ಗೊತ್ತಾ, ಮೀನಿಂಗ್ ನಮ್ಮನ್ನ ನಾವ್ ದೇವ್ರಿಗೇನಾಗಿಲ್ಲ, ಯೋಗ್ಯವಾಗಿಲ್ಲ ಅಂತ ನಮ್ಗೆ ಗೊತ್ತಿರ್ತಾರೆ. ಅದರ ಜನಗಳಾಗ ನೋಡಲ್ಲ ಏನ್ ಮನುಷ್ಯ ಕಣಯ್ಯ ಅಂತಂದ್ಬಿಟ್ಟು ಯಾರನ್ನ ಬೈತಾರೆ ಅಂದ್ರೆ, ಇಂಡೈರೆಕ್ಟ್ ಆಗಿ ದೇವ್ರ ನಮಕ್ ಏನ್ ಮಾಡ್ದಂಗೆ ದೂಷಣೆ ಮಾಡ್ದಂಗೆ. ಅದಕ್ಕೆ ಹೇಳ್ತಲ್ಲ ಹತ್ತು ಪ್ರಮಾಣದಲ್ಲಿ ಏನಂತ ಹೇಳ್ತಾರೆ, ನಿಮ್ ದೇವ್ರ ನಮ್ಮನ್ನ ದೂಷಣೆ ಮಾಡ್ಬಿಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರಲ್ಲ. ಅದ್ರೆ ನಮ್ಮಿಂದ ದೇವ್ರಿಗೆ ಕೆಟ್ಟ ಕೆಟ್ಟರಾಗೆ ಇರ್ಬಾರ್ದು. ಮೂರನೇದ ಏನಂತಂದ್ರೆ ಸ್ಟಡಿ ದ ವರ್ಡ್. ಅರ್ಧಕ್ಕರ್ಧ ಜನ ಇದು ದಯವಿಟ್ಟು ಮಾಡೋದಿಲ್ಲ. ಎಲ್ಲ ಹೆಕ್ಟಿಕ್ ಲೈಫ್ ಇವಾಗ ಆಗ್ಬಿಟ್ಟೈತೆ ಅಂತಾನೆ ಅಂದ್ರೆ, ಎಲ್ಲ ಮೆಕ್ಯಾನಿಕಲ್ ಲೈಫ್, ಬೆಳಿಗ್ಗೆ ಎದ್ದು ಅಡಿಗೆ ಮಾಡಿ ದಡ ಬಡ ಅಂತ ಕೆಲ್ಸಕ್ಕೆ ಹೋಗಿ ಮನೆ ಸುಸ್ತಾಗಿ ಬಂದ್ರೆ ಸಾಕು, ತಿಂದ್ರೆ ಸಾಕು, ಸ್ನ್ಯಾಕ್ಸ್ ತಿನ್ಬಿಟ್ಟು ಅದು ಇದು ತಿನ್ಕೊಂಡು ಡಬಲ್ ತಂದು ಬಿಟ್ಕೊಂಡು ಎಲ್ಲಪ್ಪ ದೇವ್ರ ವಾಕ್ಯ ಓದೋದು. ಈ ಥರ ಯಾರೋ ಮೀಟಿಂಗ್ ಮಾಡ್ತಾರೆ ನಮ್ಮಂತ ಬ್ರದರ್ಸ್ಗಳು, ಯಾರೋ ಒಂದು ಅರ್ಧಕ್ಕರ ಜನ, ಯಾರೋ 1% ಒಂದ್ 2% ಜನಗಳು ಸೇರ್ಕೊಂತಾರೆ, ಈ ಕಿವಿನ ಕೇಳ್ತಾರೆ, ಅದು ಎಲ್ಲಿ ಮನ್ಸ್ಗೆ ಹೋಗ್ತಾರ ಯಾರು ಗೊತ್ತೋ, ದೇವ್ರಿಗೆ ಗೊತ್ತೋ, ಎಲ್ಲರಿಗೂ ಹೋಗಲ್ಲ, ಎಲ್ಲರ ವಾಕ್ಯನೂ ಹೋಗಲ್ಲ, ನಾನು ಒಪ್ಕೊಂತೀನಿ. ಆದ್ರೆ ನಮ್ಮ ಪ್ರಶ್ನೆ ನಾವ್ ಏನ್ ಓದ್ತಾ ಇದೀರಿ, ಓದ್ಬೇಕು ಇವೆಲ್ಲ. ಇವೆಲ್ಲ ನಿಮ್ಗೆ ಏನಕ್ಕೆ ನಾನು ಸ್ಟಡೀಸ್ ತಗೊಂತ ಇರೋದು ಅಂತಂದ್ರೆ, ಏನೋ ನೀವೆಲ್ಲ ಬಂದ್ಬಿಟ್ಟು ನಾನು ಮೆಚ್ಲಿ ಅಂತ ಅಂತಲ್ಲ, ನಿಮ್ಮ ಪ್ರಯೋಜನಕ್ಕೆ ನೀವ್ ಇತರ ಓದಿ ಅಂತ. ನಮ್ಮ ಸಹೋದರ ರಸಲ್ಲು ಅವ್ರ ಲೈಬ್ರರಿ ಹೆಂಗಿತ್ತು ಗೊತ್ತಾ, ಏಣಿ ಹಾಕೊಂಡು ಹಾಕ್ಕೋತಾ ಇದ್ದ ಲೈಬ್ರರಿ, ನಮ್ಮಲ್ಲಿ ಏನ್ಬಿಟ್ಟಿದ್ ಪುಸ್ತಕಗಳನ್ನ ಎಲ್ಲ ಇಟ್ಕೊಂಡು ಶೋಕೇಸ್ ಇಟ್ಕೊಂಡ್ ಸುಮ್ಮನೆ ಬೆಚ್ಚಿಗೆ ಇಟ್ಕೊಂಡು ಆಯ್ತದ, ತೆಗಿರಿ ಅಲ್ಲ, ತೆಗಿಬೇಕು, ಎಲ್ಲ ಡಸ್ಟ್ ಮಾಡ್ರಿ, ಕ್ಲೀನ್ ಮಾಡ್ರಿ, ತೆಗಿರಿ, ಓದಿ ವಚನನ. ಅರ್ಥ ಆಗಿಲ್ವಾ, ಸಾವಿರ ಸತಿ ಕೇಳೋಣ ಹೇಳ್ಕೊಳೋಣ ಅಂತಿದ್ರೆ ದೇವ್ರಲ್ಲಿ ಏನೇ ಇರ್ಬೇಕು, ನಾವು ಇರ್ಬೇಕು, ವಾಕ್ಯ ಓದ್ಬೇಕು, ತಿಳ್ಕೊಬೇಕು ಅಂತ ಮನ್ಸಿರ್ಬೇಕು. ಮೂರನೇದ ಏನಂದ್ರೆ ಕಾನ್ಸ್ಟೆಂಟ್ ಇನ್ ಪ್ರೇಯರ್, ಸದಾ ಕಾಲ ಪ್ರಾರ್ಥನೆ ಮಾಡೋದಾಗಿರ್ಬೇಕು. ನಮ್ಮೆಲ್ಲ ವಿಜ್ಞಾಪನೆಗಳನ್ನ ದೇವತಾ ತೊಗೊಂಡ ಪ್ರೇಯರ್ಲಿ ದೇವ್ರ ನಮ್ಗೆ ಸಹಾಯ ಮಾಡಲ್ವ, ಖಂಡಿತವಾಗ ಸಹಾಯ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಕಂಡೀಷನ್ ಲಾಸ್ಟ್ ಏನಂದ್ರೆ, ನಮ್ಮನ್ನ ಅಬ್ಸರ್ವ್ ಮಾಡ್ಕೊಂತ ಇರ್ಬೇಕು. ವಾಕ್ಯ ಓದ್ತಾ ಇದ್ದೀನಿ, ಓಹೋ ಈ ವಾಕ್ಯ ಹಿಂಗ್ ಹೇಳ್ತಾರೆ, ನಾನು ಏನ್ ಮಾಡ್ತಾ ಇದ್ದೀನಪ್ಪ, ವಾಕ್ಯದ ಪಕ್ಕ ನಡೀತಾ ಇದ್ದೀನಾ, ಇಲ್ಲ ನನ್ನ ಆಲೋಚನೆ ಪಕ್ಕ ನಡ್ಕೊಂತ ಇದ್ದೀನಾ, ಅದ್ರಲ್ಲಿ ನಡೀಕ್ ಆಗ್ತಾಯಿಲ್ವಾ ದೇವ್ರೇ, ದೇವ್ರಿಗೆ ಕೇಳ್ಕೊಬೇಕು, ದೇವ್ರೇ ಸಹಾಯ ಮಾಡು, ಈ ತರ ಇದೆ ನನ್ನ ಕೊರತೆಗಳು, ನಂಗೆ ದಯವಿಟ್ಟು ಏನ್ ಮಾಡು ಕೃಪೆ ಕೊಡು ಅಂತ ಹೇಳಿ ದೇವತ ನಾವು ಕೇಳ್ಬೇಕಾಗ, ದೇವ್ರ ಸಹಾಯ ಮಾಡ್ತಾರೆ, ಡೆಫಿನೆಟ್ ಸಹಾಯ ಮಾಡ್ತಾರೆ. ಎಷ್ಟು ಹೇಳ್ತಾರೆ, ದ ಲಾರ್ಡ್ ವಿಲ್ ಸೀ ಟು ಇಟ್ ದಟ್ ದೇರ್ ಇಸ್ ಎನಫ್ ಅಪೋಸಿಷನ್ ಆಲ್ ಅಲಾಂಗ್ ಅವರ್ ಪಾತ್ ವೇ ಟು ಪ್ರಾಪರ್ಲಿ ಡೆವಲಪ್ ಅಂಡ್ ಪ್ರೂವ್ ಅಸ್, ಅಂಡ್ ಇಫ್ ವಿ ಆರ್ ಫೇತ್ಫುಲ್ ಇಟ್ ವಿಲ್ ಮೀನ್ ಮೋರ್ ಆರ್ ಲೆಸ್ ಸಫರಿಂಗ್. ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲಾ ರೀತಿ ನಮ್ಗೆ ಸೌಕರ್ಯ ಕೊಡ್ತಾರೆ ಅಂತ ಹೇಳಿಲ್ಲ, ಅದು ಖಂಡಿತ ಕೃಪೆ ಕೊಡ್ತಾರೆ. ಹೇಳ್ತಾರೆ ಎಲ್ಲಾ ರೀತಿ ಅಪೋಸಿಷನ್ ಕೊಡ್ತಾರಂತೆ, ಎಲ್ಲಾ ಕಡೆಯಿಂದ ಏನ್ ಮಾಡ್ತಾರೆ, ಪ್ರೆಷರ್ ಆಗ್ತಾರೆ, ಅಪೋಸಿಷನ್ ಕೊಡ್ತಾರೆ, ಏನಕ್ಕೆ ವಿರೋಧಿಗಳು ಕೊಡ್ತಾರಂತೆ. ಅವಾಗ ನಿಜವಾಗ್ಲು ನಾವು ನಮ್ನ ಬೆಳೆದಿರೋದು ಏನು ಅಂತ ರಿಯಲ್ ಆಗಿ ನೋಡ್ಸಕ್ಕ ಏನ್ ಮಾಡ್ತಾರೆ ದೇವ್ರು, ವಿರೋಧಿಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಕಳಿಸ್ತಾರಂತೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನಂದ್ರೆ, ಇದೆಲ್ಲ ಏನಪ್ಪ ಮೀನಿಂಗ್ ಅಂತಂದ್ರೆ, ದೇವ್ರ ನಮ್ನ ಏನ್ ಮಾಡ್ತಾರೆ, ಶೋಧಿಸ್ಬಿಟ್ಟ ನೋಡ್ತಾವ್ರೆ. ಅದಕ್ಕೆ ನೋಡ್ಬೇಕಾದ್ರೆ ಒಂದಲ್ಲ ಒಂದ್ ರೀತಿ ಹಿಂಸೆಗಳಲ್ಲೇ ನಾವ್ ಏನ್ ಮಾಡೋದು, ನಾವು ದೇವ್ರ ಮಕ್ಕ ಏನಾಗೋದು ಅಲ್ಲಿ ಬೆಳೆಯೋದು. ಅದಕ್ಕೆ ಬ್ರದರ್ ರಸಲ್ ನಿನ್ ಕಡೆ ಒಂದ್ ಸಬ್ಜೆಕ್ಟ್ ತಗೊಂತಾರೆ, ಸೋಲೋಮನ್ ಬಗ್ಗೆ ಯೇಸು ಕ್ರಿಸ್ತ ಹೇಳ್ಬೇಕಾದ್ರೆ, ಸೋಲೋಮನ್ ಈ ಅಡವಿಲಿರಂತ ಹೂಗಳು ನೋಡಿ, ಸೋಲೋಮನ್ ಇದಕ್ಕಿಂತ ಸೋಲೋಮನ್ಕಿಂತ ಏನಾಗಿದೆ ಇದು, ಇದು ಗ್ರ್ಯಾಂಡ್ ಆಗಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಬ್ರದರ್ ರಸಲ್ ಬರಿಬೇಕು, ಸೂಪರ್ ಆಗಿ ಬರೀತಾರೆ. ಆ ಲಿಲೀಸ್ ಅಂತ ವ್ಯಾಲಿ ಇದೆ ಗೊತ್ತಾ, ಅದು ಅದೆಲ್ಲಿ ಬೆಳಿತದೆ ಅಂದ್ರೆ, ಯಾವ್ದೋ ಒಂದು ತಗ್ಗಲ್ಲಿ ಯಾವ್ದೋ ಒಂದು ಮರ ಕೆಳಗಡೆ ಗಲೀಜಲ್ಲಿ ಬೆಳಿತದಂತೆ. ಆ ಗಲೀಜಲ್ಲಿ ಬೆಳೆದ್ರು ಸರಿ, ಆ ಲಿಲಿ ಬ್ಯೂಟಿಫುಲ್ ಆಗಿರತ್ತ, ಅವ್ನ ಏನ್ ಮಾಡ್ತಾರಲ್ಲಿ ಅಲ್ಲೇ ಒಂದು ಫ್ಲವರ್ಸ್ನ ಅದರ ಫ್ರೇಗ್ರೆನ್ಸ್ ನ ಮ್ಯಾನಿಫೆಸ್ಟ್ ಮಾಡ್ತಾರೆ ಅಂತಂದ್ರೆ, ನಾವೆಲ್ಲ ಇರೋದು ಹೊಲ್ಸಲ್ಲೇ. ಆದ್ರೆ ನಮ್ಮ ಒಂದೆಲ್ಲ ಒಂದು ಇದು ದೇವ್ರಿಗೆ ಏನಾಗಿರ್ಬೇಕು,
ಮಹಿಮೆ ತರೀತಲ್ಲಿ ಇರ್ಬೇಕಲ್ಲ. ಸೋಲೋಮನ್ ಕಿಂತ ಏನಾಗಿದೆ, ಗ್ರ್ಯಾಂಡ್ ಆಗಿದೆ ಅಂತ ಅಂದ್ಬಿಟ್ರು. ಅದರ ಅದ್ ಹೇಳ್ತಾರೆ, ದೀಸ್ ವಿಲ್ ಬಿ ದ ಸಫರಿಂಗ್ಸ್ ಆಫ್ ಕ್ರೈಸ್ಟ್ ಅಂಡ್ ಇಫ್ ಯು ಚಿಯರ್ಫುಲಿ ಎಂಡ್ಯೂರ್ ಇವನ್ ಟು ಡೆತ್ ದೆನ್ ವಿ ನೋ ವಿ ಶುಡ್ ಬಿ ಕೌಂಟೆಡ್ ವರ್ತ್ ಆಫ್ ದ ಪ್ರೈಸ್ ಕಿಂಗ್ಡಮ್ ಗ್ಲೋರಿ ಅಂಡ್ ಆನರ್. ವಿ ಹ್ಯಾವ್ ಟು ರಿಮೆಂಬರ್ ದಟ್ ದ ಲಾ ನಾಟ್ ಓನ್ಲಿ ಕಾಲ್ಡ್ ಅಸ್ ಟು ಆನರ್ ಬಟ್ ಟು ರೈಟಸ್ನೆಸ್ ಅಂಡ್ ಟು ಹೋಲಿನೆಸ್. ದೇರ್ಫೋರ್ ಸೀಕ್ ಟು ಲಿವ್ ರೈಟಸ್ಲಿ ಸೋಬರ್ಲಿ ಸೆಲ್ಫ್ ಸ್ಯಾಕ್ರಿಫೈಸಿಂಗ್ಲಿ ಅಂತ ಹೇಳ್ತಾರೆ. ಇದನ್ನ ಕ್ರಿಸ್ತನ ಒಂದು ಇದೆಲ್ಲ ಸಹಿಸ್ಕೊಂಡು ಮಣ್ಣದವರೆಗೆ ನಂಬಿಕೆ ಹತ್ರ ಆಗಿದ್ರೆ ಜೀವಕ್ಕಿಂತ ನಮ್ಮದೇ. ಅಂದ್ರೆ ದಯವಿಟ್ಟು ಏನಂತ ಹೇಳ್ತಾರೆ ಬ್ರದರ್ಸ್ ಅಂದ್ರೆ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ, ದೇವರನ್ನ ಕರೀತಾರದು ಮಹಿಮೆಗೆ ಗೌರವಕ್ಕೆ ಮಾತ್ರ ಅಲ್ಲ, ಪರಿಶುದ್ಧತೆಯಿಂದ ನೀತಿವಂತರಾಗಿ ಯೋಗ್ಯಕ್ಕೆ ನಮ್ಗೆ ಅಂದ್ರೆ ಆದಷ್ಟು ನೀವು ಸತ್ಯವಂತರಾಗಿ ನೀತಿವಂತರಾಗಿ ತ್ಯಾಗಮಯವಾಗಿ ಏನ್ಬಿಡ್ರಿ ನೀವು ನೀವು ಬಾಳ್ರಿ ಅಂತ ಏನ್ ಮಾಡ್ತಾರೆ ಬ್ರದರ್ ರಸಲ್ ಏನ್ ಮಾಡ್ತಾರೆ ಸಜೆಷನ್ ಕೊಡ್ತಾರೆ. ಕೊನೆಯದಾಗಿ ನೋಡಿ ಇನ್ನೊಂದು ಲಾಸ್ಟ್ ಬ್ರೇಕ್ ಹೋಗ್ಬಿಡೋಣ. ಹೇಳ್ತಾರೆ, ಗಾಡ್ ಹಸ್ ಗಿವನ್ ಅಸ್ ಅನ್ ಅಪೀನಿಂಗ್ ವಾಟ್ ಇಸ್ ಪ್ಲೀಸಿಂಗ್ ಇನ್ ಅಕ್ಸೆಪ್ಟಬಲ್ ಟು ಹಿಮ್ ಅಂಡ್ ವಾಟ್ ಇಸ್ ಡಿಸ್ಪ್ಲೀಸಿಂಗ್ ಟು ಹಿಮ್ ಇನ್ ಅವರ್ ಕ್ಯಾರೆಕ್ಟರ್ಸ್. ಹಿ ಟೆಲ್ಸ್ ದಟ್ ಹಿ ಇಸ್ ಪ್ಲೀಸ್ಡ್ ದಟ್ ವಿ ಶುಡ್ ಹ್ಯಾವ್ ಎ ಲಾರ್ಜ್ ಮೆಂತ್ ಆಫ್ ದಿ ಹೋಲಿ ಸ್ಪಿರಿಟ್. ವಿ ಹ್ಯಾವ್ ಟು ಮ್ಯಾನಿಫೆಸ್ಟ್ ದ ಮೀಕ್ನೆಸ್ ದ ಜೆಂಟಲ್ನೆಸ್ ಆಫ್ ಕ್ರೈಸ್ಟ್ ದಟ್ ವಿ ಆರ್ ಟು ಅಬೋಯ್ಡ್ ದ ಪೇಷನ್ಸ್ ಇನ್ ಲಾಂಗ್ ಸಫರಿಂಗ್ ಇನ್ ಬ್ರದರ್ಲಿ ಕೈಂಡ್ನೆಸ್ ಇನ್ ಲವ್ ದೀಸ್ ಫ್ರೂಟ್ಸ್ ಬಿ ಇನ್ ಅಸ್ ಅಂಡ್ ದೆನ್ ಇಫ್ ದೇ ರೀಚ್ ದ ಅಬೌಂಡಿಂಗ್ condition or degree, we shall be neither barren nor unfruitful in the knowledge of the Lord. And so an intern shall be ministered unto us, the everlasting kingdom of the Lord. But he who does not appreciate the necessity of this is blind. As the apostle says, he cannot see afar off and has forgotten that he was purged from his old sins. 2 Peter 1 chapter 7-9. ಸರಿ ನೋಡ್ಬೇಕ್ರೆ ಏನ್ರಿ ಅಂತ ಹೇಳ್ತಾರೆ ಅಂತಂದ್ರೆ ಈ ಪ್ಯಾರಾಗ್ರಾಫ್ ಅಲ್ಲಿ ಅಂತಂದ್ರೆ ದೇವ್ರು ನಮ್ಗೆ ಒಂದು ಜ್ಞಾನ ಬುದ್ಧಿ ತಿಳುವಿಕೆ ಕೊಟ್ಟವ್ರೆ. ಆತನ ವಾಕ್ಯದಲ್ಲಿ ಮುಖಾಂತರ ದೇವ್ರ ನಮ್ಮ ಹತ್ರ ಏನ್ ಮಾತಾಡೋದ್ರೆ ನಮ್ಮಲ್ಲಿ ಏನ್ ಇಷ್ಟ ಇಲ್ಲ, ನಮ್ಮಲ್ಲಿ ಏನ್ ಇಷ್ಟ ಇದೆ ದೇವ್ರಿಗೆ ಅಂತ ನಮ್ಮ ವಾಕ್ಯದಲ್ಲಿ ನೋಡ್ತಾರೆ. ನಾವೇ ಮಾಡಕೋ ವಾಕ್ಯ ಓದಿದ ಮೇಲೆ ಅದ್ರ ಪ್ರಕಾರ ಮಾಡಕೋ ಹೆಚ್ಚಿನಾಗೆ ದೇವರ ವಾಕ್ಯನ ಬರಿತವರೊಳಗೆ ಪವಿತ್ರಾತ್ಮ ಬರಿತವರೊಳಗೆ ಏನಾಗಿರ್ಬೇಕು ನಾವು ನಾವು ಇರ್ಬೇಕು ಅಂತ ಹೇಳ್ತಾರೆ. ಅಧಿಕವಾಗಿ ಸದ್ಗುಣ ಸಹೋದರ ಪ್ರೀತಿ ಇದೇನ್ ಮಾಡಿ ನಮ್ಮಲ್ಲಿ ನಾವು ಬೆಳೆಸ್ಕೊಬೇಕು. ಈ ತರ ಬೆಳೆಸ್ಕೊಳ್ತಾ ಹೋದಂದ್ರೆ ದೇವರ ಜ್ಞಾನದಲ್ಲಿ ಯಾವತ್ತೂ ಕೊರತೆ ಉಳ್ಳವರಾಗೆ ಇರೋದಿಲ್ಲ ಅಂತ ಹೇಳ್ತಾರೆ. ದೇವ್ ನಮ್ಗೆ ಏನ್ ಮಾಡ್ತಾರೆ, ದೇವ್ರ ಬಗ್ಗೆ ಏನ್ ಮಾಡ್ತಾರೆ ಅನ್ನ ಆಸಕ್ತಿ ಕೊಡ್ತಾರೆ, ನಮ್ ಕ್ಯಾಟರ್ ಬೆಳೀತಾ ಬೆಳೀತಾರೆ. ಹಾಗೆ ಕೆಲವು ಜನಕ್ಕೆ ಸತ್ಯಲ್ಲಿ ಇರ್ತಾರೆ, ಎಷ್ಟು ವರ್ಷ ಆದ್ರೆ ಸತ್ಯಲ್ಲಿ ಇರ್ತಾರೆ ಅಂತಂದ್ರೆ ಅವ್ರಿಗೇನೋ ಒಂದ್ ಕೇಳ್ದ ಅಂತಂದ್ರೆ ಅಯ್ಯೋ ಬ್ರದರ್ ನಾನು ಏನು ಓದಿಲ್ಲ, ಬ್ರದರ್ ನಾನೇನು ಇನ್ನ ಏನು ಸ್ಟಡಿ ಮಾಡಿಲ್ಲ, ನಂಗೆ ಓದ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಎಷ್ಟು ವರ್ಷ ಆಯ್ತಪ್ಪ ಸತ್ಯಕ್ಕೆ ಬಂದಿಲ್ಲಂದ್ರೆ ನಾನು ಬಂದೆ 10 ವರ್ಷ ಆಯ್ತು, 10 ವರ್ಷದಲ್ಲಿ ಏನಪ್ಪ ಮಾಡಿದೆ ಅಂತಂದ್ರೆ ಅಪ್ಪಷ್ಟು ಪೋಲ್ ಕಾಲ ನೋಡಿದ್ರೆ ನೀವು ಏನಪ್ಪ ಬೋಧಕರ ಬಗ್ಗೆ ಇದೆ, ಆದ್ರೆ ಇನ್ನೊಬ್ರು ಬಂದು ನಿಮ್ಗೆ ಮೂಲ ಉಪದೇಶ ಕಲ್ಸ್ಕೊಡ್ಬೇಕಲ್ಲ ಆತರ ಅಂತ ಇರ್ತಾರೆ. ಅದರ ನಾವು ಹೋಗ್ತಾ ಹೋಗ್ತಾ ಏನಾಗ್ಬೇಕು, ನಾವು ಬೆಳಿಬೇಕು. ಎಳೆ ಮಗು ಬೇಕಾದ್ರೆ ಎ ಫಾರ್ ಆಪಲ್ ಅಂತ ಓದ್ತೀರಿ, 10th class ಬರ್ಬೇಕಾದ್ರೆ ಕೂಡ ಎ ಫಾರ್ ಆಪಲ್ ಹೋಗ್ತೀರಿ 10 ವರ್ಷ ಆಮೇಲೆ. ಯೋಚನೆ ಮಾಡಿ ನೋಡಿದ್ರೆ ಟೀಚರ್ ಏನಂತಾರೆ, ಹೋಗಪ್ಪ 1st class ಹೋಗೋದು ಸಿಡಿ ಹಾಕೊಂಡು ಹೋಗೋದು ಅಂತ ಹೇಳ್ತಾರೆ. ಅದ್ರ ಅದಕ್ಕೆ ನೋಡ್ಬೇಕ್ರೆ ದೇವ್ರ ಮಕ್ಳು ಏನಾಗ್ಬೇಕು, ಬೆಳೀತಾ ಇರ್ಬೇಕು. ಅದರ ಫಸ್ಟ್ ಎ ಫಾರ್ ಆಪಲ್ ಹೇಳ್ತಾ ಇದ್ರೆ ನೆಕ್ಸ್ಟ್ ಏನಾಗ್ಬೇಕು, ಎ ಫಾರ್ ಅಬ್ರಾಹ್ಮ್ ಅಂತ ಅನ್ಬೇಕು. ಅದರ ನೆಕ್ಸ್ಟ್ ಏನಾಗ್ಬೇಕು, ಅದರ ಎ ಫಾರ್ ಅಪೋಸ್ಟಲ್ಸ್. ಎಲ್ಲ ಚರಿತ್ರೆಗಳೆಲ್ಲ ಓದಿ ಎಲ್ಲ ಏನಾಗಬೇಕು ದೇವ್ರ ಮಕ್ಳು, ಅದರ ಕ್ರಿಸ್ತಲ್ಲಿ ಬೆಳೆಯುತ್ತೆ, ದಟ್ ಈಸ್ ದ ಗ್ರೋತ್. ಅದರ ನಾಟ್ ಅರ್ನಿಂಗ್ ನಾಲೆಜ್ ಅದರ ಇನ್ ಕ್ಯಾರೆಕ್ಟರ್. ಅಂದ್ರೆ ಅದಕ್ಕೆ ನೋಡಿ ಈ ತರ ಇದ್ರೆ ವಿಶಾಲವಾಗಿರೋ ಏನಂತಾರೆ ದ್ವಾರ ನಮ್ಗೆ ಬರ್ಲಿಕ್ಕೆ ಕರೀತಾರೆ. ಯಾರು ನಮ್ಮ ಹತ್ರ ಕ್ರೀಟ ಕರಿಯಲ್ಲ, ಏನ್ ಬೇಕೋ ಕಿತ್ಕೋಬಹುದು. ಅಂದ್ರೆ ಅದಕ್ಕೆ ಹೇಳ್ತೀನಿ ನೆಕ್ಸ್ಟ್ ಲಾಸ್ಟ್ ಬರ್ತೇನೆ. ಇಫ್ ಎ ಸ್ಪಿರಿಟ್ ಬಿ ಗಾಟ್ ಅ ನ್ಯೂ ಕ್ರಿಯೇಚರ್ ಫೇಸ್ ಟು ಸೀ ದ ಪ್ರಿವಿಲೇಜಸ್ ಆಫ್ ಕಲ್ಟಿವೇಟಿಂಗ್ ದ ಮಾಸ್ಟರ್ ಸ್ಪಿರಿಟ್ ದ ಸ್ಪಿರಿಟ್ ಆಫ್ ಹೋಲಿನೆಸ್ ಇಟ್ ಇಸ್ ಬಿಕಾಸ್ ಹಿ ಇಸ್ ನಾಟ್ ಮೇಕಿಂಗ್ ಪ್ರೋಗ್ರೆಸ್. ಯಾರೋ ಇದನ್ನ ಕಂಡುಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಇದನ್ನ ಅವ್ರ ಜೀವನದಲ್ಲಿ ಇದು ಅರ್ಥ ಆಗ್ತಾ ಇಲ್ಲ ಅಂತ ಅಂದ್ರೆ ಕ್ರಿಸ್ತರ ಸ್ವಾರೀಪಿಯಾನ ಏನೋ ಆಗ್ತಾ ಇಲ್ಲ ಅಂತ ನಾವು ಬೆಳಿತಲ್ಲ ಅಂತ ಮೀನಿಂಗ್ ಕಾನ್ಸಿಪೇಷನ್ ಮಾಡಿರ್ಬೋದು. ದೇವ್ರು ಒಂದ್ ಮಟ್ಟಿಗೆ 1% ಹೋಲಿಸ್ಬಿಟ್ಟು ಕೊಟ್ಟಿದ್ರೆ ಆದ್ರೆ ಅವ್ನು ನಿಜವಾದ ಲೈಫ್ ಅಲ್ಲಿ ಡೆವಲಪ್ ಆಗ್ತಾರ ಅಂತ ಡೆವಲಪ್ ಆಗಿ ಇಷ್ಟ ಅಂತ ಮೀನಿಂಗ್. ತಾಯಿ ಗರ್ಭದಲ್ಲಿ ಒಂದ್ ಪಿಂಡ ಆಗಿದೆ, ಆದ್ರೆ ಆ ಪಿಂಡ ಏನಾಗ್ತಲ್ಲ ಅದು ಕಾರ್ ತಾಯಿ ಗರ್ಭದಲ್ಲಾಗಂತ ಒಂದು ಇದು ಅದ್ರ ಅದೇನಾಗ್ತಲ್ಲ ಬೆಳವಣಿಗೆ ಆಗ್ತಾ ಇಲ್ಲ. ಎಷ್ಟೋ ತಿಂಗಳಾಗಿರ್ಬೋದು ಏನಾಗ್ತಿಲ್ಲ, ಅದು ಏನಾಗ್ತಿರ್ಬೋದು ಕನ್ಸೀವ್ ಆದಂತ ಸಿಂಪ್ಟಮ್ಸ್ ಇರ್ಬೋದು, ಆದ್ರೆ ದಿಸ್ ನೋ ಡೆವಲಪ್ಮೆಂಟ್. ಅದಿನ್ನ ಏನಾಗಿರ್ಬೋದು ಹಿಂಗೆ ಶ್ರಿಂಕ ಏನ್ ಹೇಳ್ತಾರೆ ಹಂಗೆ ಇರ್ತಾರೆ ಅಂತ ಅದೇ ಹೇಳ್ತಾರೆ. ಹಿ ಇಸ್ ಲೈಕ್ ಎ ನ್ಯೂ ಬಾರ್ನ್ ಏನ್ರಿ ಚೈಲ್ಡ್ ದಟ್ ಇಸ್ ನಾಟ್ ಲರ್ನ್ ಲೈಕ್ ಎಳೆ ಮಗುತ್ರ ಕಣ್ಣು ನೇಮ ಕಣ್ಣು ದೃಷ್ಟಿನ ಸರಿಯಾಗಿ ಅವ್ನು ನೋಡಕ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಯು ನೋ ಎ ಕಿಟನ್ ಯು ನೋ ಎ ಕಿಟನ್ ಡಸ್ ನಾಟ್ ಗೆಟ್ ಇಟ್ ಸೈಜ್ ಓಪನ್ ಅಂಟಿಲ್ ದ 9th day ಅಂಡ್ ದೆನ್ ಇಟ್ ಕಮ್ಸ್ ಗ್ರಾಜುಯಲಿ ಟು ಪ್ರಾಪರ್ಲಿ ಯೂಸ್ ಇಟ್ ಸೈಜ್. ಸೊ ವಿತ್ ಅಸ್ ದ ನ್ಯೂ ಕ್ರಿಯೇಚರ್ಸ್ ಅಟ್ ದ ಬಿಗಿನಿಂಗ್ ಆಫ್ ಅವರ್ ಎಕ್ಸ್ಪೀರಿಯನ್ಸ್ ವಿ ಡಿ ನಾಟ್ ನೋ ಅಟ್ ಫಸ್ಟ್ ಹೌ ಟು ಫೋಕಸ್ ಅವರ್ ಸ್ಪಿರಿಚುವಲ್ ಐಸೈಟ್ ಬಟ್ ಶೋರ್ಲಿ
as we grow more and more toward maturity, we must tend to have proper focus in all our life's affairs. We must see what is the good and acceptable perfect will of God. And if in the very beginning we have a desire to do that will and to go on unto perfection, we shall understand it better and more able to perform it. ಒಂದು ಬೆಕ್ಕು ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ ಒಂದು ಬೆಕ್ಕು ಹುಟ್ಟಿದ ತಕ್ಷಣ ಕಣ್ಬಿಡಲ್ವಂತೆ. ನಾವೆಲ್ಲ ಏನ್ ಮಾಡ್ತೀವಿ, ಹುಟ್ಟಿದ ತಕ್ಷಣ ಮುಟ್ಟಿ ಕಣ್ಬಿಡ್ತವೆ. ಬೆಕ್ಕು ಮರಿ ಕಣ್ಬಿಡತ್ತೆ 9 ದಿವಸ ತಗೊಂಡಂತೆ. 9 ದಿವಸ ಆಗ್ಮೇಲೆ ಕಣ್ಬಿಟ್ಮೇಲೆ ಅದು ನಿಧಾನ ಕಣ್ಬಿಟ್ಕೊಂಡಕ್ಕೆ ಶುರು ಮಾಡ್ತಾರಂತ. ಅದರ ಅದೇ ನ್ಯೂ ಫೀಚರ್, ನಾವು ಕಾನ್ಸಂಟ್ರೇಷನ್ ಮಾಡ್ಕೊಂಡ ತಕ್ಷಣ ಎಲ್ಲ ನಮ್ಗೆ ಆಗ್ಬಿಡ್ಬೇಕು, ನಮ್ಗೆ ಮ್ಯಾಜಿಕ್ ಆಗ್ಬಿಡ್ಬೇಕು ಅಂತ ಏನ್ ಮಾಡ್ಕೊಬೋದು ಯಾರು. ಇಟ್ ಟೇಕ್ಸ್ ಟೈಮ್. ಇವತ್ತು ಕೂಡ ಎಷ್ಟೋ ಜನ ಕಾನ್ಸಂಟ್ರೇಷನ್ ಮಾಡ್ಕೊಂಡಿದ್ದೀರಾ, ನಿಮ್ಗೆಲ್ಲ ಅನ್ಸ್ಬೋದು ನಮ್ಗೆ ಏನು ಬೆಳವಣಿಗೆ ಆಗಿಲ್ಲ ಅಂತಂದ್ರೆ ಏನು ನಿರಾಸೆ ಆಗ್ಬಿಡಿ. ಅದು ಬೆಳವಣಿಗೆ ಪ್ರಯಾಸ, ದಯವಿಟ್ಟು ನಿಂತ್ಕೊಂಡ್ಬಿಡಿ. ಹಂಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಇದ್ರಲ್ಲಿ ಆಗ್ಬೇಕು, ಬೆಳೆಯೋದಕ್ಕೆ ನಮ್ಮಲ್ಲಿ ಆಸಕ್ತಿ ಇರಬೇಕು, ಪ್ರಯಾಸ ಪಡ್ಬೇಕು. ಪ್ರಯಾಸನೇ ಪಟ್ಟಿಲ್ಲ ನಿಮ್ಗೆ ತಂದು ನಮ್ಗೆ ಬೆಳೆ ಇಂಟ್ರೆಸ್ಟೇ ಇಲ್ಲ ಅಂತ ಮೀನಿಂಗ್. ಅದ್ರ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ, ನಾವು ಎಂತಾರೆ ಫಸ್ಟ್ ಗೊತ್ತಿರ್ಲಿಲ್ವಾ, ಆಯ್ತು ತಿಳಿತಾ ತಿಳಿತಾ ಮಾಡ್ಬೇಕು. ನಾವು ನಾವು ತಿಳುವಳಿಕೆ ಏನ್ ಮಾಡಕ್ ಹಂಗೆ ಬೆಳೆಸ್ಕೊಂಡು ಮಾಡ್ಬೇಕು. ದೇವ್ರ ಸುತ್ತ ಏನು, ದೇವ್ರಿಗೆ ಯಾವ್ದು ಕರೆಕ್ಟು, ಯಾವ್ದು ಸರಿ, ಯಾವ ತಪ್ಪು ಏನ್ ಮಾಡ್ತಾವ ನಾವು ಬೆಳೆಸ್ಕೊಂತ ಹೋಗ್ಬೇಕು ಅಂತ ಹೇಳ್ತಾರೆ. ನಾವು ವಚನ ಓದಿ ತುಂಬಾ ಚೆನ್ನಾಗಿದೆ. ರೋಮ ಕೊಡ್ತೀವಿ 12:1 ಮತ್ತೆ 2 ಓದನ. ಮಧ್ಯದಲ್ಲಿರಂತ ಸಿಂಧು ಸಿಸ್ಟರ್ ಓದ್ತೀರಾ? ಸಿಂಧು ಸಿಸ್ಟರ್ ರೋಮಪುರದಲ್ಲಿ 12:1 ಮತ್ತೆ 2 ಸಹೋದರರೇ, ಪವಿತ್ರಾತ್ಮದಿಂದುಂಟಾದಾಗಿರುವ ವರಗಳನ್ನು ಕುರಿತು ನಿಮಗೆ ತಿಳಿದಿರಬಾರದೆಂದು ಅಪೇಕ್ಷಿಸುತ್ತೇನೆ. ನೀವು ಅಜ್ಞಾನಿಗಳಿಗಾಗಿದ್ದಾಗ ನಿಮಗೆ ಪ್ರೇರಣೆಯಾದ ಹಾಗೆ ಮೂಕ ವಿಗ್ರಹಗಳ ಬಳಿಗೆ ಹೋಗದಿದ್ದಿರಲೆಂದು ಬಲ್ಲಿರಿ. ರೋಮಾಪುರದಲ್ಲಿ 12:1 ಆದುದರಿಂದ ಸಹೋದರರೇ, ದೇವರ ಕನಿಕರು ನಿಮ್ಮ ನೆನಪಿ ತಂದುಕೊಂಡು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿಕಪೂರ್ವಕವಾದ ಆರಾಧನೆಯು. ಹೌದಾ ಸರ್? ಸಿಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತ ಕಲಿಸಿರುವಂಥದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವ ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ದೇವ ಚಿತ್ತ ಏನು, ದೇವ್ರ ಕರೆಕ್ಟ್ ಆಗಿರೋದು ಏನು ಅಂತ ನೀವೇನ್ ಮಾಡ್ತೀರಾ ತಿಳ್ಕೊತ. ಕೆಲವು ಜನ ಕೆಲವು ತೋಡ ನಿರ್ಧಾರಗಳು ಹೆಂಗಿರ್ತಾರೆ ಅಂದ್ರೆ, ಅವ್ರು ದೇವಚಿತ್ತಾನೆ ಗೊತ್ತಾಗಲ್ಲ. ಯಾಕೆ ಗೊತ್ತಾ, ಅವ್ರದ್ದು ನೋ ಚೇಂಜಸ್. ಕಾನ್ಸಂಟ್ರೇಷನ್ ಮಾಡಿದಾಗಿಂದ ಇವತ್ತರೂ ಹೆಂಗ ಅವ್ರದ್ದು ಮಗು ಕೂಸ್ಕೊಳ್ತಾನೆ ಇರ್ತಾರೆ. ನಮ್ಮ ಚೇಂಜಸ್ ಇರಬೇಕು. ಯಾಕೆಂದ್ರೆ ದೇವಚಿತ್ತ ಏನು, ನಾವೆಲ್ಲ ಇಷ್ಟು ಕಲಿತ ದಿನಕ್ಕೆ ಅಂದ್ರೆ ಜಯ ಎಂತ ಜೀವ ಮತ್ತೆ ಜಯ ಮಾಡ್ಬೇಕು ಅಂತ ಅದನ್ನ ನೋಡ್ಬೇಕಾದ್ರೆ ಅದನ್ನ ಲೂಸ್ ಮಾಡ್ಕೊಳಕ್ಕೆ ಯಾವತ್ತು ದೇವ್ರ ಮಕ್ಕಳು ಇರ್ಬಾರ್ದು, ಕೇರ್ಲೆಸ್ ಆಗಿರ್ಬಾರ್ದು. ಅದನ್ನ ನೋಡ್ಬೇಕಾದ್ರೆ ದೇವಚಿತ್ತ ಏನು ತಿಳ್ಕೊಳಕ್ಕೋಸ್ಕರ ನಮ್ಮಲ್ಲಿ ಏನಬೇಕು, ಟ್ರಾನ್ಸ್ಫಾರ್ಮೇಶನ್ ಇರಬೇಕು. ಅದ್ರ ಅದೇ ನೋಡ್ಬೇಕ್ರೆ ಏನಾರ ಒಂದು ಶಾರ್ಟ್ಕಟ್ ಇದೆಯಾ ಅಂದ್ರೆ ಕ್ರೈಸ್ಟ್ ಟೇಬಲ್ ಲೈಕ್ನೆಸ್ ಬೆಳೆಯೋದಕ್ಕೆ ಅಂತಂದ್ರೆ ನೋ ಶಾರ್ಟ್ಕಟ್, ಯು ನೀಡ್ ಟು ಸ್ಯಾಕ್ರಿಫೈಸ್. ಅದರ ನಿಮ್ಮನ್ನ ನೀವೇ ನಿರಾಕರಿಸಿ, ಅದರ ನಮ್ಮನ್ನ ನಾವೇ ನಿರಾಕರಿಸಿ ಹೇಳಕ್ಕ ಇಲ್ಲಿ ಬೇ ಎತ್ಕೊಂಡು ಹಿಂದೆ ಹೋಗ್ತೇವೆ. ನಮ್ಗೆ ಯಾವ್ದೇ ರೀತಿ ಶಾರ್ಟ್ಕಟ್ ಎಲ್ಲ ಕರ್ತನೆ ಪಿಡ್ಕೊಂತ ಸದಸ್ಯರುಗಳೇ, ಅದರ ನಮ್ಮಲ್ಲಿ ಯಾವ ತರ ಕ್ಯಾರೆಕ್ಟರ್ ಇರ್ಬೇಕು, ಹೆಂಗಿರ್ಬೇಕು ಅಂತ ನಾವೇನ್ ಮಾಡಿದೆ ಈ ಅಧ್ಯಾಯದಲ್ಲಿ ನೋಡಿದ್ರೆ ಅಲ್ವಾ. ಅದಕ್ಕೆ ಬರುವಂತ ದಿನಗಳಲ್ಲಿ ಇದೇ ತರ ಇನ್ನ ಅನೇಕ ಸ್ಟಡಿಗಳನ್ನ ಅವ ಇನ್ನೊಂದು ಮುಖ್ಯವಾದ ಅನೌನ್ಸ್ಮೆಂಟ್ ಏನಪ್ಪ ಅದು ಅಂತ ನೋಡ್ಬೇಕಾದ್ರೆ ಏನ್ರಿ, ಬರುವಂತ ಫ್ರೈಡೆ ಅದರ ಅಂದ್ರೆ ಈ ತಿಂಗಳಲ್ಲಿ ಇರೋಂತ 5th Friday ಅದರ ಏನಪ್ಪ ಡೇಟ್ ಅಂತಂದ್ರೆ 28th ನಾವು ಕ್ವಶನ್ ಇಯರ್ ತರ ಇಟ್ಕೊಂಡಿದ್ರಿ. ಏನಪ್ಪ ಅದು ಕ್ವಶನ್ ಇಯರ್ ಅಂತಂದ್ರೆ, ಇವಾಗ ಇರೋಂತ ಒಂದು ಸಿಚುವೇಶನ್ ಆಧಾರದ ಮೇಲೆ ದೇವ್ರ ಮಕ್ಕಳು ಹೆಂಗಿರ್ಬೇಕು. ಇವಾಗ ಲೋಕದಲ್ಲಿ ಇಂತ ಒಂದು ಭಯಂಕರ ಕಷ್ಟವಾದ ಸಂಗತಿಗಳಿದೆ. ಈ ಸಂಗತಿಗಳಲ್ಲಿ ನಾವು ಯಾವ ತರ ವರ್ತನೆ ಮಾಡ್ಬೇಕು, ನಾವ್ ಯಾವ ತರ ನಡ್ಕೊಬೇಕು, ನಾವ್ ಏನೆಲ್ಲ ಮಾಡ್ಬೇಕು, ಏನೆಲ್ಲ ಮಾಡ್ಬೇಕು, ಆಮೇಲೆ ಇರೋ ಸಿಚುವೇಶನ್ಗೆ ಸತ್ಯವೇ
ಇದನ್ನೆಲ್ಲ ಓದನ. ಅದೇ ರೀತಿ ಅನೇಕ ಜನಗಳು ಇರುವಂತ ಸಹೋದರ ಸಹೋದರಿಗಳು ತಮ್ಮ ಒಂದು ಕ್ವಶನ್ಸ್ ಗಳನ್ನ ಮತ್ತೆ ಶೇರ್ ಮಾಡಿದ್ದಾರೆ. ಆ ಕ್ವಶನ್ಸ್ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಡಿಸ್ಕಷನ್ ಇಟ್ಕೊಂತೀರಿ. ಸೊ ನೆಕ್ಸ್ಟ್ ಫ್ರೈಡೇ ಕರೆಕ್ಟ್ ಆಗಿ 8 ಗಂಟೆಗೆ ಇರ್ತಾರೆ. ಇದೇ ತರ ನಿಮ್ಗೆ ಏನಾದ್ರು ಪ್ರಶ್ನೆಗಳಿತ್ತು ಅಂತಂದ್ರೆ, ಇದನ್ನ ನೀವು ಹಂಚ್ಕೋಬೇಕು ಅಂತ ನಿಮ್ಗೆ ಮನ್ಸಿತ್ತು ಅಂದ್ರೆ, ದಯವಿಟ್ಟು ಈ ಪ್ರಶ್ನೆಗಳನ್ನ ಮತ್ತೆ ಏನ್ ಮಾಡಿ ನೀವು ಶೇರ್ ಮಾಡಿ, ನಾವು ಅದನ್ನೇ ಮಾಡೋಣ, ನಾವು ಅವತ್ತಿನ ದಿನ ನಾವು ಡಿಸ್ಕಸ್ ಮಾಡೋಣ. ಓಕೆನ್ರಾ ಸರ್? ಅದಕ್ಕೆ ನಾವು ಕೊನೆಯದಾಗಿ ಏನ್ ಮಾಡೋಣ ಅಂತಂದ್ರೆ, ಒಂದು ಪ್ರಾರ್ಥನೆ ಮಾಡಿ ನಾವೇನ್ ಮಾಡೋಣ, ಈ ಕೂಟನ ನಾವು ಮುಕ್ತಾಯ ಮಾಡೋಣ. ನಮ್ಮ ಮಧ್ಯದಂತ ನಿರೋಶ್ ಕುದರ್ ಪ್ರೇಯರ್ ಮಾಡ್ಬೋದಾ? ನಿರೋಶ್ ಕುದರ್ ಪ್ರೇಯರ್ ಮಾಡಕ್ ಆಗ್ತದ? ಓಕೆ, ವಿನ್ಸನ್ ಬ್ರದರ್ ಪ್ರೇ ಮಾಡ್ತೀರಾ? ಪ್ರಮಾಣ ಬ್ರದರ್ ಮಾಡಿ ಬ್ರದರ್. ಬ್ರದರ್ ಮಾಡ್ತೀನಿ ಬ್ರದರ್, ಮಾಡ್ತೀನಿ. ಹಲೋ ಹಲೋ ವಿನೋಶ್ ಬ್ರದರ್. ಹಾಂ ಬ್ರದರ್, ರೆಡಿ ಬ್ರದರ್. ಓಕೆ ಬ್ರದರ್, ಓಕೆ ಮಾಡ್ತೀರಾ? ಓಕೆ ಬ್ರದರ್, ಮಾಡಲಿ ಬ್ರದರ್. ವಿನ್ಸನ್ ಬ್ರದರ್ ಪ್ರಾರ್ಥನೆ ಮಾಡಿ. ನಿಮ್ ಮ್ಯೂಟ್ ಆಗಿದೆ ನಿಮ್ ಮೊಬೈಲ್. ಓಪನ್ ಬ್ರದರ್, ಪ್ರೇಯರ್ ಮಾಡಿ. ಪರಲೋಕದ ನಮ್ಮ ತಂದೆಯೇ, ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಪರಮ ಪರಿಶುದ್ಧರಾಗಿರುವಂತಹ ಸ್ವರ್ಗೀಯ ತಂದೆಯಾಗಿರುವಂತಹ ದೇವರೇ, ಈ ಪರಿಶುದ್ಧವಾದ ಈ ಸಮಯದಲ್ಲಿ ಸ್ವಾಮಿ ನಿಮ್ಮ ಸಾನ್ನಿಧ್ಯದಲ್ಲಿ ಕುಳಿತಿರುವಂತ ನಿನ್ನ ಮಕ್ಕಳಾಗಿರುವಂತಹ ನಾವೆಲ್ಲರೂ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳುವಂತ ಒಂದು ಅವಕಾಶವನ್ನು ಮತ್ತೊಮ್ಮೆ ನಮಗೆ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಇದೇ ಪ್ರಕಾರ ಸ್ವಾಮಿ ವಾಲ್ಯೂಮ್ ಸ್ಟಡಿಯಲ್ಲಿ ಕರ್ತನೆ ಭಾಗಿಯಾಗಿರುವಂತ ನನ್ನ ಸಹೋದರ ಸಹೋದರಿ ಎಲ್ಲರನ್ನೂ ನಿನ್ನ ಪಾದರೆ ಸಮರ್ಪಿಸಿಕೊಡುತ್ತಾ, ಪ್ರತಿಯೊಬ್ಬರಿಗೂ ಬೇಕಾಗಿರುವಂತ ನಿಮ್ಮ ದೈವಿಕವಾದ ಎಲ್ಲ ಜ್ಞಾನವನ್ನು ಕೊಟ್ಟು ಸ್ವಾಮಿ ನಿಮ್ಮ ಚಿತ್ತದ ಪ್ರಕಾರ ನಡೆದು ಇದು ನಿಮ್ಮ ಸಾನ್ನಿಧ್ಯದಲ್ಲಿ ಸ್ವಾಮಿ ಪ್ರಿಯ ಮಕ್ಕಳು ಯಾವಾಗಲೂ ಸಂತೋಷದಿಂದಲೂ ಉಲ್ಲಾಸದಿಂದಲೂ ಕರ್ತನೆ ಜೀವಿಸುವಂತೆ ಆಶ್ರಯಿಸಿ ಅನುಗ್ರಹಿಸಬೇಕೆಂದು ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು ವಿಮೋಚಕನಾಗಿರುವಂತ ಯೇಸು ಕ್ರಿಸ್ತ ನಾಮದಲ್ಲಿ ಕೇಳಿ ಬಂದಿದ್ದೇನೆ ನನ್ನ ಪರಲೋಕ ತಂದೆಯೇ. ಆಮೆನ್. ಆಮೆನ್. ಆಮೆನ್.